ಸ್ವಾತಿಗೆ ಆದ್ಯ ವರ್ಧಮಾನ್ ಎಂಟರ್ಟೈನ್ಮೆಂಟ್ ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ತೋರಿಸ್ತಾ ಅಲ್ಲಿದ್ ವರ್ಕರ್ಸ್ ನೆಲ್ಲ ಅವಳಿಗೆ ಪರಿಚಯ ಮಾಡಿಸ್ತಾ ಇದ್ಲು. ಅಲ್ಲಿದ್ ವರ್ಕರ್ಸ್ ಎಲ್ಲ ಸ್ವಾತಿ ಮುಂದೆ ಪೊಲೈಟ್ ಆಗಿ ಮಾತಾಡ್ತಾ ಇದ್ರು. ಆದ್ರೆ ಅವ್ರ ಮನಸ್ಸಲ್ಲಿ ವರ್ಧಮಾನ್ ಎಂಟರ್ಟೈನ್ಮೆಂಟ್ ಸ್ವಾತಿನ ಯಾವ ರೀಸನ್ ಕರ್ಕೊಂಡಿದೆ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಯಾರೊಬ್ರು ಆ ವಿಷಯನ ಬಾಯಿ ಬಿಟ್ಟು ಮಾತಾಡೋ ಧೈರ್ಯ ಮಾಡಿರ್ಲಿಲ್ಲ. ಆಗ ಅಲ್ಲಿದ್ದ ಒಬ್ಬ ವರ್ಕರ್, ಸ್ವಾತಿ ಫೋಟೋದಲ್ಲಿ ಕಾಣೋದಕ್ಕಿಂತ ತುಂಬಾ ಚೆನ್ನಾಗಿ ಕಾಣ್ತಾಳೆ, ನಮ್ ರಾಕೇಶ್ ಸರ್ ಇವಳನ್ನ ನೋಡ್ತಾ ಇದ್ದ ಹಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಆಶ್ಚರ್ಯದಿಂದ ಅವನ್ ಪಕ್ಕದಲ್ಲಿ ಇದ್ದ ವ್ಯಕ್ತಿಗೆ ಹೇಳ್ದ. ಆಗ ಆ ವ್ಯಕ್ತಿ, ನನ್ಗೆ ಈ ಸ್ವಾತಿ ನೋಡ್ತಾ ಇದ್ರೆ ಇವಳ ಹತ್ರ ತುಂಬಾ ಟ್ಯಾಲೆಂಟ್ ಇದೆ ಅಂತ ಅನ್ಸತ್ತೆ, ಇವಳು ಆದಷ್ಟು ಬೇಗ ಫೇಮಸ್ ಆಗ್ತಾಳೆ ಅಂತ ನನ್ ಇನ್ಸ್ಟಿಂಕ್ಟ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹೇಳ್ದ. ಆಗ ಮೊದ್ಲು ಮಾತಾಡಿದ ವ್ಯಕ್ತಿ, ಹಾ ಖಂಡಿತ, ಆದ್ಯ ಅವ್ರ ಜೊತೆ ವರ್ಕ್ ಮಾಡಿದ ಎಲ್ಲಾ ಆಕ್ಟ್ರೆಸ್ ಗಳು ತುಂಬಾ ಫೇಮಸ್ ಆಗಿದ್ದಾರೆ, ಅದು ಅಲ್ಲದೆ ಆದ್ಯಗೆ ಈ ಸುಮ್ಸುಮ್ನೆ ಟ್ಯಾಲೆಂಟ್ ಇಲ್ಲದೆ ಬರೀ ಬ್ಯೂಟಿ ಇಟ್ಕೊಂಡು ಇಂಡಸ್ಟ್ರಿಗೆ ಬರೋರು ಅಂದ್ರೆ ಒಂಚೂರು ಇಷ್ಟ ಆಗಲ್ಲ. ಹಾಗಾಗಿ ಸ್ವಾತಿಗೆ ಟ್ಯಾಲೆಂಟ್ ಇರೋದಂತೂ ಗ್ಯಾರಂಟಿ, ಇವಳು ಕೂಡ ಪಕ್ಕ ಫೇಮಸ್ ಆಗಿ ಆಗ್ತಾಳೆ ಬಿಡು ಅಂತ ಅಂದ. ಕಂಪನಿ ತುಂಬಾ ದೊಡ್ಡದಿದ್ದರಿಂದ ಆದ್ಯ ಸ್ವಾತಿಗೆ ಇಡೀ ಕಂಪನಿ ತೋರಿಸುವಷ್ಟರಲ್ಲಿ 1 hour ಮೇಲೆ ಟೈಮ್ ಆಗಿತ್ತು. ಸ್ವಾತಿ ಮತ್ತೆ ಆದ್ಯ ಕಂಪನಿಲಿರೋ ಶೂಟಿಂಗ್ ರೂಮ್ ಮತ್ತೆ ರೆಕಾರ್ಡಿಂಗ್ ಸ್ಟುಡಿಯೋ ನೋಡಕ್ಕೆ ಅಂತ ಹೋಗ್ಬೇಕಾದ್ರೆ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಳನ್ನ ಭೇಟಿಯಾದ್ರು. ಆ ಲೇಡಿ ಆದ್ಯನ್ನ ನೋಡ್ತಾ ಇದ್ದ ಹಾಗೆ ತನ್ನ ಹುಗ್ಗಳನ್ನ ಮೇಲಕ್ ಮಾಡ್ತಾ, ಓ ನೀವ್ ನಮ್ ಕಂಪನಿಲಿರೋ ಆ ಫೇಮಸ್ ಏಜೆಂಟ್ ಆದ್ಯ ಅಲ್ವಾ? ನೀವ್ ವಾಪಸ್ ನಮ್ ಕಂಪನಿಗೆ ಬಂದ್ಬಿಟ್ರಾ? ನೀವೇನು ರಿಟೈರ್ಮೆಂಟ್ ತಗೋತಾ ಇದ್ದೀರಾ ಅಂತ ನ್ಯೂಸ್ ಬಂದಿತ್ತು ಅಂತ ವ್ಯಂಗ್ಯವಾಗಿ ಆದ್ಯನ ಆಡ್ಕೊಳ್ಳೋ ರೀತಿಲಿ ಆ ಲೇಡಿ ಅಂದ್ಲು. ಅವಳ ಮುಖ ತುಂಬಾ ಮೇಕಪ್ ತುಂಬಿ ತುಳ್ಕಾಡ್ತಿತ್ತು. ಅವಳ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ಲು, ನೋಡಕ್ಕೆ ತುಂಬಾ ಗ್ಲಾಮರಸ್ ಆಗಿ ಕೂಡ ಕಾಣ್ತಾ ಇದ್ಲು. ಸ್ವಾತಿಗೆ ಅವಳ ಶೂಟಿಂಗ್ ಲೊಕೇಶನ್ ಅಲ್ಲಿ ತುಂಬಾ ಸರಿ ನೋಡಿದ್ ನೆನಪಾಯ್ತು. ಓ ಇವಳು ಫೇಮಸ್ ಆಕ್ಟ್ರೆಸ್ ಸೃಷ್ಟಿ ಅಲ್ವಾ ಅಂತ ಮನ್ಸಲ್ ಅನ್ಕೊಂಡ್ಲು. ಸೃಷ್ಟಿ ಆದ್ಯನ್ ಅಣಕ್ಸೋ ತರ ಹೇಳಿದ್ರು ಕೂಡ ಆದ್ಯನ್ ಮುಖದ ಎಕ್ಸ್ಪ್ರೆಷನ್ ಒಂದ್ ಚೂರು ಚೇಂಜ್ ಆಗ್ಲಿಲ್ಲ. ಅವಳು ತುಂಬಾ ನಾರ್ಮಲ್ ಆಗಿ, ನಿಮ್ಮಂತ ಒಳ್ಳೆಯವರ ಆಶೀರ್ವಾದ ಇರೋವರೆಗೂ ನಾನ್ ಹೇಗ್ ತಾನೇ ರಿಟೈರ್ಮೆಂಟ್ ತಗೊಳಕ್ ಸಾಧ್ಯ, ನೀವೇ ಹೇಳಿ ಅಂತ ಸೃಷ್ಟಿಗೆ ಆದ್ಯ ಟಾಂಗ್ ಕೊಟ್ಲು. ಆದ್ಯನ್ ಮಾತ್ ಕೇಳಿ ಸೃಷ್ಟಿಗೆ ಫುಲ್ ಮುರ್ದೋಯ್ತು. ನಿನ್ನ ಅಂತ ಬಯ್ಯಕ್ ಬಂದೋಳು ತನ್ ಮಾತನ್ನ ಕಂಟ್ರೋಲ್ ಮಾಡ್ಕೊಂಡ್ಲು. ಸ್ವಾತಿಗೆ ಆದ್ಯನ್ ಮಾತ್ ಕೇಳಿ ಫುಲ್ ನಗು ಬಂತು. ಆದ್ರೆ ಅವಳಿವಾಗ ನಕ್ರೆ ಅದು ಸರಿ ಇರಲ್ಲ ಅಂತ ಅನ್ಸಿ ಕಷ್ಟಪಟ್ಟು ನಗುನ ಕಂಟ್ರೋಲ್ ಮಾಡ್ಕೊಂಡ್ಲು. ಆದ್ಯ ನೋಡಕ್ಕೆ ಓಲ್ಡ್ ಫ್ಯಾಷನ್ ವುಮನ್ ತರ ಇದ್ರೂ ಕೂಡ ಅವಳ ಮಾತಿನ ರೀತಿ ತುಂಬಾ ಖಾರವಾಗಿತ್ತು. ಸ್ವಾತಿ ಆದ್ಯನ್ಗೆ ಈ ರೀತಿ ಕೂಡ ಮಾತಾಡಕ್ ಬರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಆಶ್ಚರ್ಯದಿಂದ ಮುಂದೆ ಏನಾಗತ್ತೆ ಅಂತ ನೋಡ್ತಾ ಇದ್ಲು. ಸೃಷ್ಟಿಗೆ ತಾನಿವಾಗ ಆದ್ಯನ್ ಮಾತಿಗೆ ಏನಾದ್ರೂ ಕೌಂಟರ್ ಕೊಡ್ಲೇಬೇಕು ಅಂತ ಅನ್ಸಿ, ಆದ್ರೂ ಆದ್ಯ ನಾನ್ ಯಾವತ್ತು ನಿನ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿನ್ ಕೈ ಕೆಳಗೆ ಕೆಲಸ ಮಾಡಿ ತುಂಬಾ ಜನ ಫೇಮಸ್ ಆಗಿದ್ದಾರೆ, ಬಟ್ ನಿನ್ನ ನೋಡಿದ್ರೆ ಇವಾಗ ಈ ರೀತಿ ಅಂತ ಹೇಳ್ತಾ ಸ್ವಾತಿ ಕಡೆ ತುಚ್ಛವಾಗಿ ಲುಕ್ ಕೊಟ್ಟು, ನೀನ್ ಮುಂಚೆ ಮ್ಯಾನೇಜಿಂಗ್ ಮಾಡ್ತಾ ಇದ್ದ ಆಕ್ಟ್ರೆಸ್ ಎಷ್ಟು ಒಳ್ಳೆಯವರಿದ್ರು, ಆದ್ರೆ ನೀನ್ ಯಾಕೆ ಈ ತರ ಗಾಸಿಪ್ ಮತ್ತೆ ತನ್ನ ಬ್ಯೂಟಿ ಇಟ್ಕೊಂಡು ಮೇಲ್ ಬರ್ತಾ ಇರೋ ಈ ಸ್ವಾತಿಗೆ ಮ್ಯಾನೇಜರ್ ಆಗಿದೆಯಾ? ನಿನ್ಗೆ ಈ ಟೈಪ್ ಜನ ಅಂದ್ರೆ ಒಂಚೂರು ಇಷ್ಟ ಇಲ್ಲ ಅಂತ ಎಲ್ಲ ಮಾತಾಡ್ಕೋತಾರೆ. ಆದ್ರೆ ನೀನ್ ನೋಡಿದ್ರೆ ನಿನ್ ಸ್ಟ್ಯಾಂಡರ್ಡ್ ಎಲ್ಲ ಬಿಟ್ಟು ಹೀಗ್ ಮಾಡ್ತಾ ಇದೀಯಾ, ಛೇ ಪಾಪ ಅಂತ ಆದ್ಯನ್ಗೆ ಮತ್ತೆ ಸ್ವಾತಿಗಿಬ್ರಿಗೂ ಮುಟ್ಟೋ ಹಾಗೆ ಹೇಳಿದ್ಲು. ಸೃಷ್ಟಿ ಮಾತ್ ಕೇಳ್ತಿದ್ದ ಹಾಗೆ ಸ್ವಾತಿ ಕಣ್ಗಳು ಫುಲ್ ತೀಕ್ಷ್ಣ ಆದವು. ಆದ್ಯ ಈ ತರದ ಆರ್ಟಿಸ್ಟ್ ಗಳನ್ನ ಹೇಟ್ ಮಾಡ್ತಾಳೆ ಅಂತ ಸ್ವಾತಿ ಕೇಳಿದ್ದು ಇದೇ ಫಸ್ಟ್ ಏನಲ್ಲ. ಬಟ್ ಸ್ವಾತಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಈ ಸರಿ ಸೃಷ್ಟಿ ಬಾಯಲ್ಲಿ ಕೂಡ ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ಸ್ವಾತಿಗೆ ಈ ಸರಿ ಇದ್ರ ಬಗ್ಗೆ ಯೋಚನೆ ಮಾಡದೆ ಇರೋಕ್ ಆಗ್ಲೇ ಇಲ್ಲ. ಆದ್ಯನ್ಗೆ ಸ್ವಾತಿ ತಲೆಯಲ್ಲಿ ಏನ್ ಮೂಡ್ತಾ ಇದೆ ಅಂತ ಅರ್ಥ ಆಯ್ತು. ಅವಳು ಮತ್ತೆ ಆ ಸೃಷ್ಟಿ ಕಡೆ ನೋಡ್ತಾ, ನೋಡಿ ಸೃಷ್ಟಿಯವರೇ, ನೀವ್ ನನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಸತ್ತೆ. ನಮ್ಗೆಲ್ರಿಗೂ ಚೆನ್ನಾಗ್ ಗೊತ್ತು ಈ ಫೀಲ್ಡ್ ಅಲ್ಲಿ ಬ್ಯೂಟಿ ಅನ್ನೋದು ತುಂಬಾ ಮುಖ್ಯ, ಅದೊಂಥರ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಆದ್ರೆ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಕೆಲವೇ ಜನರಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾನ್ ಯಾಕಂತವ್ರನ್ನ ಹೇಟ್ ಮಾಡ್ಲಿ, ನೀವೇ ಹೇಳಿ ಅಂತ ಅಂದ್ಲು. ಹಾಗೆ ಆದ್ಯ ಮತ್ತೆ ತನ್ನ ಮಾತನ್ನ ಮುಂದುವರಿಸ್ತಾ, ಆಕ್ಚುಲಿ ನಾನ್ ಯಾವ ತರ ಜನನ ಹೇಟ್ ಮಾಡ್ತೀನಿ ಅಂದ್ರೆ, ಯಾರಿಗೆ ಟ್ಯಾಲೆಂಟ್ ಇರದೆ ಬರೀ ತಮ್ಮ ಡ್ಯೂಟಿನೇ ಇಟ್ಕೊಂಡು ಫೀಲ್ಡ್ ಅಲ್ಲಿ ಜಾಗ ತಗೊಳಕ್ ನೋಡ್ತಾರಲ್ಲ ಅಂತವ್ರು ಅಂದ್ರೆ ನನ್ಗೆ ಮೈಯೆಲ್ಲ ಉರಿ. ಇದು ನಿಮ್ಗಿಂತ ಜಾಸ್ತಿ ಯಾರಿಗ ತಾನೇ ಗೊತ್ತಿರೋಕ್ ಸಾಧ್ಯ, ನೀವೇ ಹೇಳಿ ಸೃಷ್ಟಿಯವರೇ ಅಂತ
ಸೃಷ್ಟಿಗೆ ಚುಚ್ಚೋ ಹಾಗೆ ಹೇಳಿದ್ಲು. ಆದ್ಯನ್ ಮಾತು ಕೇಳಿ ಸೃಷ್ಟಿಗೆ ಫುಲ್ ಬೆಂಕಿ ಹತ್ಕೊಳ್ತು. ಅವಳಿಗೆ ಆದ್ಯ ಕ್ಲಿಯರ್ ಆಗಿ ತನ್ನನ್ನ ಅಣಗಿಸ್ತಾ ಇದ್ದಾಳೆ ಅಂತ ಅರ್ಥ ಆಯ್ತು. ಸೃಷ್ಟಿ ಆಕ್ಟ್ರೆಸ್ ಆದ್ರೂ ಕೂಡ ಅವಳಿಗೆ ಟ್ಯಾಲೆಂಟ್ ಕಡಿಮೆ ಇದ್ದಿದ್ರಿಂದ ಬರೀ ಕಾಸ್ಮೆಟಿಕ್ಸ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇದ್ಲು. ಸ್ವಾತಿಗೆ ಆದ್ಯನ್ ಮಾತು ಕೇಳ್ತಾ ಇದ್ರೆ ಫುಲ್ ಸರ್ಪ್ರೈಸ್ ಆಗ್ತಾ ಇತ್ತು. ಆದ್ಯ ನಾರ್ಮಲ್ ಆಗಿ ಮಾತಾಡಲ್ಲ, ಆದ್ರೆ ಅವಳು ಮಾತಾಡಿದ್ರೆ ಹೀಗೆ ರೇಷ್ಮೆ ಸುತ್ಕೊಂಡು ಹೊಡೆದಾಗಿರತ್ತೆ ಅಂತ ಅನ್ನಿಸ್ತು. ಆಗ ಸೃಷ್ಟಿ ಆದ್ಯನ್ನ ಗುರಾಯಿಸ್ಕೊಂಡು ನೋಡ್ತಾ, ನೀನ್ ಹೇಳ್ತಾ ಇರೋ ಮಾತಿನ ಅರ್ಥ ಏನು, ಉಳಿಗ್ ಫುಲ್ ಎಲ್ಲ ಗೊತ್ತು ಅಂತನಾ ಅಂತ ಹೇಳ್ತಾ ಸ್ವಾತಿ ಕಡೆ ನೋಡಿದ್ಲು. ಎಸ್ ಅಂಡ್ ನೋ, ನಾನಿವಾಗಿದ್ರ ಬಗ್ಗೆ ಏನ್ ಹೇಳೋಕ್ ಇಷ್ಟಪಡಲ್ಲ. ಯಾಕಂದ್ರೆ ಯಾವ್ದೇ ವ್ಯಕ್ತಿ ಬಗ್ಗೆ ನಾವ್ ಮಾತಾಡೋಕ್ಕಿಂತ ಅವ್ರು ಮಾಡೋ ಕೆಲ್ಸ ಮಾತಾಡಿದ್ರೆ ಅದು ತುಂಬಾ ಚೆನ್ನಾಗಿರತ್ತೆ. ನೋಡಿ, ಇವಾಗ ನಿಮ್ ಬಗ್ಗೆ ನೀವ್ ಮಾಡಿರೋ ವರ್ಕ್ ಮಾತಾಡ್ತಾ ಇದೆ ಅಲ್ವಾ, ಹಾಗೆ ಅಂತ ಹೇಳ್ತಾ ಆದ್ಯ ಅಲ್ಲಿಂದ ಹೊರಟೋದ್ಲು. ಆಗ ಆ ಸೃಷ್ಟಿಗೆ ಏನು ಮಾತಾಡೋಕಾಗ್ದೆ ತನ್ನ ಹಲ್ ಕಡಿತಾ, ನಿನ್ನ ಮುಂದೆ ನೋಡ್ಕೋತೀನಿ ಅಂತ ಹೇಳಿ ತಾನು ಹೋಗ್ತಾ ಇದ್ ಕಡೆಗೆ ಮತ್ತೆ ಹೋದ್ಲು. ಅಷ್ಟೊತ್ತು ಇದನ್ನೆಲ್ಲ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ ಸ್ವಾತಿ ತುಂಬಾ ಖುಷಿಯಿಂದ ಆದ್ಯನ್ ಹಿಂದೆ ಹೋಗ್ತಾ, ಆದ್ಯ ನೀವ್ ನಿಜವಾಗ್ಲೂ ಸೂಪರ್ ಕೂಲ್, ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ಗೆ ತುಂಬಾ ಸೆಕ್ಯೂರ್ ಅಂತ ಅನ್ಸ್ತು. ನನ್ನ ಅವಳ ಮುಂದೆ ಕೀಳೋಗಕ್ ಬಿಡದೆ ನೀವ್ ಮಾತಾಡಿದ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನೀವ್ ಬ್ಯೂಟಿ ಮತ್ತೆ ಟ್ಯಾಲೆಂಟ್ ಬಗ್ಗೆ ಮಾತಾಡಿದ್ದು ನನ್ಗೆ 100% ಕರೆಕ್ಟ್ ಅಂತ ಅನ್ಸ್ತು ಅಂತ ಸ್ವಾತಿ ಆದ್ಯನ್ ಹೇಳಿದ್ಲು. ಆಗ ಆದ್ಯ ಸ್ವಾತಿ ಕಡೆ ಸೀರಿಯಸ್ ಆಗಿ ನೋಡ್ತಾ, ನೋಡ್ ಸ್ವಾತಿ, ಮಾತ್ಗಿಂತ ಕೆಲ್ಸ ತುಂಬಾ ಎಫೆಕ್ಟಿವ್ ಆಗಿರತ್ತೆ. ನಾಳೆಯಿಂದ ಫಿಲ್ಮ್ ಶೂಟಿಂಗ್ ಶುರು ಆಗ್ತಾ ಇದೆ. ನಾನ್ ಶೂಟಿಂಗ್ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ಸೆಟ್ ಗೆ ಬರ್ತೀನಿ, ಮತ್ತೆ ನಾನೇ ಖುದ್ದಾಗಿ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಮತ್ತೆ ಆದ್ಯ ತನ್ ಮಾತ್ ಮುಂದುವರಿಸ್ತಾ, ನೋಡು, ನಾಳೆ ಸೆಟ್ ಅಲ್ಲಿ ಬರೀ ನಾನ್ ಮಾತ್ರ ಇರಲ್ಲ, ನಾಳೆ ಕ್ರೂ ಮೆಂಬರ್ಸ್ ಮೀಡಿಯಾದವ್ರನ್ನ ಕೂಡ ಕರೆದಿದ್ದಾರೆ. ಹಾಗಾಗಿ ಅಲ್ಲಿ ತುಂಬಾ ಜನ ಜರ್ನಲಿಸ್ಟ್ ಗಳು ಕೂಡ ಇರ್ತಾರೆ. ಅವರೆಲ್ಲ ನಿನ್ನ ಟಾರ್ಗೆಟ್ ಮಾಡಿ ಪ್ರಶ್ನೆ ಕೇಳ್ತಾರೆ. ಸೊ ನಾನ್ ನಿನ್ಗೆ ಸ್ಕ್ರಿಪ್ಟ್ ಮತ್ತೆ ಶೂಟಿಂಗ್ ಸ್ಕೆಡ್ಯೂಲ್ ರೀಸೆಂಟ್ ಲಿಸ್ಟ್ ನ ಕಳಿಸಿದೀನಿ. ನಿನಗ್ ಚೆನ್ನಾಗಿ ನೆನಪಿರ್ಲಿ, ನಾಳೆ ಹೈಲೈಟ್ ಆಫ್ ದ ಡೇ ನೀನೇ ಆಗಿರ್ತೀಯ. ಅಲ್ಲಿಗೆ ಬರೋರೆಲ್ಲರೂ ನಿನ್ನ ಆಕ್ಟಿಂಗ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋಕೆ ಅಂತಾನೆ ಬರ್ತಾರೆ. ಇದು ನೀನ್ ವರ್ಧಮಾನ್ ಎಂಟರ್ಟೈನ್ಮೆಂಟ್ ಅಲ್ಲಿ ಮಾಡ್ತಾ ಇರೋ ಮೊದಲನೇ ಯುದ್ಧ, ನೀನು 100% ಪ್ರಿಪೇರ್ ಆಗಿ ಬರಬೇಕು ಅಂತ ಆದ್ಯ ಸ್ವಾತಿಗೆ ಸಜೆಷನ್ ಕೊಟ್ಲು. ಆದ್ಯ ಇತ್ತೀಚಿನ ದಿನಗಳಲ್ಲಿ ಸ್ವಾತಿ ರೆಸ್ಯೂಮ್ನ ಓದ್ತಾ ಇದ್ಲು. ಅದರಲ್ಲಿ ಸ್ವಾತಿ ಮುಂಚೆ ಮಾಡಿರೋ ಎಲ್ಲಾ ಕೆಲಸಗಳು ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿದ್ದಾವೆ ಅಂತ ಆದ್ಯಗೆ ಅನ್ಸಿತ್ತು. ಹಾಗಾಗಿ ನಾಳೆ ಸ್ವಾತಿ ನಾರ್ಮಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ ಅಂತ ಆದ್ಯಗೆ ಗೊತ್ತಿತ್ತು. ಸ್ವಾತಿ ನಾಳೆ ಹೇಗ್ ಆಕ್ಟ್ ಮಾಡ್ತಾಳೆ ಅಂತ ನೋಡಕ್ಕೋಸ್ಕರ ಆದ್ಯ ಕಾಯ್ತಾ ಇದ್ಲು ಅಷ್ಟೇ. ಆಗ ಸ್ವಾತಿ ಪೂರ್ತಿ ಕಾನ್ಫಿಡೆನ್ಸ್ ಇಂದ ಆದ್ಯ ಕಡೆ ನೋಡ್ತಾ, ನಿಮ್ ನಂಬಿಕೆ ನಾನು ಉಳಿಸ್ಕೋತೀನಿ ಅಂತ ಹೇಳಿದ್ಲು. ಸ್ವಾತಿ ಹಾಗ್ ಮಾತಾಡ್ತಾ ನಿಧಾನಕ್ಕೆ ಆದ್ಯನ್ ಮುಖ ನೋಡಿದ್ಲು. ಸ್ವಾತಿಗೆ ನಿಧಾನಕ್ಕೆ ಆದ್ಯನ್ ಮೇಲೆ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಯೋಕೆ ಶುರು ಆಯ್ತು. ಅಲ್ಲ, ಇಷ್ಟು ಡೈನಮಿಕ್ ಆಗಿರೋಡು, ಅದ್ ಹೇಗೆ ಆ ಪ್ಲೇ ಬಾಯ್ ತೇಜಸ್ ಬಲೆಗೆ ಬಿದ್ದಿದ್ಲು ಅಂತ ಮನ್ಸಲ್ಲೇ ಯೋಚನೆ ಮಾಡಿದ್ಲು. ಆದ್ಯನ್ಗೆ ತುಂಬಾ ಕೆಲ್ಸಗಳಿದ್ದಿದ್ರಿಂದ ಮುಂದೆ ಈ ಕಂಪನಿ ತೋರ್ಸೋಕೆ ಸ್ವಾತಿಗೆ ಅಂತ ಅಪಾಯಿಂಟ್ ಆಗಿರೋ ಪದ್ದುನ ಕರೆದ್ಲು. ಆಗ ಪದ್ದು ಸ್ವಾತಿಗೆ ಶೂಟಿಂಗ್ ರೂಮ್ ಮತ್ತೆ ಆಡಿಯೋ ರೆಕಾರ್ಡಿಂಗ್ ರೂಮ್ಗೆ ಕರ್ಕೊಂಡು ಹೋಗ್ತಾ, ಸ್ವಾತಿ ಮೇಡಮ್, ನಿಮ್ಗ್ ಗೊತ್ತಾ, ನಮ್ ಆದ್ಯ ಮೇಡಮ್ ಅವರು ಮುಂಚೆ ಒಂದ್ ಆಕ್ಟರ್ಗೆ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆ ಆಕ್ಟರ್ ಈ ಸೃಷ್ಟಿಗಿಂತ ತುಂಬಾ ಫೇಮಸ್ ಆಗಿದ್ರು, ಆದ್ರೆ ಅವ್ರ ಇಲ್ಲಿಂದ ರಿಟೈರ್ಡ್ ಆಗಿ ಹೋದ್ರು. ಆಮೇಲಿಂದ ಈ ಸೃಷ್ಟಿ ದೌಲತ್ ನೋಡೋಕ್ ಆಗ್ತಾ ಇಲ್ಲ. ನಾಚಿಕೆ ಇಲ್ಲದೆ ಇವಾಗ ಇಡೀ ವರ್ಧಮಾನ್ ಎಂಟರ್ಟೈನ್ಮೆಂಟ್ಗೆ ತಾನೇ ದೊಡ್ಡ ಸುಂದ್ರಿ ಅನ್ನೋ ಹಾಗ ಆಡ್ತಾಳವಳು. ಅದು ಅಲ್ಲದೆ ಅವಳಿಗಿರೋ ಆ ಸ್ಟ್ರಾಂಗ್ ಸಪೋರ್ಟ್ ಇಂದ ಇನ್ನೂ ಕೊಬ್ಬು ಹೆಚ್ಚಿಗೆ ಆಗಿ ತನ್ನ ಮನ್ಸಿಗೆ ಬಂದಾಗ ಆಡ್ತಾಳೆ ಅಂತ ಬೇಜಾರಲ್ಲಿ ಹೇಳಿದ್ಲು. ಪದ್ದು ಮಾತು ಕೇಳಿ ಸ್ವಾತಿಗೆ ತುಂಬಾ ಆಶ್ಚರ್ಯ ಆಯ್ತು. ಈ ಸೃಷ್ಟಿಗೆ ಸ್ಟ್ರಾಂಗ್ ಸಪೋರ್ಟ್ ಬೇರೆ ಇದೆಯಾ ಅಂತ ಕೇಳಿದ್ಲು. ಅದಕ್ಕೆ ಪದ್ದು ತನ್ನ ಧ್ವನಿ ಸಣ್ಣದ್ ಮಾಡ್ತಾ, ನಿಜ ಮೇಡಮ್, ಓ ನಿಮ್ಗೆ ಆ ವಿಷಯ ಗೊತ್ತಿಲ್ಲ ಅನ್ಸತ್ತೆ ಅಂತ ಹೇಳಿ ಅವಳು ಆ ಕಡೆ ಈ ಕಡೆ ಕಳ್ಳಿ ತರ ನೋಡ್ತಾ, ನಿಮ್ ಗೊತ್ತಾ ಈ ಸೃಷ್ಟಿಗಿರೋ ಆ ಸ್ಟ್ರಾಂಗ್ ಸಪೋರ್ಟ್ ಯಾರು ಅಂತ? ಅದು ನಮ್ ಪ್ರೆಸಿಡೆಂಟ್ ವರ್ಧಮಾನ್ ಅವರು ಅಂತ ಸ್ವಾತಿಗೆ ಗುಟ್ ಹೇಳೋ ರೀತಿಲಿ ಹೇಳಿದ್ಲು. ಸ್ವಾತಿಗೆ ವರ್ಧಮಾನ್ ಅಂತ ಕೇಳ್ತಾ ಇದ್ದ ಹಾಗೆ ಅವಳು ಅದನ್ನ ರಾಕೇಶ್ ವರ್ಧಮಾನ್ ಅಂತ ಅನ್ಕೊಂಡು, ಏನು ನಮ್ ಎಂಟರ್ಟೈನ್ಮೆಂಟ್ ಪ್ರೆಸಿಡೆಂಟ್ ರಾಕೇಶ್ ವರ್ಧಮಾನ್ ಅವರ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಆಗ ಪದ್ದುಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಅವಳು ತನ್ನ ತಲೆನ ಇಲ್ಲ ಅನ್ನೋ ತರ ಆಡಿಸ್ತಾ, ರಾಕೇಶ್ಗಿಂತ ಮೇಲಿರೋರು ಅಂತ ಕೈ ಮಾಡಿ ತೋರಿಸಿದ್ಲು. ಸ್ವಾತಿಗೆ ಪದ್ದು ಮಾಡಿದ ಸಿಂಬಲ್ ಅರ್ಥ ಆಯ್ತು. ಅವಳು ಫುಲ್ ಶಾಕ್ ಆಗಿ, ಏನು
ಹರ್ಷವರ್ಧಮಾನ್ ಅವರ ಅಂತ ಫುಲ್ ಕನ್ಫ್ಯೂಷನ್ ಇಂದ ಹೇಳಿದ್ಲು. ಸ್ವಾತಿಗೆ ಪದ್ದು ಮಾಡಿದ ಸಿಂಬಲ್ ಅರ್ಥ ಆಯ್ತು. ಅವಳು ಫುಲ್ ಶಾಕ್ ಅಲ್ಲಿ, ಏನು ಹರ್ಷವರ್ಧಮಾನ್ ಅವರ ಅಂತ ಕನ್ಫ್ಯೂಷನ್ ಇಂದ ಕೇಳಿದ್ಲು. ಆಗ ಪದ್ದು ಹೌದು ಅನ್ನೋ ತರ ತಲೆ ಆಡಿಸ್ತಾ, ಜೋರಾಗಿ ಹೇಳ್ಬೇಡಿ, ಇದ್ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಮೇಡಮ್ ಅಂತ ಸ್ವಾತಿಗೆ ಹೇಳಿದ್ಲು. ಸ್ವಾತಿ ಆಶ್ಚರ್ಯದಿಂದ ತನ್ ಕೆನ್ನೆ ಹಿಂಡ್ಕೊಳ್ತಾ, ಹೌದು, ಹೊರಗಡೆ ಯಾಕೆ ಎಲ್ಲೂ ಇಂತ ಒಂದ್ ದೊಡ್ಡ ನ್ಯೂಸ್ ಬಗ್ಗೆ ಗಾಸಿಪ್ಗಳಿಲ್ಲ ಅಂತ ಪದ್ದುನ ಕೇಳಿದ್ಲು. ಅದಕ್ ಪದ್ದು, ಅಯ್ಯೋ, ಬಿಗ್ ಬಾಸ್ ಬಗ್ಗೆ ಇಂಥ ವಿಷಯದಲ್ಲಿ ಗಾಸಿಪ್ ಮಾಡೋ ಧೈರ್ಯ ಯಾರಿಗ್ ತಾನೇ ಇದೆ ಹೇಳಿ, ಹಾಗಾಗಿ ಇದು ಬರೀ ನಮ್ ಕಂಪನಿ ಜನಗಳಿಗ್ ಮಾತ್ರ ಗೊತ್ತು ಅಂತ ಸ್ವಾತಿಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ಸ್ವಾತಿ ತನ್ ಕಣ್ ದೊಡ್ಡ ಮಾಡ್ಕೊಂಡು, ಓ, ಈಗ ವಿಷಯ ಅಂತ ಅಂದ್ಲು. ಸ್ವಾತಿ ಇನ್ನು ಏನೇನೋ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಅನ್ಕೋತಾ ಇದ್ಲು. ಆದ್ರೆ ಸ್ವಾತಿ ಪ್ರಶ್ನೆ ಕೇಳೋಕೂ ಮುಂಚೆ ಪದ್ದುಗೆ ವಿಷಯನ್ ಒಳಗೆ ಹಿಡಿದಿಟ್ಕೊಳಕ್ ಆಗ್ಲಿಲ್ಲ. ಅವಳೆ ಮತ್ತೆ ತನ್ ಗಾಸಿಪ್ ಮಾತನ್ನ ಶುರು ಮಾಡಿದ್ಲು. ನಿಮಗ್ ಗೊತ್ತಾ, ಮುಂಚೆ ಈ ಸೃಷ್ಟಿ ಕೂಡ ತುಂಬಾ ಕಳಪೆ ಆಗಿದ್ಲು. ಅವಳನ್ನ ಬಿ ಮತ್ತೆ ಸಿ ಗ್ರೂಪ್ ಆಕ್ಟರ್ಸ್ ಲಿಸ್ಟ್ ಅಲ್ಲಿ ಇಟ್ಟಿದ್ರು. ಆದ್ರೆ ಇವಳು ಅದ್ಯಾವಾಗ ನಮ್ ಬಿಗ್ ಬಾಸ್ಗೆ ಅದೇನ್ ಮೋಡಿ ಮಾಡುದ್ಲೋ ಗೊತ್ತಿಲ್ಲ, ಸಡನ್ ಆಗಿ ಅವ್ರ ಕೃಪೆ ಇವಳ ಮೇಲೆ ಬಿತ್ತು. ಹೊಸದಾಗಿ ಬಂದಿದ್ದ ಆಫರ್ಗಳೆಲ್ಲ ಇವಳಿಗೆ ಸಿಕ್ತು. ಸಾಮಾನ್ಯ ಆಕ್ಟ್ರೆಸ್ ಆಗಿದ್ ಸೃಷ್ಟಿ ಇದ್ಕಿದ ಹಾಗೆ ಫುಲ್ ಫೇಮಸ್ ಆದ್ಲು ಅಂತ ಅಂದ್ಲು. ಮತ್ತೆ ಪದ್ದು ತನ್ ಮಾತು ಮುಂದುವರಿಸ್ತಾ, ನಾನ್ ಮುಂಚೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಆಕ್ಟ್ರೆಸ್ ಕೂಡ ತುಂಬಾ ಟ್ಯಾಲೆಂಟೆಡ್ ಆಗಿದ್ರು. ಆದ್ರೆ ಈ ಸೃಷ್ಟಿಯಿಂದ ಅವ್ರ ಬೆಲೆ ಸ್ವಲ್ಪ ಕಡಿಮೆ ಆದಾಗ ಆಗಿತ್ತು. ಅಂತ ಒಳ್ಳೆ ಆಕ್ಟ್ರೆಸ್ಗೆ ಹಾಗಾಗಬಾರ್ದಿತ್ತು ಅಂತ ಕೋಪದಿಂದ ಸ್ವಾತಿಗೆ ಹೇಳಿದ್ಲು. ಸ್ವಾತಿಗೆ ಪದ್ದು ಹೇಳ್ತಾ ಇರೋದ್ ಕೇಳಿ ಇದೆಲ್ಲ ನಿಜ ಇರ್ಬೋದು ಅನ್ಸ್ತು. ಆದ್ರೆ ಹರ್ಷ ಮತ್ತೆ ಆ ಸೃಷ್ಟಿ ಮಧ್ಯೆ ಇರೋ ರಿಲೇಶನ್ಶಿಪ್ ಆದ್ರೂ ಏನು ಅಂತ ಸ್ವಾತಿಗೆ ಫುಲ್ ಯೋಚನೆ ಬಂತು. ಪದ್ದು ಬಾಯಿ ಬಿಟ್ಟು ಏನು ಹೇಳಿಲ್ಲ ಅಂದ್ರೂ ಕೂಡ ಅವಳ ಮಾತಲ್ಲಿ ಹರ್ಷ ಮತ್ತೆ ಸೃಷ್ಟಿ ಮಧ್ಯೆ ಯಾವ್ದೋ ಅಕ್ರಮ ಸಂಬಂಧ ಇದೆ ಅನ್ನೋ ಅರ್ಥ ಇದೆ ಅಂತ ಸ್ವಾತಿಗೆ ಸೆನ್ಸ್ ಆಯ್ತು. ಆದ್ರೆ ಸ್ವಾತಿ ಹರ್ಷನ ತುಂಬಾ ಹತ್ರದಿಂದ ನೋಡಿದ್ರಿಂದ ಅದ್ನ ನಂಬೋಕ್ ಸಾಧ್ಯನೇ ಆಗ್ಲಿಲ್ಲ. ಪದ್ದು ತನ್ ಮಾತ್ ನಿಲ್ಲಿಸದೆ ಒಂದೇ ಸಮನೆ ಏನೇನೋ ಮಾತಾಡ್ತಾ ಇದ್ಲು. ಸಡನ್ ಆಗಿ ಅವಳಿಗೆ ತಾನು ಸ್ವಾತಿ ಮುಂದೆ ಬೇರೆ ಆಕ್ಟರ್ಸ್ ಬಗ್ಗೆ ಹೊಗಳೋದು ಸರಿಯಲ್ಲ ಅಂತ ಅನ್ಸಿ ಅವಳು ಸ್ವಾತಿ ಕಡೆ ಸರ್ಪ್ರೈಸ್ ಆಗಿ ನೋಡ್ತಾ, ಏನೇ ಆದ್ರೂ ಮೇಡಮ್, ನಿಮ್ಗೂ ಕೂಡ ತುಂಬಾ ಒಳ್ಳೆ ಸಪೋರ್ಟ್ ಇದೆ. ನೋಡಿ, ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ಬಿಗ್ ಬಾಸ್ ರಾಕೇಶ್ ಅವರಿಂದಾನೇ ನಮ್ ಕಂಪನಿ ಸೇರೋ ಹಾಗಾಯ್ತು ಅಂತ ಅಂದ್ಲು. ಆದ್ರೆ ಪದ್ದು ಹೇಳಿದ ಟೋನ್ ಅಲ್ಲಿ ಏನೋ ಬೇಜಾರಿದೆ ಅಂತ ಸ್ವಾತಿಗನ್ಸ್ತು. ಪದ್ದು ಮುಂಚೆ ಬೇರೆ ಫೇಮಸ್ ಆಕ್ಟರ್ ಒಬ್ಳಿಗೆ ಅಸಿಸ್ಟೆಂಟ್ ಆಗಿದ್ಲು. ಅವಳು ರಿಟೈರ್ಡ್ ಆದ್ಮೇಲೆ ಅವಳು ಈ ಆದ್ಯನ್ ಅಂಡರ್ ಅಲ್ಲಿ ಬಂದ್ಲು. ಇವಾಗ ಆದ್ಯನ ಆರ್ಡರ್ ಪ್ರಕಾರ ಸ್ವಾತಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಸ್ವಾತಿ ತನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಅಂತ ಪದ್ದುಗೆ ಗೊತ್ತಾಯ್ತು. ಅವಳು ಸಡನ್ ಆಗಿ ನಾರ್ಮಲ್ ಆದ್ಲು. ಅವಳು ಮತ್ತೆ ನಾರ್ಮಲ್ ಆಗಿದ್ ನೋಡಿ ಸ್ವಾತಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಆದ್ರೆ ಇವಾಗ ಸ್ವಾತಿಗೆ ಈ ಸೃಷ್ಟಿ ಯಾಕೋ ದೊಡ್ಡ ತಲೆನೋವು ಆಗೋ ಆಗಿದ್ದಾಳೆ ಅಂತ ಅನ್ಸ್ತು. ಅದು ಅಲ್ಲದೆ ಈ 7 ದಿನದಲ್ಲಿ ಸ್ವಾತಿ ತನ್ನ ಜೀವನದ ದೊಡ್ಡ ಡಿಸಿಷನ್ ತಗೋಬೇಕಿತ್ತು. ಅದಕ್ಕೆ ಸ್ವಾತಿ ಜಾಸ್ತಿ ಯೋಚನೆ ಮಾಡದೆ ಸೀದಾ ಅವಳ ಫೋನ್ ಓಪನ್ ಮಾಡಿ, ನಿನ್ಗೂ ಮತ್ತೆ ಸೃಷ್ಟಿ ಮಧ್ಯೆ ಇರೋ ಸಂಬಂಧ ಏನು ಅಂತ ಹರ್ಷನ್ಗೆ ಮೆಸೇಜ್ ಹಾಕೇ ಬಿಟ್ಲು. ಹರ್ಷ ಸ್ವಾತಿ ಮಧ್ಯೆ ಸಲಿಗೆ ಚೆನ್ನಾಗಿದ್ದಿದ್ರಿಂದ ಸ್ವಾತಿ ಹರ್ಷನ ನೀನು ಅಂತಾನೆ ಮಾತಾಡ್ಸೋಕೆ ಶುರು ಮಾಡಿದ್ಲು. ಇದೇ ಟೈಮಲ್ಲಿ ವರ್ಧಮಾನ್ ಗ್ರೂಪ್ಸ್ನ ಕಾನ್ಫರೆನ್ಸ್ ರೂಮ್ ಒಳಗೆ ಹರ್ಷ ಯಾವ್ದೋ ಮೀಟಿಂಗ್ ಅಲ್ಲಿದ್ದ. ಸಡನ್ ಆಗಿ ಅವನ್ ಫೋನ್ ವೈಬ್ರೇಟ್ ಆಯ್ತು. ಹರ್ಷ ತನ್ನ ಸಬಾರ್ಡಿನೇಟ್ ತೋರಿಸ್ತಾ ಇದ್ದ ರಿಪೋರ್ಟ್ ನೋಡ್ತಾ ತನ್ನ ಫೋನ್ ಕಡೆ ಹಾಗೆ ಕಣ್ ಹಾಯಿಸ್ತ. ಇದ್ಕಿದ ಹಾಗೆ ಅವನ ಮುಖದ ಮೇಲೆ ಒಂದು ಸ್ಮೈಲ್ ಬಂತು. ಆ ಮೀಟಿಂಗ್ ರೂಮ್ ಅಲ್ಲಿ ಇದ್ದವ್ರಿಗೆಲ್ಲ ಫುಲ್ ಶಾಕ್ ಆಯ್ತು. ಹರ್ಷ ಯಾವತ್ತೂ ಕೂಡ ಅವನ್ ಸೀರಿಯಸ್ ಮುಖದಲ್ಲೇ ಇರ್ತಿದ್ದ. ಅಂತದ್ರಲ್ಲಿ ಇವತ್ತು ಇಂತ ಒಂದ್ ಮೀಟಿಂಗ್ ಅಲ್ಲಿ ಫೋನ್ ಚೆಕ್ ಮಾಡಿದ್ ಅಲ್ಲದೆ ಸ್ಮೈಲ್ ಕೂಡ ಮಾಡ್ದ. ಎಲ್ರಿಗೂ ಇದು ಪ್ರಪಂಚದ ಯಾವ್ದೋ ಅದ್ಭುತದ ತರ ಕಾಣ್ತು. ಹರ್ಷ ಹಾಗೆ ಅವನ್ ಫೋನ್ ನ ಕೈಯಲ್ಲಿ ತಗೊಂಡು, ಮೀಟಿಂಗ್ ಇಸ್ ಸಸ್ಪೆಂಡೆಡ್ ಅಂತ ಎಲ್ರಿಗೂ ಹೇಳ್ದ. ಹರ್ಷ ಹಾಗೆ ಹೇಳ್ತಿದ್ದ ಹಾಗೆ ಅಲ್ಲಿದ್ದೋರೆಲ್ಲ ವಿತಿನ್ ಸೆಕೆಂಡ್ಸ್ ಆ ಕಾನ್ಫರೆನ್ಸ್ ರೂಮ್ ಇಂದ ಹೊರಗೆ ಹೋದ್ರು. ಈ ಕಡೆ ಸ್ವಾತಿ ಹರ್ಷನ್ ಮೆಸೇಜ್ಗಿಂತ ಕಾಯ್ತಾ ಇದ್ಲು. ಆದ್ರೆ ಸಡನ್ ಆಗಿ ಅವಳ ಫೋನ್ಗೆ ಹರ್ಷನ್ ಕಾಲ್ ಬಂತು. ಸ್ವಾತಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಾಗಾಗಿ ಸ್ವಾತಿ ಪದ್ದುಗೆ ಒಂದ್ 5 ನಿಮಿಷ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಬಂದು ಕಾಲ್ ರಿಸೀವ್ ಮಾಡಿ, ಹೇ ಹರ್ಷ, ಏನ್ ಡೈರೆಕ್ಟ್ ಕಾಲ್ನೇ ಮಾಡಿಬಿಟ್ಟೆ
ಅಂತ ಕೇಳಿದ್ಲು. ಅದಕ್ಕೆ ಹರ್ಷ ಸ್ಮೈಲ್ ಮಾಡ್ತಾ, ನಾನು ನಿನ್ನ ಮೆಸೇಜ್ ನೋಡಿದೆ ಅಂತ ಸ್ವಾತಿಗೆ ಹೇಳ್ದ. ಆಗ ಸ್ವಾತಿ, ಓ ಆಮೇಲೆ ಅಂತ ಕೇಳಿದ್ಲು. ಸ್ವಾತಿ ಹರ್ಷನ್ಗೆ ಮೆಸೇಜ್ ಕಳಿಸ್ಬೇಕಾದ್ರೆ ಏನೂ ಫೀಲ್ ಆಗ್ಲಿಲ್ಲ, ಆದ್ರೆ ಇವಾಗ ಯಾಕೋ ಒಂಥರ ವಿಯರ್ಡ್ ಫೀಲ್ ಆಯ್ತು. ಅವಳಿಗೆ ಹರ್ಷನ್ ಮಾತಲ್ಲಿ ಏನೋ ಸರಿಯಿಲ್ಲ ಅಂತ ಅನ್ಸೋಕ್ ಶುರು ಆಯ್ತು. ಆಗ ಹರ್ಷನ್ ವಾಯ್ಸ್ ಒಂದ್ ರೀತಿ ಸ್ವಾತಿನ ಅಣಗಿಸೋ ಹಾಗ್ ಬಂತು. ಮೇಡಮ್ಗೆ ಜಲಸ್ ಬಂದಿರೋ ಹಾಗಿದೆ ಅಂತ ಸ್ವಾತಿಗಂದ. ಸ್ವಾತಿಗೆ ಹರ್ಷನ್ ಮಾತು ಕೇಳ್ತಾ ಇದ್ದ ಹಾಗೆ ಜೋರಾಗಿ ಕೆಂಬಂತು. ಅವಳು ಕೆಮ್ತಾ, ಯಾರ್ ಜಲಸ್ ಫೀಲ್ ಆಗ್ತಾ ಇರೋದು, ನನ್ಗೆ ಈ ವಿಷಯನ ಇವಾಗ್ಲೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದು ಅಲ್ಲದೆ ಇದು ಕಂಪನಿಗೆ ಸಂಬಂಧಪಟ್ಟಿರೋ ವಿಷಯ, ಹಾಗಾಗಿ ನಿನ್ಗೂ ಕೂಡ ಈ ವಿಷಯ ಗೊತ್ತಿದೆಯೋ ಇಲ್ವೋ ತಿಳ್ಕೊಬೇಕಿತ್ತು, ಅದಕ್ಕೆ ಹಾಗೆ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ, ಇದನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಅಂದ್ಲು. ಆದ್ರೆ ಸ್ವಾತಿ ಹರ್ಷನ್ಗ್ ಹಾಗೆ ಹೇಳಿದ್ಮೇಲೆ ಅವಳು ಯಾಕೋ ಸ್ವಲ್ಪ ಜಲಸ್ ಫೀಲ್ ಆಗೋಕ್ ಶುರು ಆಯ್ತು. ಅದಕ್ಕೆ ಹರ್ಷ, ಓ ಹಾಗಾ, ನೀನ್ ಕ್ಯಾಶುವಲ್ ಆಗಿ ಕೇಳ್ದೆ ಅಲ್ವಾ, ಹಾಗಾದ್ರೆ ನಾನು ಇದಕ್ಕೆ ಉತ್ತರ ಹೇಳೋ ಅವಶ್ಯಕತೆ ಏನಿಲ್ಲ ಬಿಡು ಅಂತ ಒಳ್ಳೆ ಚಿಕ್ಕ ಮಗು ತರ ಹೇಳ್ದ. ಸ್ವಾತಿ ಹರ್ಷ ಇಷ್ಟೊಂದು ಚೈಲ್ಡಿಶ್ ಆಗಿ ಆಡ್ತಾನೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದಕ್ಕವಳು, ಹ್ಮ್ ಓಕೆ, ಇವಾಗ ನೀನ್ ಉತ್ತರ ಹೇಳ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು. ಅದಕ್ಕೆ ಹರ್ಷ, ನಾನ್ ಏನ್ ಹೇಳ್ದೆ ಅನ್ನೋದ ನೆನ್ಪ್ ಮಾಡ್ಕೊ ಅಂತ ಸ್ವಾತಿಗೆ ಹೇಳ್ದ. ಅದಕ್ಕೆ ಸ್ವಾತಿ ಕನ್ಫ್ಯೂಷನ್ ಇಂದ, ನೀನೇನ್ ಹೇಳ್ದೆ? ಓ ನಾನ್ ಜಲಸ್ ಪಡ್ತಾ ಇದ್ದೀನಿ ಅಂದ್ಯಲ್ಲ, ಅದಾ ಅಂತ ಕೇಳಿದ್ಲು. ಅದಕ್ಕೆ ಹರ್ಷ, ಹಾ ಹೌದು ಅಂತ ನಗ್ತಾ ಹೇಳ್ದ. ಹರ್ಷನ್ ಮಾತ್ ಕೇಳಿ ಸ್ವಾತಿ ಹಾರ್ಟ್ ಬೀಟ್ ರೇಸ್ ಆಯ್ತು. ಸ್ವಾತಿಗೆ ಹರ್ಷ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ವಿಷಯ ನಿಜವಾಗ್ಲೂ ತಲೆ ಕೆಡಿಸ್ತು. ಆದ್ರೆ ಅದನ್ನ ಅವನ್ ಮುಂದೆ ಡೈರೆಕ್ಟ್ ಆಗಿ ಹೇಗ್ ಒಪ್ಕೊಳ್ಳೋದು ಅಂತ ಯೋಚನೆ ಬಂತು. ಆಗ ಸ್ವಾತಿ ಸಿಟ್ ಮಾಡ್ಕೊಂಡು, ಹೋಗ್ಲಿ ಬಿಡು ಹರ್ಷ, ನೀನೇನ್ ಹೇಳ್ಬೇಡ, ನನ್ಗೆಲ್ಲ ಅರ್ಥ ಆಗಿದೆ. ನಿನ್ನ ಮತ್ತೆ ಆ ಸೃಷ್ಟಿ ಮಧ್ಯೆ ಏನೋ ಸಂಬಂಧ ಇದೆ, ಅದಕ್ ನೀನ್ ಹೀಗ ಆಡ್ತಾ ಇದೀಯ. ಇರ್ಲಿ, ಒಂದ್ ವಾರ ಆದ್ಮೇಲೆ ಬಂದ್ ಕೇಳ್ತಿಯಲ್ಲ, ಅವಾಗ ಈ ಪಾಯಿಂಟ್ ಇಟ್ಕೊಂಡು ನಾನ್ ನಿನ್ಗೆ ಆಟಾಡಿಸ್ತೀನಿ ಅಂತ ಹರ್ಷನ್ನ ದಬಾಯಿಸೋ ತರ ಹೇಳಿದ್ಲು. ಇವಾಗ ಹರ್ಷನ್ಗೆ ಸ್ವಾತಿ ಮುಂದೆ ಸೋಲೋದ್ ಬಿಟ್ಟು ಬೇರೆ ಆಪ್ಷನ್ಗಳೇ ಇರ್ಲಿಲ್ಲ. ಅದಕ್ಕವನು ಒಂದ್ಸರಿ ಡೀಪ್ ಬ್ರೆತ್ ತಗೊಂಡು, ಸ್ವಾತಿ ನಾನ್ ನಿನಗ್ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ನನ್ಗೂ ಆ ಸೃಷ್ಟಿಗೂ ಯಾವ್ದೇ ರಿಲೇಶನ್ಶಿಪ್ ಇಲ್ಲ, ನೀನ್ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಸ್ವಾತಿಗೆ ಹೇಳ್ದ. ಅದಕ್ ಸ್ವಾತಿ, ಹಾಗಾದ್ರೆ ಯಾಕೆ ಈ ಕಂಪ್ನಿಲಿ ನಿನ್ಗೆ ಮತ್ತ ಆ ಸೃಷ್ಟಿಗೆ ಏನು ಸಂಬಂಧ ಇದೆ ಅನ್ನೋ ತರ ಕೆಲವ್ರು ಮಾತಾಡ್ತಾರೆ? ಜೊತೆಗೆ ಕಂಪ್ನಿಲಿರೋ ರಿಸೋರ್ಸ್ ಎಲ್ಲ ಯಾಕೆ ಅವಳಿಗೆ ಸಿಗ್ತಾ ಇದೆ? ಮತ್ತದೆಲ್ಲ ನೀನೇ ಮಾಡಿರೋ ಆರ್ಡರ್ ಅಂತೆ, ಯಾಕೆ ಹಾಗೆ ಅಂತ ಡೌಟ್ ಅಲ್ಲಿ ಹರ್ಷನ್ನ ಕೇಳಿದ್ಲು. ಅದಕ್ ಹರ್ಷ ಸ್ಮೈಲ್ ಮಾಡ್ತಾ, ನೋಡ್ ಸ್ವಾತಿ, ನಾನ್ ಯಾರಿಗಾದ್ರೂ ಬ್ಯಾಕ್ ಸಪೋರ್ಟ್ ಆಗಿ ನಿಲ್ತೀನಿ ಅಂದ್ರೆ ಅದು ನಿನಗ್ ಮಾತ್ರ ಅಂತ ಹೇಳ್ದ. ಸ್ವಾತಿಗೆ ಹರ್ಷ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅನಿಸ್ತು. ಅದಕ್ಕಳು ಕೋಪ ಮಾಡಿಕೊಂಡು, ಹರ್ಷ ಸರಿಯಾಗಿ ಮಾತಾಡು, ನೀನ್ ನನ್ನ ಟೀಸ್ ಮಾಡೋಕೆ ಪರ್ಮಿಷನ್ ಇಲ್ಲ ಅಂತ ಹುಸಿ ಕೋಪದಲ್ಲಿ ಹೇಳಿದ್ಲು. ಸ್ವಾತಿ ಮುಖ ಇವಾಗ ಹೇಗಿದೆ ಅಂತ ನೆನ್ಸ್ಕೊಂಡು ಹರ್ಷಂಗ್ ನಗು ಬಂತು ಅಂತ ಜೋರಾಗ್ ನಕ್ಕ. ಅದಕ್ಕೆ ಸ್ವಾತಿ ತನ್ ಮುಖ ಗಂಟ್ ಹಾಕೊಂಡು, ನೋಡು ನೀನ್ ನಗೋಕು ಕೂಡ ಪರ್ಮಿಷನ್ ಇಲ್ಲ ಅಂತ ಹರ್ಷನ್ಗೆ ಫೋನ್ ಅಲ್ಲಿ ಹೇಳಿದ್ಲು. ಹರ್ಷ ಸ್ವಾತಿಗೆ ಕೋಪ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು, ಓಕೆ ಸ್ವಾತಿ ನಾನೆಲ್ಲ ಹೇಳ್ತೀನಿ, ನಾನೇ ಅವಳಿಗೆಲ್ಲ ಫೆಸಿಲಿಟಿ ಕೊಡಿ ಅಂತ ಆರ್ಡರ್ ಮಾಡಿದ್ದು, ಆದ್ರೆ ಇದರಲ್ಲಿ ನಾನ್ ಫುಲ್ ಇನ್ನೋಸೆಂಟ್. ಬಟ್ ನಾನ್ ಯಾಕೆ ಹಾಗ ಆರ್ಡರ್ ಕೊಟ್ಟೆ ಅಂದ್ರೆ, ಅವಳು ನಮ್ ಅಪ್ಪು ಜೀವನ ಒಂದ್ಸರಿ ಉಳಿಸಿದ್ಲು ಅದಕ್ಕೆ ಅಂತ ಸ್ವಾತಿಗೆ ತಾನ್ ಯಾಕೆ ಸೃಷ್ಟಿಗೆ ಸಪೋರ್ಟ್ ಮಾಡ್ದೆ ಅಂತ ಹೇಳ್ದ. ಅಪ್ಪು ಅಂತ ಹೆಸರು ಬರ್ತಾ ಇದ್ದ ಹಾಗೆ ಸ್ವಾತಿ ಫುಲ್ ನರ್ವಸ್ ಆದ್ಲು. ಅಪ್ಪು, ಅಪ್ಪುಗೇನಾಗಿತ್ತು ಅಂತ ಹರ್ಷನ್ನ ಕೇಳಿದ್ಲು. ಆಗ ಹರ್ಷ ಗಂಟ್ಲು ಸರಿ ಮಾಡಿಕೊಂಡು, ಮುಂಚೆ ನಾನು ಅಪ್ಪು ಎಲ್ಲ ಮಕ್ಕಳ ಜೊತೆ ಸೇರಿ ಸೋಷಲೈಸ್ ಆಗ್ಲಿ ಅಂತ ಅವನ್ನ ಒಂದ್ ಸ್ಕೂಲ್ಗೆ ಸೇರಿಸಿದ್ದೆ. ಆದ್ರೆ ಅಪ್ಪುಗೆ ಸ್ಕೂಲ್ಗೆ ಹೋಗಕ್ ಇಷ್ಟ ಇರದೆ ನನ್ ಜೊತೆ ಜಗಳ ಮಾಡ್ಕೊಂಡು ರೋಡ್ ಓಡ್ ಹೋದ. ಅದೇ ಟೈಮಲ್ಲಿ ಯಾವ್ದೋ ಒಂದ್ ಕಾರ್ ನಮ್ಮ ಅಪ್ಪನ ಗುದ್ದೋಕ್ ಬಂತು. ಆದ್ರೆ ಅಷ್ಟರಲ್ಲಿ ಇನ್ನೊಂದ್ ಕಾರ್ ಬಂದು ಅದಕ್ ಗುದ್ದಿ ಆಗ್ತಾ ಇದ್ದ ಆಕ್ಸಿಡೆಂಟ್ ಇಂದ ನಮ್ಮ ಅಪ್ಪನ ಬಚಾವ್ ಮಾಡ್ತು. ಆಮೇಲೆ ಗೊತ್ತಾಯ್ತು ನಮ್ಮ ಅಪ್ಪನ್ ಸೇವ್ ಮಾಡಿದ ಕಾರಲ್ಲಿ ಈ ಸೃಷ್ಟಿ ಇದ್ಲು ಅಂತ. ಅವಳು ಯಾವ್ದೋ ಪಾರ್ಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಡ್ರಿಂಕ್ಸ್ ನಶೆಯಲ್ಲಿ ಆ ಕಾರ್ಗೆ ಗುದ್ದಿದ್ಲು. ಆದ್ರೆ ವಿಧಿ ಆಟದಿಂದ ಅದು ನಮ್ಮ ಅಪ್ಪು ಪ್ರಾಣನ ಉಳಿಸ್ತು ಅಂತ ಸೃಷ್ಟಿ ಅಪ್ಪು ಜೀವನ ಉಳಿಸಿದ ಸಾಹಸ ಕಥೆನ ಸ್ವಾತಿಗೆ ಹೇಳ್ದ. ಸ್ವಾತಿಗೆ ಈ ಕತೆ ಕೇಳಿ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ವಾಟ್, ನನ್ ಒಂದು ಅರ್ಥ ಆಗ್ತಾ ಇಲ್ಲ, ಇದ್ರಲ್ಲಿ ಅಪ್ಪು ಲಕ್ ಚೆನ್ನಾಗಿತ್ತೋ ಅಥವಾ ಆ ಸೃಷ್ಟಿ ಲಕ್ ಚೆನ್ನಾಗಿತ್ತೋ ಅಂತ? ಅದಕ್ ನೀನು ಆ ಸೃಷ್ಟಿ ಮಾಡಿದ ಕೆಲ್ಸಕ್ಕೆ ಬಹುಮಾನ ಅಂತ
ಈಗ ಅವಳಿಗೆ ಸಪೋರ್ಟ್ ಮಾಡಕ್ ಆರ್ಡರ್ ಕೊಟ್ಯಾ ಅಂತ ಹರ್ಷನ್ ಕೇಳಿದ್ಲು. ಅದಕ್ಕೆ ಹರ್ಷ ತುಂಬಾ ಮುಗ್ಧಂತರ ಹಾ ಹೌದು ಅಂತ ಅಂದ. ಆಗ ಸ್ವಾತಿಗೆ ಏನೋ ಒಂದ್ ವಿಷಯ ನೆನಪಾಯ್ತು. ತಕ್ಷಣ ಸ್ವಾತಿ ವಾಯ್ಸ್ ಒಂದ್ ರೀತಿ ಹರ್ಷನ್ನ ರೇಗಿಸೋ ಹಾಗ ಬಂತು. ಹೌದು ಹರ್ಷ, ಪಾಪ ಆ ಸೃಷ್ಟಿ ಅಷ್ಟೊಂದು ಕಷ್ಟಪಟ್ಟು ಅಪ್ಪು ಪ್ರಾಣ ಉಳಿಸಿದ್ಲು ಅಲ್ವಾ, ನೀನ್ ಯಾಕೆ ಅವಳನ್ನ ಮದ್ವೆ ಆಗು ಅಂತ ಕೇಳಿಲ್ಲ ಅಂತ ಹರ್ಷನ್ ರೇಗಿಸೋ ಹಾಗ ಕೇಳಿದ್ಲು. ಹರ್ಷನ್ಗೆ ಸ್ವಾತಿ ಹೇಳಿದ ಮಾತು ಸರಿಯಾಗಿ ಚುಚ್ಚಿತು. ಅವನ್ಗೆ ಸ್ವಾತಿ ಮೇಲೆ ಸಿಟ್ಟು ಬಂತು. ಅದಕ್ಕೆ ಅವನು ತುಂಬಾ ಸೀರಿಯಸ್ ಆದ ಧ್ವನಿಲಿ, ಸ್ವಾತಿ ನಾನ್ ಸಿಕ್ಕವ್ರಿಗೆಲ್ಲ ನನ್ನ ಮದ್ವೆ ಆಗೋಕ್ ಕೇಳ್ತೀನಿ ಅಂತ ಅನ್ಕೊಂಡಿದ್ಯಲ್ವಾ ನೀನು ಅಂತ ಅಂದ. ಆಗ ಸ್ವಾತಿಗೆ ಹರ್ಷನ್ಗೆ ತನ್ನ ಮಾತು ನಾಟ್ತು ಅಂತ ಗೊತ್ತಾಯ್ತು. ಅದಕ್ಕೆ ಅವಳು ಜೋರಾಗಿ ನಗ್ತಾ, ಇಲ್ಲ ನಾನು ಯಾಕೆ ಉತ್ತರ ಹೇಳ್ಬೇಕು, ನಾನೇನು ಹೇಳಲ್ಲ, ನನ್ನ ಅಸಿಸ್ಟೆಂಟ್ ನನಗೋಸ್ಕರ ಕಾಯ್ತಾ ಇದ್ದಾಳೆ, ನಾನು ಇವಾಗ ಹೋಗ್ಬೇಕು, ಬಾಯ್ ಅಂತ ಹೇಳಿ ಸ್ವಾತಿ ತಕ್ಷಣ ಕಾಲ್ ಕಟ್ ಮಾಡಿದ್ಲು. ಹರ್ಷನ್ ಮಾತಿನಿಂದ ಸ್ವಾತಿ ಮನಸ್ಸಲ್ಲಿ ಒಂದ್ ರೀತಿ ನಿರಾಳತೆ ಮೂಡ್ತು. ಸ್ವಾತಿ ಉತ್ತರ ಕೊಡೋಕೆ 7 ದಿನ ಇದೆ, ಅಷ್ಟರಲ್ಲಿ ಇನ್ನೂ ಏನೇನಾಗುತ್ತೋ, ಸ್ವಾತಿ ಹರ್ಷ ಒಂದಾಗ್ತಾರ, ಈ ಪ್ರೀತಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಸ್ವತಃ ಸ್ವಾತಿ ಹರ್ಷಗೆ ಗೊತ್ತಿರಲಿಲ್ಲ. ಸ್ವಾತಿ ಫೋನಲ್ಲಿ ಹರ್ಷಂಗೆ, ಇಲ್ಲ ನಾನೇ ಕುತ್ರ ಹೇಳ್ಬೇಕು, ನಾನೇನು ಹೇಳಲ್ಲ, ನನ್ನ ಅಸಿಸ್ಟೆಂಟ್ ನಂಗೋಸ್ಕರ ಕಾಯ್ತಾ ಇದ್ದಾಳೆ, ನಾನಿವಾಗ ಹೋಗ್ಬೇಕು, ಬಾಯ್ ಅಂತ ಹೇಳಿ ಸ್ವಾತಿ ತಕ್ಷಣ ಕಾಲ್ ಕಟ್ ಮಾಡಿದ್ಲು. ಸ್ವಾತಿ ಹರ್ಷನಿಂದ ದೂರ ಇರ್ಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದಲ್ಲ ಒಂದ್ ರೀಸನ್ಗೆ ಸ್ವಾತಿನೇ ಹರ್ಷನ್ನ ಕಾಂಟ್ಯಾಕ್ಟ್ ಮಾಡೋ ಹಾಗಾಗಿತ್ತು. ಸ್ವಾತಿ ಮಾಡಿದ ಕಾಲ್ ಕಟ್ ಆದ್ರೂ ಕೂಡ ಹರ್ಷನ್ ಮುಖದಲ್ಲಿ ನಗು ಇನ್ನೂ ಹಾಗೆ ಇತ್ತು. ಅವನ್ಗೆ ಒಂದ್ ರೀತಿ ತೃಪ್ತಿಕರ ಅನುಭವ ಆಗ್ತಾ ಇತ್ತು. ತಕ್ಷಣ ಹರ್ಷನ್ಗೆ ಯಾರೋ ತನ್ನ ಹತ್ರ ನಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅನಿಸ್ತು. ಅವನು ಯಾರದು ಅಂತ ನೋಡ್ದ. ಅಷ್ಟರಲ್ಲಿ ರಾಕೇಶ್ ಫುಲ್ ಎಕ್ಸೈಟ್ ಆಗಿ ಹರ್ಷನ್ ಹತ್ರ ಬಂದು, ಬ್ರೋ ಸತ್ಯ ಹೇಳು ಬ್ರೋ, ನೀನ್ ಗ್ಯಾರಂಟಿ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದೀಯಾ, ಏನದು ಅಂತ ಕಾನ್ಫಿಡೆಂಟ್ ಆಗಿ ಕೇಳ್ದ. ರಾಕೇಶ್ ಮಾತ್ಗೆ ಹರ್ಷ ಇಲ್ಲ ಅಂತ ಹೇಳಲಿಲ್ಲ. ಬದ್ಲಿಗೆ ಅವನ್ ಕಡೆ ಸ್ಮೈಲ್ ಮಾಡ್ತಾ ನೋಡಿ, ಓ ನಿನ್ಗ್ ಹಾಗ ಅನ್ಸ್ತಾ ಇದ್ಯಾ ಅಂತ ಕೇಳ್ದ. ಹರ್ಷನ್ ಮಾತ್ ಕೇಳಿ ರಾಕೇಶ್ಗೆ ಫುಲ್ ಸರ್ಪ್ರೈಸ್ ಆಯ್ತು. ಅವನು ಹರ್ಷನ್ ಕಡೆ ಕಣ್ ದೊಡ್ಡ ಮಾಡ್ಕೊಂಡು ನೋಡ್ತಾ, ಬ್ರೋ ಹಾಗಾದ್ರೆ ನೀನ್ ಪಕ್ಕ ನನ್ನಿಂದ ಏನೋ ವಿಷಯನ ಮುಚ್ಚಿಡ್ತಾ ಇದೀಯಾ ಅನ್ನೋದು ಕನ್ಫರ್ಮ್ ಆಯ್ತು. ನಾನ್ ನಿನ್ ರೈಟ್ ಹ್ಯಾಂಡ್ ಇದ್ದ ಹಾಗೆ ನನ್ನ ಹತ್ರನೇ ನೀನ್ ಈಗ ವಿಷಯ ಮುಚ್ಚಿಡ್ಬೋದಾ, ಹೇಳ್ ಬ್ರೋ ಏನದು ನಿನ್ ಮುಖದಲ್ಲಿ ಇಷ್ಟೊಂದು ಖುಷಿ ತಂದಿರೋ ವಿಚಾರ ಅಂತ ಕೇಳ್ದ. ಅದಕ್ ಹರ್ಷ ರಾಕೇಶ್ ಕಡೆ ಕೂಲ್ ಆಗಿ ಲುಕ್ ಕೊಟ್ಟು, ನೀನೇ ಇದನ್ನ ಗೆಸ್ ಮಾಡಿರ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ನೀನ್ ನೋಡಿದ್ರೆ ನನ್ನ ಹತ್ರ ಬಂದ್ ಕೇಳ್ತಾ ಇದೀಯಾ ಅಂತ ಹರ್ಷ ಹೇಳ್ದ. ಓ ಹೀಗ ಬ್ರೋ ವಿಷಯ, ವೇಟ್ ನೀನೇನು ಹೇಳ್ಬೇಡ, ಹಾಗಾದ್ರೆ ನಾನೇ ಗೆಸ್ ಮಾಡ್ತೀನಿ ಅಂತ ಹೇಳಿ ರಾಕೇಶ್ ಒಂದ್ 3 ನಿಮಿಷ ಪ್ಯಾನಿಕ್ ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಓಡಾಡೋಕೆ ಶುರು ಮಾಡ್ದ. ತಕ್ಷಣ ಅವನ್ ತಲೆಗೇನೋ ಫ್ಲಾಶ್ ಆಯ್ತು. ಅವನು ಸಡನ್ ಆಗಿ ನಿಂತ. ಹಾಗೆ ಅವನು ಹರ್ಷನ್ ಮುಖನ ಕಳ್ಳಂತರ ನೋಡ್ತಾ, ಬ್ರೋ ಇದ್ದಕ್ಕಿದ್ದ ಹಾಗೆ ನೀನು ಅಪ್ಪುಗೆ ಫುಲ್ ಫೋರ್ಸ್ ಮಾಡಿ ಅಪ್ಪ ಅಮ್ಮನ ಮನೆಗೆ ಕಳಿಸ್ದೆ, ಜೊತೆಗೆ ಇನ್ನೊಂದೆರಡು ದಿನದಲ್ಲಿ ಸ್ವಾತಿ ಶೂಟಿಂಗ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ, ಸೊ ಅವಳಿನ ಮುಂದೆ ತುಂಬಾ ಬಿಸಿ ಆಗ್ತಾಳೆ, ಹಾಗಾದ್ರೆ ನಿನಗ್ ಚೆನ್ನಾಗ್ ಗೊತ್ತು ನೀನ್ ಇವಾಗ ಟೈಮ್ ತುಂಬಾ ಕಡಿಮೆ ಇದೆ ಅಂತ. ಇದರರ್ಥ ಏನು ಅಂದ್ರೆ ನೀನ್ ಸ್ವಾತಿನ ಮೆಚ್ಚಿಸೋಕೆ ಅಂತ ಏನಾದ್ರೂ ಒಂದು ಬಿಗ್ ಮೂವ್ ಗ್ಯಾರಂಟಿ ಮಾಡಿರ್ತೀಯ, ಬಿಗ್ ಮೂವ್ ಅಂದ್ರೆ ನೀನ್ ಸ್ವಾತಿಗೆ ಪ್ರಪೋಸ್ ಮಾಡಿದ್ಯಾ ಅಂತ ಆಯ್ತು. ಹೇಳು ಬ್ರೋ ನೀನ್ ಸ್ವಾತಿಗೆ ಪ್ರಪೋಸ್ ಮಾಡ್ದ ಅಂತ ಶಾಕ್ ಆಗಿ ಹರ್ಷನ್ನ ರಾಕೇಶ್ ಕೇಳ್ದ. ಆಗ ಹರ್ಷ ಜಾಸ್ತಿ ಏನು ಮಾತಾಡದೆ, ಅದ್ನು ನೀನೇ ಗೆಸ್ ಮಾಡು ಅಂತ ಹೇಳ್ದ. ಹರ್ಷನ್ ಮಾತ್ ಕೇಳಿ ರಾಕೇಶ್ಗೆ ತಾನ್ ಇಲ್ಲಿ ತನಕ ಗೆಸ್ ಮಾಡಿದ್ದೆಲ್ಲ ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಆಯ್ತು. ಅವನು ಮತ್ತೆ ಹರ್ಷನ್ ಕಡೆ ನೋಡ್ತಾ, ಹಾಗಾದ್ರೆ ನೀನ್ ಸ್ವಾತಿಗೆ ಪ್ರಪೋಸ್ ಮಾಡೋದಂತೂ ಗ್ಯಾರಂಟಿ ಆಯ್ತು, ಆದ್ರೆ ಅದು 100% ಸಕ್ಸಸ್ ಅಂತೂ ಆಗಿಲ್ಲ, ಹಾಗೇನಾದ್ರೂ ಆಗಿದ್ರೆ ನೀನಂತೂ ಇವಾಗ ಇಲ್ಲಿರ್ತಿರ್ಲಿಲ್ಲ ಅಂತ ಹೇಳ್ದ. ರಾಕೇಶ್ ಮಾತ್ ಕೇಳಿ ಹರ್ಷ ಇಂಪ್ರೆಸ್ ಆದ. ಅವನು ಮುಂದೆ ಏನ್ ಹೇಳ್ತಾನೆ ಅಂತ ಕೇಳೋಕೆ ಮತ್ತೆ ಅವನ್ ಮುಖನೇ ನೋಡ್ತಾ ಇದ್ದ. ಹಾಗೆ ರಾಕೇಶ್ ಅಲ್ಲಿ ಟೇಬಲ್ ಮೇಲೆ ತನ್ನ ಕೈ ಬರಲ್ನ ಆಡಿಸ್ತಾ ತನ್ನ ಮಾತ್ ಮುಂದುವರಿಸ್ದ. ಸ್ವಾತಿ ಓಕೆ ಅಂತ ಹೇಳ್ದೆ ಹೋದ್ರು ನೀನ್ ಇಷ್ಟೊಂದು ಖುಷಿಯಾಗಿದ್ಯಾ ಅಂದ್ರೆ
ಇದಕ್ಕೆಲ್ಲ ಒಂದೇ ಒಂದ್ ರೀಸನ್ ಇರೋಕ್ ಸಾಧ್ಯ. ಅದೇನಂದ್ರೆ, ನೀನು ನಿನ್ ಪ್ರೀತಿ ಸ್ವಾತಿಗೆ ಎಕ್ಸ್ಪ್ರೆಸ್ ಮಾಡಿದ್ಯಾ, ಆದ್ರೆ ಸ್ವಾತಿ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಹಾಗಂತ ಅವಳು ಅದನ್ನ ರೆಫ್ಯೂಸ್ ಕೂಡ ಮಾಡಿಲ್ಲ. ಅವಳು ಪ್ರಾಬಬ್ಲಿ ಯೋಚನೆ ಮಾಡೋಕೆ ಅಂತ ನಿನ್ ಹತ್ರ ಟೈಮ್ ತಗೊಂಡಿದ್ದಾಳೆ. ಮತ್ತೆ ಅವಳು ನಿನ್ ಪ್ರಪೋಸಲ್ ನ ಒಪ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ನೀನ್ ಇಷ್ಟೊಂದು ಒಳ್ಳೆ ಮೂಡಲ್ಲಿದ್ಯಾ ಅಲ್ವಾ ಅಂತ ಒಳ್ಳೆ CID ಆಫೀಸರ್ ತರ ರಾಕೇಶ್ ಎಲ್ಲಾದ್ನು ಕಂಡುಹಿಡ್ದ. ಹರ್ಷ ತನ್ ತಮ್ಮನ್ ಕಡೆ ಮೆಚ್ಚುಗೆಯಿಂದ ನೋಡ್ದ. ಅವನಿಗೆ ರಾಕೇಶ್ ಮುಖದಲ್ಲಿ ಬುದ್ಧಿವಂತಿಕೆ ಎದ್ದು ಕಾಣ್ತಿತ್ತು. ಹರ್ಷ ತನ್ ಚಿಕ್ಕ ವಯಸ್ಸಿಂದನೂ ತುಂಬಾ ನ್ಯಾರೋ ಮೈಂಡೆಡ್ ವ್ಯಕ್ತಿ. ಅವನ ಜೊತೆ ಬೇರೆ ಯಾವ ಮಕ್ಕಳು ಜಾಸ್ತಿಯಾಗಿ ಸೇರ್ತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ಅವನ ಅಪ್ಪ ಅಮ್ಮ ಕೂಡ ಹರ್ಷನಿಂದ ಆದಷ್ಟು ದೂರ ಇರ್ತಿದ್ರು. ಅಷ್ಟೊಂದು ಕೋಪ ಹರ್ಷನ್ಗಿತ್ತು. ಆದ್ರೆ ರಾಕೇಶ್ ಮಾತ್ರ ಯಾವತ್ತೂ ಹರ್ಷನ್ನ ಬಿಟ್ಟು ದೂರ ಇರ್ತಿರ್ಲಿಲ್ಲ. ಅವನ್ ಯಾವಾಗ್ಲೂ ಹರ್ಷನ್ ಮನ್ಸಲ್ಲಿ ಏನ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಅವನ್ ಮೂಡ್ಗೆ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಅವನ್ ಜೊತೆನೇ ಇರ್ತಿದ್ದ. ರಾಕೇಶ್ ಯಾವತ್ತೂ ಕೂಡ ಹರ್ಷನ್ಗೆ ಒಂಟಿ ಅಂತ ಫೀಲ್ ಮಾಡೋಕ್ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಹರ್ಷ ಏನು ಮಾತಾಡದೆ ಸುಮ್ನೆ ಕೂತಿದ್ರು ಇವನೇ ಅವನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಇವಾಗ ಹರ್ಷನ್ ಲೈಫ್ ಅಲ್ಲಿ ಸ್ವಾತಿ ಬಂದಿರೋದ್ರಿಂದ ತನ್ನಷ್ಟು ಲಕ್ಕಿ ಯಾರು ಇಲ್ಲ ಅಂತ ರಾಕೇಶ್ ಖುಷಿಯಾಗಿದ್ದ. ಯಾಕಂದ್ರೆ ಹರ್ಷನ್ ಮೂಡ್ಗೆ ಸೆಟ್ ಆಗೋ ಹುಡುಗಿ ಸಿಗ್ತಾಳೋ ಇಲ್ವೋ ಅಂತ ಅವನ್ಗೆ ನಿಜವಾಗ್ಲು ಯೋಚನೆ ಶುರುವಾಗಿತ್ತು. ಅಂತ ಟೈಮಲ್ಲಿ ಸ್ವಾತಿ ದೇವ್ರ ತರ ಬಂದು ಹರ್ಷನ್ ಲೈಫ್ನ ಕಲರ್ಫುಲ್ ಮಾಡಿದ್ಲು. ಮಾರನೇ ದಿನ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಅಂತೂ ಹಲವಾರು ಕುತೂಹಲಕಾರಿ ಬೆಳವಣಿಗೆಯ ನಂತರವೂ ಸಂಗಮ ಚಿತ್ರವು ಮತ್ತೆ ತನ್ನ ಚಿತ್ರೀಕರಣವನ್ನ ಇಂದಿನಿಂದ ಮುಂದುವರಿಸಿದೆ ಅಂತ ಬರ್ತಾ ಇತ್ತು. ಕ್ರಿಪ್ಟಲ್ಲಿ ಹಲವಾರು ರೀತಿ ಚೇಂಜಸ್ ಆಗಿರೋದ್ರಿಂದ ಇವಾಗ ಸ್ವಾತಿ ಮತ್ತೆ ನಿಶಾ ಒಟ್ಟಿಗೆ ಮಾಡಬೇಕಿದ್ದ ಸೀನ್ಗಳನ್ನ ಆದಷ್ಟು ರೆಡ್ಯೂಸ್ ಮಾಡಿದ್ರು. ಹಾಗಾಗಿ ಸ್ವಾತಿ ಮತ್ತೆ ನಿಶಾ ಶೂಟಿಂಗ್ ಸೆಟ್ ಅಲ್ಲಿ ಮೀಟ್ ಆಗೋ ಸಂಭವ ತುಂಬಾ ಕಡಿಮೆ ಇತ್ತು. ಇದರಿಂದಾಗಿ ಸ್ವಾತಿಗೆ ಇದ್ದ ಸ್ಟ್ರೆಸ್ ಎಲ್ಲ ಕಡಿಮೆ ಆದಾಗಾಯ್ತು. ಸೊ ಸ್ವಾತಿ ಇವಾಗ ಸಂಪೂರ್ಣವಾಗಿ ತನ್ನ ಶೂಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಹೆಲ್ಪ್ ಆಯ್ತು. ಇವತ್ತು ಶೂಟಿಂಗ್ ಅಲ್ಲಿ ಮೇನ್ ಆಗಿ ಸ್ವಾತಿ ಮತ್ತೆ ತೇಜಸ್ ಸೀನ್ಗಳ್ ಮಾತ್ರ ಇದ್ವು. ಮತ್ತೆ ಶೂಟಿಂಗ್ ಸೆಟ್ಗೆ ಸ್ವಾತಿ ಮ್ಯಾನೇಜರ್ ಆದ್ಯ, ಅಷ್ಟೇ ಅಲ್ಲದೆ ತೇಜಸ್ ಮ್ಯಾನೇಜರ್ ರಾಜೀವ್ ಕೂಡ ಬಂದಿದ್ದ. ಹಾಗಾಗಿ ಇವತ್ತಿರೋ ಸೀನ್ಗಳು ತುಂಬಾ ಇಂಪಾರ್ಟೆಂಟ್ ಸೀನ್ ಅಂತ ಎಲ್ರಿಗೂ ತಿಳಿತು. ಹೆಚ್ಚು ಕಡಿಮೆ ಸ್ವಾತಿ ಮತ್ತೆ ತೇಜಸ್ ಇಬ್ರು ಕೂಡ ಒಂದೇ ಟೈಮಲ್ಲಿ ಅಲ್ಲಿಗೆ ಬಂದ್ರು. ಸ್ವಾತಿ ತೇಜಸ್ನ ನೋಡ್ತಾ ಇದ್ದ ಹಾಗೆ ತುಂಬಾ ಗೌರವದಿಂದ ಸೀನಿಯರ್ ಆಕ್ಟರ್ ತೇಜಸ್, ಗುಡ್ ಮಾರ್ನಿಂಗ್ ಅಂತ ಎಲ್ಲರ ಮುಂದೆ ಹೇಳಿದ್ಲು. ಸ್ವಾತಿ ಎಲ್ಲರ ಮುಂದೆ ತುಂಬಾ ಇನ್ನೋಸೆಂಟ್ ತರ ಆಡ್ತಾ ಇರೋದ್ ನೋಡಿ ತೇಜಸ್ಗೆ ಗೂಸ್ ಬಂಪ್ಸ್ ಬಂತು. ಅವನು ಅದೇ ವಿನಯದಿಂದ ಗುಡ್ ಮಾರ್ನಿಂಗ್ ಜೂನಿಯರ್ ಆಕ್ಟ್ರೆಸ್ ಸ್ವಾತಿ ಅಂತ ಹೇಳ್ದ. ತಕ್ಷಣ ತೇಜಸ್ ಕಣ್ಗಳು ಕ್ಯಾಶುವಲ್ ಆಗಿ ಸ್ವಾತಿ ಹಿಂದೆ ನಿಂತಿದ್ದ ಆದ್ಯನ್ ಮೇಲೆ ಹೋಯ್ತು. ಆದ್ಯ ತೇಜಸ್ ಮ್ಯಾನೇಜರ್ ರಾಜೀವ್ ಜೊತೆ ಏನೋ ಡಿಸ್ಕಸ್ ಮಾಡ್ತಾ ಇದ್ಲು. ಅವಳು ಅಲ್ಲಿಗೆ ತೇಜಸ್ ಕೂಡ ಬಂದಿರೋದ್ನ ನೋಟಿಸ್ ಮಾಡ್ಲಿಲ್ಲ. ಆದ್ರೆ ಆದ್ಯ ಸ್ವಾತಿ ಮತ್ತೆ ರಾಜೀವ್ ಕಡೆ ನೋಡ್ತಾ, ನಂಗ್ ಸ್ವಲ್ಪ ವರ್ಕ್ ಇದೆ, ನಾನು ಇಲ್ಲೇ ಬೇಗ ಹೋಗಿ ಬಂದ್ಬಿಡ್ತೀನಿ. ಸ್ವಾತಿ, ನೀನ್ ನಿನ್ ಸೀನ್ನ ನಿಮ್ ಸೀನಿಯರ್ ಆಕ್ಟರ್ ಜೊತೆ ಪ್ರಾಕ್ಟೀಸ್ ಮಾಡ್ತಿರು, ನಾನ್ ಬೇಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಅದಕ್ಕೆ ಸ್ವಾತಿ ಆದ್ಯನ್ ಕಡೆ ಬಾಯ್ ಮಾಡ್ತಾ, ಓಕೆ ಆದ್ಯ ಅಂತ ಹೇಳಿದ್ಲು. ಆದ್ಯ ಮತ್ತೆ ರಾಜೀವ್ ಅಲ್ಲಿಂದ ಹೋಗ್ತಿದ್ದ ಹಾಗೆ ಸ್ವಾತಿ ತನ್ನ ನಾರ್ಮಲ್ ಫೇಸ್ಗೆ ರಿಟರ್ನ್ ಆದ್ಲು. ಅವಳು ತೇಜಸ್ನ ಅಣಕ್ಸೋ ಹಾಗೆ ನೋಡ್ತಾ, ಥು ಪಾಪ, ನಿನ್ ಹೀಗಾಗ್ಬಾರ್ದಿತ್ತು. ಆದ್ಯ ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರೋದ್ರಿಂದ ನನಗ್ ತುಂಬಾ ಆಕ್ವರ್ಡ್ ಫೀಲ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆದ್ಯ ನಿನ್ ಕಡೆ ಈವನ್ ಒಂದ್ ಲುಕ್ ಕೂಡ ಕೊಡದೆ ಹಾಗೆ ಹೊರಟೋದ್ರು. ಅವ್ರನ್ನ ನೋಡ್ತಾ ಇದ್ರೆ ನನ್ಗೆ ಅವರು ದಿನೇ ದಿನೇ ತುಂಬಾ ಇಷ್ಟ ಆಗ್ತಾ ಇದ್ದಾರೆ ಅಂತ ಸ್ವಾತಿ ತೇಜಸ್ಗೆ ಹೇಳಿದ್ಲು. ಸ್ವಾತಿ ಮಾತು ಕೇಳಿ ತೇಜಸ್ಗೆ ಫುಲ್ ಕನ್ಫ್ಯೂಷನ್ ಆಯ್ತು. ವಾಟ್, ಇಷ್ಟು ದೊಡ್ಡ ಭೂಮಿ ಒಳಗೆ ಅವಳನ್ನ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ನಿನ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವರಾದ್ರು ಯಾರು ಅಂತ ಸ್ವಾತಿನೇ ದುರ್ಗುಟ್ಕೊಂಡು ನೋಡ್ತಾ ಕೇಳ್ದ. ತೇಜಸ್ ಮಾತು ಕೇಳಿ ಸ್ವಾತಿಗೂ ಫುಲ್ ಶಾಕ್ ಆಯ್ತು. ಅವಳು ಬ್ಲ್ಯಾಂಕ್ ಆಗಿ ಅವನ ಕಡೆ ನೋಡ್ತಾ, ನೀನೇ ಅಲ್ವಾ ನನ್ಗೆ ಈ ವಿಷಯನ ಹೇಳಿದ್ದು ಅಂತ ತೇಜಸ್ನ ಡೌಟ್ ಅಲ್ಲಿ ಕೇಳಿದ್ಲು. ಆಗ ತೇಜಸ್ ತನ್ ಕಣ್ಣು ದೊಡ್ಡದು ಮಾಡ್ಕೊಂಡು, ಅಯ್ಯೋ ಮಂಕೆ, ನಾನವತ್ ಒಂದ್ ಮಾತು ಕೂಡ ಆಡ್ಲಿಲ್ಲ, ನೀನೇ ಆ ದಿನ ಏನೇನೋ ಗೆಸ್ ಮಾಡ್ತಾ ಇದ್ದೆ ಅಂತ ಸ್ವಾತಿಗೆ ಹೇಳ್ದ. ಸ್ವಾತಿಗವಾಗ ಅವರಿಬ್ರು ಮಾತಾಡಿದ್ದೆಲ್ಲ ನೆನ್ಪಾಯ್ತು. ಛೇ, ಹೌದಲ್ವಾ, ಆದ್ರೂ ಅವತ್ತು ನೀನ್ ಕೊಟ್ಟಿದ್ ರಿಯಾಕ್ಷನ್ ಕೂಡ ಹಾಗೆ ಇತ್ತು, ಯಾರಾದ್ರೂ ಕೂಡ ಹಾಗ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ರು ನಿನ್ನ ಅಂತ ಹೇಳಿ ಏನೋ ಯೋಚನೆ ಮಾಡಿ ಅವನ್ ಕಡೆ ಕ್ಯೂರಿಯಸ್ ಆಗಿ ನೋಡ್ತಾ, ಓ
ಓನ್ಲಿ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಅಲ್ಲ ಅಂದ್ರೆ ಆದ್ಯ ಮತ್ತೆ ನಿನ್ ಮಧ್ಯೆ ಇರೋ ಸಂಬಂಧ ಆದ್ರೂ ಏನು? ನೀನ್ ಯಾಕೆ ಅವಳು ಅಂದ್ರೆ ಅಷ್ಟೊಂದು ಹೆದರ್ತೀಯ? ಹ ಹೇಳು ಅಂತ ಸ್ವಾತಿ ಜೋರಾಗಿ ತೇಜಸ್ನ ಕೇಳಿದ್ಲು. ಸ್ವಾತಿ ಮಾತು ಕೇಳಿ ತೇಜಸ್ಗೆ ದೊಡ್ಡ ಶಾಕ್ ಆಯ್ತು. ಅವನು ಸ್ವಾತಿನ ಗುರಾಯಿಸ್ಕೊಂಡ್ ನೋಡ್ತಾ, ವಾವ್, ನಾನ್ ಯಾವಾಗಿಂದ ಅವಳಿಗೆ ಹೆದರ್ತಾ ಇದ್ದೀನಿ? ಸ್ವಾತಿ, ನೀನ್ ಹೀಗ್ ಸುಮ್ನೆ ಸೈಕ್ ತರ ಏನೇನೋ ಯೋಚನೆ ಮಾಡೋದನ್ನ ಮೊದ್ಲು ಸ್ಟಾಪ್ ಮಾಡು ಅಂತ ಅಂದ. ಸ್ವಾತಿಗೆ ಇವಾಗ ಇಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತು. ಅವಳು ಹೇಗಾದ್ರೂ ಮಾಡಿ ನಿಜ ಏನು ಅಂತ ತಿಳ್ಕೊಳಕ್ಕೆ ತೇಜಸ್ನ ತುಂಬಾ ಸ್ಮೂತ್ ಆಗಿ, ಓಕೆ ಓಕೆ, ನಾನು ನನ್ನ ಫೂಲಿಶ್ ಪ್ರಶ್ನೆಗಳನ್ನ ಸ್ಟಾಪ್ ಮಾಡ್ತೀನಿ. ಹಾಗಾದ್ರೆ ನಿನ್ನ ಮತ್ತವಳ ಮಧ್ಯೆ ಇರೋ ವಿಷಯ ಏನು ಅನ್ನೋದನ್ನ ನೀನೆ ಹೇಳ್ಬಿಡು ಅಂತ ಸ್ವಾತಿ ತೇಜಸ್ನ ಕೇಳಿದ್ಲು. ಆಗ ತೇಜಸ್ ತನ್ನ ಕೈಲಿದ್ದ ಸ್ಕ್ರಿಪ್ಟ್ ಇಂದ ಅವನ್ ಮುಖ ಮುಚ್ಚಿಕೊಳ್ತಾ, ಅಯ್ಯೋ, ಈ ರೀತಿ ಯಾವುದೇ ಮ್ಯಾಟರ್ಗಳು ಇಲ್ಲ, ಆದ್ರೆ ಆ ಆದ್ಯ ಮುಂಚೆ ನನಗ್ ಮ್ಯಾನೇಜರ್ ಆಗಿದ್ಲು ಅಷ್ಟೇ ಅಂತ ಹೇಳ್ದ. ಅವನ್ಗೆ ಒಂದ್ ರೀತಿ ಆಕ್ವರ್ಡ್ ಫೀಲ್ ಆಯ್ತು. ತೇಜಸ್ ಮಾತ್ ಕೇಳಿ ಸ್ವಾತಿಗೆ ಫುಲ್ ಆಶ್ಚರ್ಯ ಆಯ್ತು. ಅವಳು ತನ್ನ ಕಣ್ಣು ಅರಳಿಸ್ಕೊಂಡು ತೇಜಸ್ ಕಡೆ ನೋಡ್ತಾ, ನೋ ವೇ, ನಿಜವಾಗ್ಲೂ ಆದ್ಯ ನಿನ್ ಮ್ಯಾನೇಜರ್ ಆಗಿದ್ರಾ ಅಂತ ಬಾಯ್ ಬಿಟ್ಕೊಂಡು ಕೇಳಿದ್ಲು. ಸ್ವಾತಿ ಮುಖದ ಎಕ್ಸ್ಪ್ರೆಷನ್ ನೋಡಿ ತೇಜಸ್ಗೆ ಫುಲ್ ಶಾಕ್ ಆಯ್ತು. ಅವನು ಸ್ವಾತಿ ಕಡೆ ನೋಡ್ತಾ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಅವಳು ನನಗೆ ಮ್ಯಾನೇಜರ್ ಆದ್ರೆ ಏನ್ ತಪ್ಪು ಅಂತ ಕೇಳ್ದ. ಆಗ ಸ್ವಾತಿ ತನ್ನ ತಲೆನ ಜೋರಾಗಿ ಹೌದು ಅನ್ನೋ ತರ ಆಡಿಸ್ತಾ, ವಿಷಯ ಹಾಗಲ್ಲ, ಪಾಪ ಆದ್ಯ ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ಕಿಂತ ಹೆಚ್ಚು ದುಃಖದ ವಿಷಯ ಏನಂದ್ರೆ ಅವಳು ನಿನ್ನಂತೂ ನಿಂಗೆ ಮ್ಯಾನೇಜರ್ ಆಗಿದ್ಲಲ್ಲ, ಅದಕ್ಕೆ ನನ್ಗೆ ಅವಳ ಮೇಲೆ ಅಯ್ಯೋ ಅಂತ ಅನ್ಸತ್ತೆ ಅಂತ ತೇಜಸ್ನ ಅಣಕಿಸೋ ಹಾಗೆ ಹೇಳಿದ್ಲು. ಯಾಕಂದ್ರೆ ಇಡೀ ಇಂಡಸ್ಟ್ರಿಗೆ ತೇಜಸ್ ಎಂತ ವ್ಯಕ್ತಿ ಅಂತ ಗೊತ್ತಿತ್ತು. ಅವನಿಗೆ ಯಾರೇ ಮ್ಯಾನೇಜರ್ ಆಗಿ ಬಂದ್ರು ಕೂಡ ಅವನು ಒಂದ್ ವಾರಕ್ಕಿಂತ ಜಾಸ್ತಿ ಅವನ ಜೊತೆ ಸರ್ವೈವ್ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟೊಂದ್ ಕಾಟ ಕೊಡ್ತಾ ಇದ್ದ ತೇಜಸ್. ಆದ್ರೆ ಆ ರಾಜೀವ್ ಯಾಕೆ ತೇಜಸ್ಗೆ ಸ್ಟಿಕ್ ಆನ್ ಆಗಿದ್ದ ಅಂದ್ರೆ, ಅವನ್ ತುಂಬಾ ಮೃದು ಸ್ವಭಾವದವನಾಗಿದ್ದ, ಮತ್ತೆ ಅವನೊಬ್ಬನಿಂದ ಮಾತ್ರ ತೇಜಸ್ನ ನಿಭಾಯಿಸೋಕ್ ಆಗೋದು ಅಂತ ರಾಕೇಶ್ ರಾಜೀವ್ ಹತ್ರ ತೇಜಸ್ಗೆ ನೀನ ಮ್ಯಾನೇಜರ್ ಆಗಿರು ಅಂತ ರಿಕ್ವೆಸ್ಟ್ ಮಾಡಿದ್ದ. ಹಾಗಾಗಿ ತೇಜಸ್ಗೆ ಲಾಸ್ಟ್ ಆಪ್ಷನ್ ಆಗಿ ರಾಜೀವ್ ಉಳ್ಕೊಂಡಿದ್ದ. ಸ್ವಾತಿಗೆ ತೇಜಸ್ ಮತ್ತೆ ಆದ್ಯ ಮಧ್ಯೆ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಒಂದ್ ರೀತಿ ನಿರಾಳತೆ ಬಂತು. ಅವಳಿಗೆ ಇವರಿಬ್ರ ಮಧ್ಯೆ ಏನೋ ಇದೆ ಅನ್ಕೊಂಡು ಆದ್ಯ ಮತ್ತೆ ತೇಜಸ್ ಒಟ್ಟಿಗೆ ಬಂದಾಗೆಲ್ಲ ಒಂದ್ ರೀತಿ ವಿಯರ್ಡ್ ಫೀಲಿಂಗ್ ಬರ್ತಾ ಇತ್ತು. ಆದ್ರೆ ಅದೆಲ್ಲ ಈಗ ಮಾಯ ಆಯ್ತು. ಅದೇ ಟೈಮಲ್ಲಿ ಪದ್ದು ಅಲ್ಲಿ ಜನರನ್ನೆಲ್ಲ ಸೈಡ್ಗೆ ಸರಿಸ್ತಾ ಒಂದು ರಾಯಲ್ ಆಗಿರೋ ಚೇರ್ ತಂದು ಸ್ವಾತಿ ಇದ್ ಕಡೆ ಹಾಕಿ, ಸ್ವಾತಿ ಮೇಡಮ್, ಇಲ್ಲಿ ನಿಮ್ ಚೇರ್ ರೆಡಿ ಇದೆ, ಆರಾಮ ಕೂತ್ಕೊಳ್ಳಿ ನೀವು ಅಂತ ಅಂದ್ಲು. ಸ್ವಾತಿ ಯಾವ್ದದು ಚೇರ್ ಅಂತ ನೋಡಿದ್ಲು. ಆ ಚೇರ್ ನೋಡಕ್ಕೆ ಫುಲ್ ರಾಯಲ್ ಆಗಿತ್ತು. ಸಿನಿಮಾ ಇಂಡಸ್ಟ್ರಿಲಿ ಈ ತರ ಟ್ರೀಟ್ಮೆಂಟ್ ಸಿಗೋದು ಬರೀ ಲೀಡ್ ಆಕ್ಟರ್ಗಳಿಗೆ ಮತ್ತೆ ಹೀರೋ ಹೀರೋಯಿನ್ಗಳಿಗಷ್ಟೇ. ಸ್ವಾತಿ ತನ್ಗ್ ಈ ತರ ಟ್ರೀಟ್ಮೆಂಟ್ ಸಿಗತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸ್ವಾತಿ ಖುಷಿಯಿಂದ ಪದ್ದು ಕಡೆ ನೋಡ್ತಾ, ಥ್ಯಾಂಕ್ ಯು ಫಾರ್ ಯುವರ್ ಹಾರ್ಡ್ ವರ್ಕ್ ಪದ್ದು ಅಂತ ಹೇಳ್ತಾ ಅದ್ರ ಮೇಲೆ ಕೂತ್ಕೊಂಡ್ಲು. ಪದ್ದುಗ್ ಇವಾಗ ತಾನ್ ಮಾಡ್ತಾ ಇರೋ ಕೆಲ್ಸ ಇಷ್ಟ ಇಲ್ಲ ಅಂದ್ರೂ ಕೂಡ ಕೆಲ್ಸ ಅಂತ ಬಂದಾಗ ಅವಳು ತುಂಬಾ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇದ್ಲು. ಹಾಗಾಗಿ ಅವಳು ಸ್ವಾತಿಗ್ ಬೇಕಾಗಿರೋ ಎಲ್ಲ ಕೆಲ್ಸನು ಚಾಚು ತಪ್ಪದೆ ಮಾಡ್ತಾ ಇದ್ಲು. ಆಗ ಸ್ವಾತಿ ತನ್ನ ಪಕ್ಕ ನಿಂತಿದ್ದ ತೇಜಸ್ ಕಡೆ ನೋಡ್ತಾ, ಓಕೆ ತೇಜಸ್, ನಾವಿವಾಗ ರಿಹರ್ಸಲ್ ಮಾಡೋಣ್ಮಾ ಅಂತ ಕೇಳಿದ್ಲು. ಅದಕ್ಕೆ ತೇಜಸ್ ಸ್ವಾತಿ ಕಡೆ ನೋಡ್ತಾ, ಏನ್ ರಿಹರ್ಸಲ್ ಮಾಡ್ತೀಯಾ ಮಣ್ಣು, ನನ್ಗೆ ನಿನ್ನೆ ನೈಟ್ ಪೂರ್ತಿ ಸರಿಯಾಗಿ ನಿದ್ದೆನೆ ಬರ್ಲಿಲ್ಲ, ಸೊ ನಾನ್ ಇವಾಗ ನಿದ್ದೆ ಮಾಡ್ತೀನಿ, ಶೂಟಿಂಗ್ ಸ್ಟಾರ್ಟ್ ಆಗೋವರೆಗೂ ನನ್ನ ಮಾತ್ರ ಎಬ್ಸ್ಬೇಡ ಅಂತ ಹೇಳಿ ತನ್ನ ಕೈಲಿದ್ದ ಸ್ಕ್ರಿಪ್ಟ್ ಇಂದ ತನ್ನ ಮುಖ ಮುಚ್ಚಿಕೊಂಡು ನಿದ್ದೆಗ್ ಜಾರ್ದ. ಸ್ವಾತಿಗೆ ತೇಜಸ್ ಹಾಗ್ ಮಲ್ಕೊಂಡಿದ್ ನೋಡಿ ಕೋಪ ಬಂತು. ಆದ್ರೂ ಇವಾಗ ಇವನ್ ಮಲ್ಕೊಳ್ಳಿ, ನಮ್ ಆದ್ಯ ಸಿಸ್ಟರ್ ಬರ್ಲಿ, ಇದೇ ಹಬ್ಬ ಇವನ್ಗೆ ಅಂತ ಮನ್ಸಲ್ ಅನ್ಕೊಂಡ್ಲು. ತೇಜಸ್ ಹೆಚ್ಚು ಕಡಿಮೆ ಶೂಟಿಂಗ್ ಸ್ಟಾರ್ಟ್ ಆಗೋ ತನಕನು ಮಲ್ಕೊಂಡೇ ಇದ್ದ. ಈವನ್ ಅವನ್ಗೆ ಮೇಕಪ್ ಮಾಡ್ಬೇಕಾದ್ರೂ ಕೂಡ ಅವನು ಹಾಗೆ ಕಣ್ ಮುಚ್ಕೊಂಡೇ ಇದ್ದ. ಡೈರೆಕ್ಟರ್ ಪ್ರಶಾಂತ್ ಅವರು, ಎಲ್ಲ ಬೇಗ ಬೇಗ ರೆಡಿಯಾಗಿ, ಇನ್ನೇನು ಫಸ್ಟ್ ಸೀನ್ ಶೂಟ್ ಶುರು ಆಗತ್ತೆ ಅಂತ ಹೇಳ್ದಾಗ್ಲೂ ಕೂಡ ತೇಜಸ್ ಹಾಗೆ ನಿದ್ದೆ ಮಾಡ್ತಾ ಇದ್ದ. ಸ್ವಾತಿಗಿನ್ ತಡ್ಕೊಳಕಾಗ್ಲಿಲ್ಲ. ಅದಕ್ಕೆ ಸ್ವಾತಿ ಜೋರಾಗಿ ತೇಜಸ್ ಕಾಲಿಗೆ ಒದ್ದ ಎಬ್ಸಿದ್ಲು. ಆಗ ಅವನು ನಿಧಾನಕ್ ತನ್ನ ಕಣ್ ಬಿಟ್ಟು ಏನ್ ನಡೀತಿದೆ ಅಲ್ಲಿ ಅಂತ ನೋಡ್ದ.
ಇವತ್ತು ಶೂಟಿಂಗ್ ಅಲ್ಲಿ ಸ್ವಾತಿ ಕ್ಯಾರೆಕ್ಟರ್ ಪ್ರೀತಿ ಯಾಕೆ ಹೀಗ್ ವಿಲನ್ ಆದ್ಲು, ಅವಳ ಹಿಸ್ಟ್ರಿ ಏನು ಅಂತ ಶೂಟ್ ಮಾಡ್ತಾ ಇದ್ರು. ಪ್ರೀತಿ ಅಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರು ತುಂಬಾ ಶ್ರಮ ಪಟ್ಟು ಆ ಒಂದು ಕಂಪನಿ ಕಟ್ಟಿರ್ತಾರೆ. ಅದೇ ಟೈಮಲ್ಲಿ ನಿಶಾನ್ ಕ್ಯಾರೆಕ್ಟರ್ ಆದ ಕಾವ್ಯನ ಅಪ್ಪ ಕೂಡ ಅದೇ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಕಾವ್ಯ ಮತ್ತೆ ಪ್ರೀತಿ ಅಪ್ಪಂದ್ರ ನಡುವೆ ಒಂದ್ ರೀತಿ ಕೋಲ್ಡ್ ವಾರ್ ಸಿಚುಯೇಷನ್ ಕ್ರಿಯೇಟ್ ಆಗಿರುತ್ತೆ. ಅವರಿಬ್ರ ಮಧ್ಯೆ ಹೀಗೆ ಕಾಂಪಿಟೇಷನ್ ನಡಿಬೇಕಾದ್ರೆ ಒಂದಿನ ಪ್ರೀತಿ ಅಪ್ಪ ತನ್ನ ಕಂಪನಿನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ತನ್ನ ಫ್ರೆಂಡ್ಸ್ ಹತ್ರ ಒಂದು ದೊಡ್ಡ ಅಮೌಂಟ್ ಹಣನ ಸಾಲ ತಗೊಂಡ್ ಬಂದು ಮನೇಲಿ ಇಟ್ಕೊಂಡಿರ್ತಾನೆ. ಅದೇ ದಿನ ಪ್ರೀತಿ ಬಾಯ್ ಫ್ರೆಂಡ್ ಕಾರ್ತಿಕ್ ಕೂಡ ಪ್ರೀತಿ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅವ್ರ ಮನೇಲಿ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ. ಆಗ ಯಾರೋ 10-15 ಜನ ಕಳ್ಳರು ಪ್ರೀತಿ ಮನೇನ ಅಟ್ಯಾಕ್ ಮಾಡ್ತಾರೆ. ಆಗ ಕಾರ್ತಿಕ್ ಆ ಕಳ್ಳರ ವಿರುದ್ಧ ಒಬ್ಬನೇ ಹೋರಾಡ್ತಾನೆ. ಆದ್ರೆ ಆ ಫೈಟ್ ಅಲ್ಲಿ ಪ್ರೀತಿ ಒಬ್ಬಳನ್ನ ಬಿಟ್ಟು ಮಿಕ್ಕಿದ 3 ಜನ ಕೂಡ ಆ ಕಳ್ಳರ ಕೈಯಿಂದ ಸಾಯ್ತಾರೆ. ಆಗ ಪ್ರೀತಿ ತನ್ನ ಫ್ಯಾಮಿಲಿಗೆ ಈ ಪರಿಸ್ಥಿತಿ ತಂದೋರ್ನ ಮಾತ್ರ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ ಅಂತ ಶಪಥ ಮಾಡ್ತಾಳೆ. ಸೊ ಈ ಸ್ಟೋರಿಲ್ ಬರೋ ಆ ಮನೆ ಸೀನ್ ಮತ್ತೆ ಕಳ್ಳರು ಬಂದು ಪ್ರೀತಿಯ ಅಪ್ಪ ಅಮ್ಮ ಮತ್ತೆ ಬಾಯ್ ಫ್ರೆಂಡ್ ನ ಸಾಯಿಸೋ ಸೀನ್ ನ ಇವತ್ತು ಶೂಟ್ ಮಾಡಬೇಕು ಅಂತ ಪ್ರಶಾಂತ್ ಡಿಸೈಡ್ ಮಾಡಿರ್ತಾನೆ. ಅಲ್ಲಿದ್ ಎಲ್ರಿಗಿಂತ ಡೈರೆಕ್ಟರ್ ಪ್ರಶಾಂತ್ ತುಂಬಾ ನರ್ವಸ್ ಆಗಿದ್ದ, ಯಾಕಂದ್ರೆ ಈ ಸೀನ್ ಇಂದಾನೇ ಅಷ್ಟು ಒಳ್ಳೆಯವಳು ಇದ್ದ ಪ್ರೀತಿ ವಿಲನ್ ಆಗಿದ್ದು. ಈ ಪಾರ್ಟ್ ನ ಸ್ವಾತಿ ಹೇಗ್ ಮಾಡ್ತಾಳೆ ಅನ್ನೋದ್ರ ಮೇಲೆ ಈ ಫಿಲ್ಮ್ ನ ಸಕ್ಸಸ್ ಮತ್ತೆ ಫ್ಲಾಪ್ ಮಾರ್ಜಿನ್ ನಿಂತಿತ್ತು. ಆಗ ಡೈರೆಕ್ಟರ್ ಪ್ರಶಾಂತ್ ಒಂದ್ಸರಿ ಡೀಪ್ ಬ್ರೆತ್ ತಗೊಂಡು ಓಕೆ ಗೆಟ್ ರೆಡಿ ಎವ್ರಿಬಾಡಿ ಅಂತ ಕಮ್ಯಾಂಡ್ ಮಾಡ್ದ. ಪ್ರಶಾಂತ್ ಹಾಗೆ ಹೇಳ್ಬೇಕಾದ್ರೆ ಸ್ವಾತಿ ತನ್ನ ಅಸಿಸ್ಟೆಂಟ್ ಪದ್ದು ಹತ್ರ ಇವತ್ ಮಧ್ಯಾಹ್ನದ ಲಂಚ್ ಗೆ ತನ್ಗೆ ಏನ್ ಊಟ ಬೇಕು ಅಂತ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಸ್ವಾತಿಗೆ ಪ್ರಶಾಂತ್ ಹೇಳಿದ ಕಮ್ಯಾಂಡ್ ಕೇಳ್ತು, ಅವಳು ಫುಲ್ ಸ್ಟಡಿ ಆಗಿ ತನ್ನ ಪೊಸಿಷನ್ಗೆ ಹೋದ್ಲು. ಎಲ್ರು ತಮ್ ತಮ್ ಪೊಸಿಷನ್ಗೆ ಬಂದಿದ್ ನೋಡಿ ಪ್ರಶಾಂತ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳ್ದ. ಪ್ರೀತಿ ಮತ್ತೆ ಕಾರ್ತಿಕ್ ಇಬ್ರು ಊಟ ಮುಗಿಸ್ಕೊಂಡು ತಮ್ ರೂಮಲ್ಲಿ ಮಾತಾಡ್ಕೊಂಡು ಕೂತಿದ್ರು. ಅವ್ರಿಗೆ ಯಾರೋ ತಮ್ಮ ಮನೆ ಕಾಂಪೌಂಡ್ ಒಳಗೆ ನುಗ್ ಬರ್ತಾ ಇದಾರೆ ಅಂತ ಫೀಲ್ ಆಗುತ್ತೆ. ಅದಕ್ಕೆ ಸ್ವಾತಿ ಯಾರು ಬರ್ತಾ ಇರೋದು ಅಂತ ಚೆಕ್ ಮಾಡ್ತಾಳೆ. ಅಲ್ಲಿ ಒಂದ್ 10-15 ಜನರು ತಮ್ಮ ಮುಖಕ್ಕೆ ಬಟ್ಟೆ ಸುತ್ತಕೊಂಡು ಕೈಯಲ್ಲಿ ಮಚ್ಚು ಲಾಂಗು ಗನ್ ಹಿಡ್ಕೊಂಡು ಅವ್ರ ಮನೆ ಕಾಂಪೌಂಡ್ ಹಾರಿ ಒಳಗ್ ಬರ್ತಾ ಇರೋದು ಪ್ರೀತಿಗೆ ಗೊತ್ತಾಗತ್ತೆ. ಅವಳು ತಕ್ಷಣ ಗಾಬರಿಯಿಂದ ಕಾರ್ತಿಕ್ ಕಳ್ಳರು ನಮ್ಮ ಮನೆಗೆ ನುಗ್ತಾ ಇದಾರೆ ಅಂತ ಹೇಳಿದ್ಲು. ಪ್ರೀತಿ ಮಾತು ಕೇಳ್ತಾ ಇದ್ದ ಹಾಗೆ ಕಾರ್ತಿಕ್ ಭಯದಲ್ಲಿ ಪ್ರೀತಿಗೆ ಅಲ್ಲೇ ಇದ್ದ ಮಂಚದ ಕೆಳಗೆ ಬಚ್ಚಿಟ್ಕೊಳಕ್ ಹೇಳ್ತಾನೆ. ಆಗ ಪ್ರೀತಿಗೆ ತನ್ನ ಅಪ್ಪ ಅಮ್ಮ ಕೆಳಗಡೆ ಹಾಲಲ್ಲಿ ಕೂತಿರೋದು ನೆನಪಾಗತ್ತೆ. ಅವಳು ಭಯದಲ್ಲಿ ಕಾರ್ತಿಕ್ ನನ್ನ ಅಪ್ಪ ಅಮ್ಮ ಕೆಳಗಿದ್ದಾರೆ, ಮೊದಲು ಅವ್ರನ್ನ ಸೇವ್ ಮಾಡ್ಬೇಕು, ನಾನ್ ನಿನ್ ಜೊತೆ ಬರ್ತೀನಿ, ಲೇಟ್ ಆಗತ್ತೆ, ಬಾ ಹೋಗೋಣ ಅಂತ ಏದುಸ್ರು ಬಿಡ್ತಾ ಹೇಳಿದ್ಲು. ಆಗ ಕಾರ್ತಿಕ್ ಪ್ರೀತಿ ಹಣೆಗೆ ಒಂದು ಕಿಸ್ ಕೊಟ್ಟು ಪ್ರೀತಿ ನೀನೇನು ಹೆದರ್ಬೇಡ, ನಾನೆಲ್ಲ ನೋಡ್ಕೋತೀನಿ, ನಿನ್ನ ನೋಡ್ಕೊಳ್ಳೋದ್ ಏನಿದ್ರು ನನ್ ಜವಾಬ್ದಾರಿ, ಪ್ಲೀಸ್ ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಈ ರೂಮಿಂದ ಹೊರಗ್ ಬರ್ಬೇಡ ಅಂತ ಹೇಳಿ ಅಲ್ಲಿಂದ ಪ್ರೀತಿ ಅಪ್ಪ ಅಮ್ಮನ್ ಕಾಪಾಡೋಕೆ ಅಂತ ಓಡ್ತಾನೆ. ಆದ್ರೆ ಅವನು ಮೇಲಿನ ಕೆಳಗ್ ಬರೋಷ್ಟ್ರಲ್ಲಿ ಆ ಕಳ್ಳರು ಮನೆ ಒಳಗ್ ನುಗ್ಗಿ ಪ್ರೀತಿ ಅಪ್ಪ ಅಮ್ಮನ್ಗೆ ಶೂಟ್ ಮಾಡ್ಬಿಡ್ತಾರೆ. ಆಗ ಕಾರ್ತಿಕ್ ಕೋಪದಲ್ಲಿ ಅವ್ರ ಜೊತೆ ಫೈಟ್ ಆಡೋಕ್ ಶುರು ಮಾಡ್ತಾನೆ. ಆಗ ಮಿಕ್ಕಿದ ಕಳ್ಳರು ಅಲ್ಲೇ ಕೆಳಗಿದ್ದ ಪ್ರೀತಿ ಅಪ್ಪ ಅಮ್ಮನ ರೂಮಿಗೆ ಹೋಗಿ ಅವರಿಟ್ಟಿದ್ ಚಿನ್ನ ಒಡವೆ ಹಣನೆಲ್ಲ ಕಳ್ತನ ಮಾಡಿಕೊಂಡು ಬೇಗ ಹೊರಗಡೆ ಬರ್ತಾರೆ. ಮೇಲ್ಗಡೆ ರೂಮಲ್ಲಿ ತುಂಬಾ ಭಯದಲ್ಲಿದ್ದ ಪ್ರೀತಿಗೆ ಕೆಳಗಡೆ ಶೂಟ್ ಆಗಿದ್ದ ಗನ್ ಸೌಂಡ್ ಕೇಳ್ತು. ಅವಳು ತುಂಬಾ ಗಾಬರಿಯಿಂದ ಏನಾಯ್ತು ಅಂತ ನೋಡೋಕೆ ಅಂತ ರೂಮಿಂದ ಕೆಳಗ್ ಬಂದ್ಲು. ಅಷ್ಟರಲ್ಲಿ ಆ ಕಳ್ಳರು ಕಾರ್ತಿಕ್ಗೆ ಚಾಕುವಿಂದ ಚುಚ್ಚಿ ಅಲ್ಲಿಂದ ಓಡ್ ಹೋಗ್ತಾರೆ. ಅದನ್ನ ನೋಡಿ ಪ್ರೀತಿಗೆ ಫುಲ್ ಶಾಕ್ ಆಯ್ತು. ಅವಳು ದುಃಖದಿಂದ ಕಾರ್ತಿಕ್ ಅಂತ ಜೋರಾಗಿ ಕೂಗ್ತಾ ಓಡ್ ಬಂದು ಅವನ್ನ ಹಿಡ್ಕೊಂಡ್ಲು. ಆಗ ಡೈರೆಕ್ಟ್ ಪ್ರಶಾಂತ್ ಕಟ್ ಅಂತ ಹೇಳ್ತಾ ಖುಷಿಯಿಂದ ವಾವ್ ವಾವ್ ಪರ್ಫೆಕ್ಟ್ ಶಾಟ್ ಅಂತ ಎಲ್ರಿಗೂ ಹೇಳ್ದ. ಇಲ್ಲಿ ತನಕ ಶೂಟಿಂಗ್ ನೋಡ್ತಾ ನಿಂತಿದ್ದ ಆಡಿಯನ್ಸ್ ಎಲ್ಲ ಮತ್ತೆ ಅಲ್ಲಿಗೆ ಬಂದಿದ್ದ ಜರ್ನಲಿಸ್ಟ್ಗಳು ತುಂಬಾ ಆಶ್ಚರ್ಯದಿಂದ ಕ್ಲಾಪ್ ಮಾಡೋಕ್ ಶುರು ಮಾಡಿದ್ರು. ಈ ಸೀನ್ ಒಂದ್ ರೀತಿ ಪೂರ್ತಿ ಎಮೋಷನ್ಸ್ ಇರೋ ಸೀನ್, ಅದು ಅಲ್ಲದೆ ಅಲ್ಲಿ ಶೂಟ್ ಔಟ್ಗಳು ಕೂಡ ನಡೀತಿತ್ತು. ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿರೋ ಸೀನ್ನ ಅವರು ಒಂದೇ ಶಾಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರೋ ರೀತಿ ಎಲ್ಲಿ ಕೂಡ ಕಟ್ ಆಗದೆ ಇರೋ ಹಾಗೆ ಆಕ್ಟ್ ಮಾಡಿದ್ರು. ಇದು ಅಲ್ಲಿದ್ದೋರ್ಗೆಲ್ಲ ಪೂರ್ತಿ ಸರ್ಪ್ರೈಸ್ ಮಾಡಿತ್ತು.
ಸೊ ಎಲ್ಲ ಖುಷಿಯಿಂದ ಸ್ವಾತಿ ಮತ್ತು ತೇಜಸ್ಗೆ ಕಂಗ್ರಾಟ್ಸ್ ಹೇಳೋಕೆ ಶುರು ಮಾಡಿದ್ರು. ಆಗದ್ನ ನೋಡ್ತಾ ನಿಂತಿದ್ದ ಒಬ್ಬ ವ್ಯಕ್ತಿ ತುಂಬಾ ಆಶ್ಚರ್ಯದಿಂದ, ವಾವ್, ನಾನು ಈ ಕ್ಯಾರೆಕ್ಟರ್ ನಮ್ ತೇಜಸ್ ಅವ್ರಿಗೆ ಸೂಟ್ ಆಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ರು ಅಂತ ತನ್ನ ಪಕ್ಕದಲ್ಲಿ ನಿಂತಿದ್ದವನ್ಗೆ ಹೇಳ್ದ. ಆಗ ಮತ್ತೊಬ್ಬ, ಹೌದೌದು, ಇವತ್ ನಮ್ ತೇಜಸ್ ಬಾಸ್ ಸಖತ್ತಾಗಿ ಆಕ್ಟ್ ಮಾಡಿದ್ರು, ಅವ್ರ ಆಕ್ಟಿಂಗ್ ಸ್ಕಿಲ್ ಸಖತ್ ಇಂಪ್ರೂವ್ ಆಗಿದೆ. ಈ ಫಿಲ್ಮ್ ಅಲ್ಲಿ ಯಾರೇ ಲೀಡ್ ಆಕ್ಟರ್ ಆದ್ರು ನಾನ್ ಮಾತ್ರ ನಮ್ ತೇಜಸ್ ಬಾಸ್ ನ ಆ ಬಿಗ್ ಸ್ಕ್ರೀನ್ ಮೇಲೆ ಹೇಗ್ ಕಾಣ್ತಾರೆ ಅಂತ ನೋಡೋಕಾಗಿನೆ ಥಿಯೇಟರ್ಗೆ ಹೋಗ್ತೀನಿ ಅಂತ ಫುಲ್ ಎಕ್ಸೈಟ್ ಆಗಿ ಹೇಳ್ದ. ಡೈರೆಕ್ಟರ್ ಪ್ರಶಾಂತ್ಗೆ ಎಲ್ರ ರಿಯಾಕ್ಷನ್ ನೋಡಿ ಖುಷಿಲಿ ಕಣ್ಣಿಂದ ನೀರ್ ಬಂತು. ಅವನ್ ಪಕ್ಕ ನಿಂತಿದ್ದ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಖುಷಿಯಿಂದ ಒಬ್ರನ್ನೊಬ್ರು ಹಗ್ ಮಾಡ್ತಾ ಇದ್ರು. ಆಕ್ಟಿಂಗ್ ನಿಜವಾಗ್ಲೂ ಎಲ್ಲರ ಮನ್ಸನ್ನ ಮುಟ್ಟಿತ್ತು. ಅವರೆಲ್ಲ ಒಂದೇ ಟೇಕಲ್ಲಿ ಈ ಸೀನ್ ಇಷ್ಟೊಂದು ಚೆನ್ನಾಗ್ ಬರತ್ತೆ ಅಂತ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಎಲ್ರು ಮತ್ತೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಅಂತ ಕೂತ್ಕೊಂಡ್ರು. ತೇಜಸ್ ಮತ್ತೆ ಸ್ವಾತಿ ಅಕ್ಕಪಕ್ಕ ಕೂತ್ಕೊಂಡಿದ್ರು. ಆಗ ತೇಜಸ್ ತನ್ ಬಗ್ಗೆ ತಾನೇ ಗರ್ವ ಪಡ್ತಾ, ಸ್ವಾತಿ, ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ನೀವ್ಯಾರು ಚಿಂತೆ ಮಾಡ್ಬೇಡಿ ಅಂತ, ನೋಡು ಎಷ್ಟ್ ಚೆನ್ನಾಗ್ ಬಂತಿ ಸೀನ್ ಅಂತ ಸ್ವಾತಿಗೆ ಹೇಳ್ದ. ಅದಕ್ ಸ್ವಾತಿ ತೇಜಸ್ ಮುಖ ನೋಡ್ತಾ, ಓಹೋ, ಅಷ್ಟೆಲ್ಲ ಏನಿಲ್ಲ, ನೀನ್ ಯಾರ ಜೊತೆ ಆಕ್ಟ್ ಮಾಡಿದೆ ಅಂತ ಗೊತ್ತಲ್ವಾ, ನೀನ್ ನನ್ ಜೊತೆ ಆಕ್ಟ್ ಮಾಡಿದಕ್ಕೆ ಇವತ್ತು ಇಷ್ಟೊಂದ್ ಚೆನ್ನಾಗ್ ಆ ಸೀನ್ ಬಂತು. ಇಲ್ಲಾಂದ್ರೆ ನೀನ್ ನಿದ್ದೆ ಮಾಡ್ತಾ ಇದ್ದಿದ್ ರೇಂಜ್ಗೆ ಕ್ಯಾಮ್ರಾ ಮುಂದೆ ಫುಲ್ ಡಂಬ್ ಆಗಿ ನಿಲ್ತಿದ್ದೆ. ನಂಗನ್ಸು ಪ್ರಕಾರ ಏನೇ ಅಂದ್ರು ಈ ಸೀನ್ ಮುಗ್ಸಕ್ ನೀನ್ ಒಂದು 20 ಟೇಕ್ ಆದ್ರೂ ತಗೋತಾ ಇದ್ದೆ ಅಂತ ಹೇಳಿ ನಗೋಕ್ ಶುರು ಮಾಡಿದ್ಲು. ಸ್ವಾತಿ ಮಾತ್ ಕೇಳಿ ತೇಜಸ್ಗೆ ಸ್ವಲ್ಪ ಚುರ್ರಂತು. ಅವನು ಸ್ವಾತಿ ಕಡೆ ಗುರಾಯಿಸ್ಕೊಂಡ್ ನೋಡ್ತಾ, ಆಯ್ತಾಯ್ತು, ನಿನ್ ಬಗ್ಗೆ ನೀನ್ ಬಿಲ್ಡಪ್ ಕೊಡೋದನ್ನ ಸ್ವಲ್ಪ ನಿಲ್ಸು, ನಾನೇನ್ ಅಷ್ಟೊಂದು ಟೇಕ್ಸ್ ನ ತಗೋತಾ ಇರ್ಲಿಲ್ಲ, ಅಬ್ಬಬ್ಬಾ ಅಂದ್ರೆ 19 ಟೇಕ್ಸ್ ತಗೊಂಡಿದ್ರೆ ಹೆಚ್ಚಿಗೆ ಆಗ್ತಿತ್ತು ಗೊತ್ತಾ ಅಂತ ಸ್ವಾತಿಗೆ ಹೇಳಿ ಅವನು ಕೂಡ ನಗೋಕ್ ಶುರು ಮಾಡ್ದ. ಯಾಕೆಂದ್ರೆ ತೇಜಸ್ ಕೂಡ ಗೊತ್ತಿತ್ತು, ಅವನು ಸ್ವಾತಿ ಜೊತೆ ಆಕ್ಟ್ ಮಾಡ್ತಾ ಇರೋದ್ರಿಂದ ಅವನಿಗೆ ಇಷ್ಟೊಂದು ಈಸಿಯಾಗಿ ಇಂಥ ಟಫ್ ಸೀನ್ ನ ಒಂದೇ ಟೇಕ್ ಅಲ್ಲಿ ಮಾಡೋಕೆ ಸಾಧ್ಯ ಆಯ್ತು ಅಂತ. ಸ್ವಾತಿ ಹತ್ರ ಇದ್ದ ಒಂದ್ ಗ್ರೇಟೆಸ್ಟ್ ಎಬಿಲಿಟಿ ಅಂದ್ರೆ ಅವಳು ತನ್ನ ಜೊತೆ ಆಕ್ಟ್ ಮಾಡೋರ್ಗೆ ಯಾವುದೇ ರೀತಿ ಪ್ರೆಷರ್ ಆಗದೆ ಇರೋ ಹಾಗೆ ನೋಡ್ಕೋತಾ ಇದ್ಲು. ಜೊತೆಗೆ ಅವಳು ಎಷ್ಟು ಕ್ಯಾಶುವಲ್ ಆಗಿ ಆಕ್ಟ್ ಮಾಡ್ತಾ ಇದ್ಲು ಅಂದ್ರೆ, ಅವಳ ಜೊತೆ ಆಕ್ಟ್ ಮಾಡ್ತಾ ಇರೋರು ಎಂತೋರೆ ಆದ್ರೂ ಅವ್ರು ಕೂಡ ಕಾಮ್ ಆಗಿ ತಮ್ ಪಾರ್ಟ್ ಮಾಡ್ಬೇಕು ಅಂತ ಫೀಲ್ ಆಗ್ಬೇಕು ಹಾಗ್ ಮಾಡ್ತಾ ಇದ್ಲು. ಆಗ ತೇಜಸ್ ಸ್ವಾತಿ ಕಡೆ ನೋಡ್ತಾ, ಆದ್ರೂ ಸ್ವಾತಿ, ನಿನ್ ಆಕ್ಟಿಂಗ್ ಸ್ಕಿಲ್ಸ್ ನಿಜವಾಗ್ಲೂ ಅಬ್ನಾರ್ಮಲ್ ಆಗಿದೆ, ಯು ಆರ್ ರಿಯಲಿ ಗ್ರೇಟ್ ಅಂತ ಅವಳ ಬಗ್ಗೆ ಪ್ರೌಡ್ ಆಗಿ ಹೇಳ್ದ. ಅದಕ್ ಸ್ವಾತಿ ಸ್ಮೈಲ್ ಮಾಡ್ತಾ, ನನ್ ಆಕ್ಟಿಂಗ್ ಮಾತ್ರ ಅಬ್ನಾರ್ಮಲ್ ಆದ್ರೆ ಇಲ್ಲಿ ನೀನೇ ಪೂರ್ತಿಯಾಗಿ ಅಬ್ನಾರ್ಮಲ್ ಇದೆಯಾ ಗೊತ್ತಾ ಅಂತ ಹೇಳಿ ತೇಜಸ್ನ ನೋಡ್ತಾ ನಗೋಕ್ ಶುರು ಮಾಡಿದ್ಲು. ಆಗ ತೇಜಸ್ ಸ್ವಾತಿ ಕಡೆ ಹುಸಿ ಕೋಪದಲ್ಲಿ ನೋಡ್ತಾ, ನಾನ್ ನಿನ್ನ ಹೊಗಳಿದ್ರು ಕೂಡ ನೀನ್ ಮಾತ್ರ ನನ್ ಗೋಳ್ ಹೇಳ್ಕೊಳ್ಳೋದ್ ಬಿಡಲ್ಲ ಅಲ್ವಾ ಅಂತ ಸ್ವಾತಿ ಕೇಳ್ದ. ಅದಕ್ ಸ್ವಾತಿ ತೇಜಸ್ಗೆ ಕಣ್ಣು ಹೊಡೆದು, ಅದು ನನ್ ಜನ್ಮ ಸಿದ್ಧ ಹಕ್ಕು, ನಾನದ್ನ ಯಾವತ್ತೂ ನಿಲ್ಸಲ್ಲ ಅಂತ ತಮಾಷೆಯಾಗಂದ್ಲು. ಆಗ ಅವರಿಬ್ರು ಒಟ್ಟಿಗೆ ಜೋರಾಗ್ ನಗೋಕ್ ಶುರು ಮಾಡಿದ್ರು. ತಕ್ಷಣ ತೇಜಸ್ಗೆ ಅವನು ಮತ್ತೆ ಸ್ವಾತಿ ಮುಂಚೆ ಒಟ್ಟಿಗೆ ಇದ್ದ ದಿನಗಳು ನೆನಪಾದ್ವು. ಒಂದ್ ಕ್ಷಣ ಅವನು ಆ ದಿನಗಳನ್ನ ನೆನ್ಸ್ಕೊಂಡು ಮನ್ಸಲ್ಲೇ ವಿಷಾದ ಪಟ್ಟ. ಸ್ವಾತಿ ಮತ್ತೆ ತೇಜಸ್ ಒಬ್ರನ್ನೊಬ್ರು ಕಾಲ್ ಎಳ್ಕೊಂಡು ತಮಾಷೆ ಮಾಡ್ತಾ ಇದ್ರು. ಆಗ ಅಲ್ಲಿಗೆ ರಾಜೀವ್ ಮತ್ತೆ ಆದ್ಯ ಬಂದ್ರು. ತೇಜಸ್ನ ನೋಡ್ತಾ ಇದ್ದ ಹಾಗೆ ರಾಜೀವ್ ಫುಲ್ ಎಕ್ಸೈಟ್ ಆದ. ಅವನಲ್ಲೇ ಇದ್ದ ಜ್ಯೂಸ್ ಬಾಟಲ್ ನ ತೇಜಸ್ ಕೊಡ್ತಾ, ತೇಜಸ್ ವೆರಿ ಗುಡ್, ಇವತ್ತು ನಿನ್ ಪರ್ಫಾರ್ಮೆನ್ಸ್ ತುಂಬಾ ಸಖತ್ತಾಗಿತ್ತು, ನಾನ್ ಅಂದ್ಕೊಂಡಿದ್ದಕ್ಕಿಂತ ನೀನ್ ತುಂಬಾ ಚೆನ್ನಾಗ್ ಆಕ್ಟ್ ಮಾಡಿದೆ, ನೀನು ಇನ್ಮೇಲೆ ಹೀಗೆ ಆಕ್ಟ್ ಮಾಡು, ಆಲ್ ದಿ ಬೆಸ್ಟ್ ಅಂತ ಖುಷಿಯಿಂದ ಹೇಳ್ದ. ಆದ್ಯಗೆ ರಾಜೀವ್ ಇದ್ದಷ್ಟು ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ಅವಳಿಗೆ ಸ್ವಾತಿ ಆಕ್ಟಿಂಗ್ ನೋಡಿ ಒಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅದಕ್ಕೆ ಅವಳು ಸ್ಮೈಲ್ ಮಾಡ್ತಾ, ಇಟ್ ವಾಸ್ ಗ್ರೇಟ್, ಆದ್ರೆ ನೀನು ಇಷ್ಟಕ್ಕೆ ತೃಪ್ತಿ ಪಡೋ ಹಾಗಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಸೀನ್ ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಸ್ವಾತಿಗೆ ಹೇಳಿದ್ಲು. ಸ್ವಾತಿಗೆ ಆದ್ಯ ಇಟ್ ವಾಸ್ ಗ್ರೇಟ್ ಅಂತ ಹೇಳಿದ ಮೂರು ಮಾತುಗಳಿಂದಾನೆ ಯಾವುದೋ ದೊಡ್ಡ ಪ್ರಶಸ್ತಿ ಕೊಟ್ಟಷ್ಟು ಖುಷಿಯಾಯ್ತು. ಆದ್ಯನ್ ಬಾಯಲ್ಲಿ ಹೊಗಳಿಕೆ ಮಾತು ಕೇಳಿ ತೇಜಸ್ಗೆ ಫುಲ್ ಶಾಕ್ ಆಯ್ತು. ಅವನ್ ಯಾವುದೋ ಕಡೆ ನೋಡ್ತಾ,
ಓಹೋ, ಇವತ್ ಯಾಕೋ ಹುಲಿ ಸ್ವಲ್ಪ ಸೈಲೆಂಟ್ ಆಗಿದೆ ಅಂತ ಅನ್ಸತ್ತೆ. ಮೇ ಬಿ ಅದು ಸ್ವಲ್ಪ ದಿನ ದೇಶ ಬಿಟ್ಟು ಹೋಗ್ ಬಂದಿದ್ದಕ್ಕೆ ತುಂಬಾ ಸಾಫ್ಟ್ ಆಗಿರ್ಬೇಕು. ಮುಂಚೆ ಆದ್ರೆ ನಾನ್ ಒಂದಿನ ಕೂಡ ಹೀಗ್ ಹೊಗಳಿರ್ಲಿಲ್ಲ ಅಂತ ಆದ್ಯನ್ನ ಟೀಸ್ ಮಾಡೋ ರೀತಿ ಹೇಳ್ದ. ಅಲ್ಲಿ ತನಕ ತೇಜಸ್ ಕಡೆ ಗಮನನೇ ಕೊಡದೇ ಇದ್ದಿದ್ದ ಆದ್ಯ ಅವನ್ ಕಡೆ ಲುಕ್ ಕೊಟ್ಟು, ನೀನೇ ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡು, ನೀನೇನಾದ್ರೂ ಮುಂಚೆ ನಾನಾಗಿದ್ರೆ ನಿನ್ನ ನೀನ್ ಇಷ್ಟೊಂದ್ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ಯಾ ಅಂತ ಅವನ್ಗೆ ನಾಟೋ ಹಾಗೆ ಹೇಳಿದ್ಲು. ಆದ್ಯನ್ ಮಾತು ಕೇಳಿ ತೇಜಸ್ಗೆ ಫುಲ್ ಮುಜುಗ್ರ ಆಯ್ತು. ಛೇ, ಮಾತಾಡಿ ಮುಖ ಕೆಡಿಸ್ಕೊಳ್ಳೋದು ಅಂದ್ರೆ ಇದೇ ಇರ್ಬೇಕು ಅಂತ ತನ್ ಮನ್ಸಲ್ಲೇ ಅನ್ಕೊಂಡ. ಆದ್ರೆ ಅವನ್ಗೆ ಆದ್ಯ ಹೇಳಿದ ಮಾತನ್ನ ಇಲ್ಲ ಅಂತ ವಿರೋಧ ಮಾಡೋಕ್ ಧೈರ್ಯ ಬರ್ಲಿಲ್ಲ. ತೇಜಸ್ಗೆ ಮುಂಚೆ ಅವನ್ ಎಷ್ಟು ಚೇಷ್ಟೆ ಮಾಡ್ತಾ ಇದ್ದ ಅನ್ನೋದು ಅವನ್ ಅರಿವಿಗೆ ಬಂತು. ಹಾಗಾಗಿ ಅವನು ಈ ವಿಷಯನ ಎಳ್ದು ದೊಡ್ಡದು ಮಾಡಕ್ ಹೋಗ್ಲಿಲ್ಲ. ಅದೇ ಟೈಮಲ್ಲಿ ಅಲ್ಲಿದ್ದ ಜರ್ನಲಿಸ್ಟ್ ಗಳೆಲ್ಲ ಸ್ವಾತಿ ಮತ್ತೆ ತೇಜಸ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ತುಂಬಾ ಕಾತರದಿಂದ ಅವ್ರ ಹತ್ರ ನುಗ್ಗೋಕ್ ಟ್ರೈ ಮಾಡ್ತಾ ಇದ್ರು. ಆಗ ಡೈರೆಕ್ಟರ್ ಪ್ರಶಾಂತ್ ಬಂದು ಅವ್ರನ್ನೆಲ್ಲ ತಡೆದು, ನೋಡಿ ಇನ್ನೊಂದ್ ಸೀನ್ ಶೂಟಿಂಗ್ ಇದೆ, ಅದ್ ಮುಗಿದ್ಮೇಲೆ ನಿಮ್ಗೆ ಅವ್ರನ್ನ ಇಂಟರ್ವ್ಯೂ ಮಾಡೋಕೆ ಸಾಕಷ್ಟು ಟೈಮ್ ಸಿಕ್ಕೇ ಸಿಗತ್ತೆ, ನೀವೆಲ್ಲ ಸ್ವಲ್ಪ ಹೊತ್ತು ಆರಾಮಾಗಿರಿ ಅಂತ ಹೇಳಿ ಅವ್ರನ್ನೆಲ್ಲ ಅಲ್ಲೇ ನಿಲ್ಸ್ದ. ಹೀಗೆ ಒಂದು 20 ಮಿನಿಟ್ಸ್ ಆದ್ಮೇಲೆ ಸೆಕೆಂಡ್ ಸೀನ್ ಶೂಟಿಂಗ್ ಶುರು ಆಯ್ತು. ಈ ಸೀನ್ ಇಡೀ ಫಿಲಮ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಸೀನ್ ಆಗಿತ್ತು. ಯಾಕೆಂದ್ರೆ ಇದೇ ಸೀನ್ ನಲ್ಲೇ ಪ್ರೀತಿ ಯಾಕೆ ರಿವೆಂಜ್ ಅಂತ ತಿರುಗಿದ್ಲು, ಮತ್ತೆ ಅವಳು ಯಾಕೆ ಅಷ್ಟೊಂದು ವೈಲೆಂಟ್ ಆದ್ಲು ಅನ್ನೋದನ್ನ ರಿವೀಲ್ ಮಾಡೋದಿತ್ತು. ಇದೊಂದ್ ರೀತಿ ಇಡೀ ಫಿಲ್ಮ್ಗೆ ಟರ್ನಿಂಗ್ ಪಾಯಿಂಟ್ ಅನ್ನೋದು ಎಲ್ರ ತಲೆಲೂ ಇತ್ತು. ಡೈರೆಕ್ಟರ್ ಪ್ರಶಾಂತ್ ಪೊಸಿಷನ್ ಅಂತ ಹೇಳ್ದ. ಎಲ್ರೂ ತಮ್ ತಮ್ ಪೊಸಿಷನ್ಗ್ ಹೋದ್ರು. ಎಲ್ರು ತಮ್ ತಮ್ ಪೊಸಿಷನ್ಗ್ ಹೋಗದ್ ನೋಡಿ ಪ್ರಶಾಂತ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳ್ದ. ಕಾರ್ತಿಕ್ಗೆ ಕರಳು ಚಾಕುನಿಂದ ಚುಚ್ಚಿ ಓಡ್ಹೋದ್ರು. ಕಾರ್ತಿಕ್ ಮೈಯೆಲ್ಲಾ ರಕ್ತ ಆಯ್ತು. ಅದೇ ಟೈಮಲ್ಲಿ ಪ್ರೀತಿ ಮೇಲಿಂದ ಕೆಳಗ್ ಬಂದು ಕಾರ್ತಿಕ್ ರಕ್ತದಿಂದ ಮುಳುಗಿರೋದ್ನ ನೋಡಿ ಅವಳು ಫುಲ್ ಶಾಕ್ ಆಗಿ ಕಾರ್ತಿಕ್ ಅಂತ ಕೂಕ್ಕೊಂಡು ಓಡ್ಹೋಗಿ ಕಾರ್ತಿಕ್ನ ಹಿಡ್ಕೊಂಡ್ಲು. ಅವನ್ ಮೈ ಮೇಲಾಗಿದ್ದ ಗಾಯಗಳನ್ನ ನೋಡಿ ಪ್ರೀತಿ ಗಾಬರಿಯಿಂದ ಅದನ್ನೆಲ್ಲ ತನ್ನ ಕೈಲಿ ಮುಚ್ಚೋಕ್ ನೋಡಿದ್ಲು. ತಕ್ಷಣ ಅವಳಿಗೆ ಅಲ್ಲೇ ಪಕ್ಕದಲ್ಲಿ ಸತ್ತು ಬಿದ್ದಿದ್ದ ಅವಳ ಅಪ್ಪ ಅಮ್ಮ ಕಂಡ್ರು. ಪ್ರೀತಿ ನೋವಿಂದ, ಅಯ್ಯೋ ಅಪ್ಪ ಅಮ್ಮ ಇಷ್ಟೊಂದು ರಕ್ತ, ಅಮ್ಮ ಎದ್ದೇಳಿ ಅಪ್ಪ ಅಂತ ಅವ್ರ ಹತ್ರ ಹೋಗಿ ಅವ್ರನ್ನ ಎಬ್ಸೋಕೆ ಟ್ರೈ ಮಾಡಿದ್ಲು. ಪ್ರೀತಿಗೆ ತನ್ನ ಅಪ್ಪ ಅಮ್ಮ ಸತ್ತಿದ್ದಾರೆ ಅಂತ ಅರ್ಥ ಆಗ್ತಿದ್ದ ಹಾಗೆ ಅವಳು ದುಃಖ ಇನ್ನೂ ಜೋರಾಯ್ತು. ಅವಳು ಮತ್ತೆ ಕಾರ್ತಿಕ್ ಹತ್ರ ಓಡ್ ಬಂದ್ಲು. ಕಾರ್ತಿಕ್ ಅಲ್ಲಿ ನೋಡು, ಅಲ್ಲಿ ನೋಡು, ಅಪ್ಪ ಅಮ್ಮ ಅವ್ರು ಮಾತಾಡ್ತಾ ಇಲ್ಲ ಅಂತ ಹೇಳಿ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಆದ್ರೆ ಕಾರ್ತಿಕ್ ಕಂಡೀಷನ್ ಕೂಡ ಪೂರ್ತಿ ಕ್ರಿಟಿಕಲ್ ಆಗಿತ್ತು. ಅದಕ್ಕೆ ಪ್ರೀತಿ ಅಟ್ಲೀಸ್ಟ್ ಕಾರ್ತಿಕ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಅವಳು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋಕೆ ಅಂತ ಹೋದ್ಲು. ಆದ್ರೆ ಕಾರ್ತಿಕ್ ಆ ಕ್ಷಣದಲ್ಲಿ, ಪ್ರೀತಿ ಐ ಮಿಸ್ ಯು ಅಂತ ಹೇಳ್ತಾ ಇದ್ರೆ ಪ್ರೀತಿಯವನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆದ್ರೆ ನಿಧಾನವಾಗಿ ಕಾರ್ತಿಕ್ ಪ್ರೀತಿನ ನೋಡ್ತಾ ತನ್ನ ಪ್ರಾಣನ ಬಿಟ್ಟ. ಪ್ರೀತಿಗೆ ಒಂದೇ ಸರಿ ದೊಡ್ಡ ಸಿಡ್ಲು ಬಂದ್ ಹೊಡೆದ ಹಾಗಾಯ್ತು. ಅವಳು ಕಲ್ ಬಂಡೆ ತರ ಹಾಗೆ ಕಾರ್ತಿಕ್ ಕಣ್ಣನ ನೋಡ್ತಾ ಇದ್ಲು. ಆದ್ರೆ ಅವಳ ಕಣ್ಣಿಂದ ಒಂದೊಂದೇ ಕಣ್ಣೀರಿನ ಹನಿ ಜಾರೋಕ್ ಶುರು ಆಯ್ತು. ಪ್ರೀತಿಗೆ ಕಾರ್ತಿಕ್ ಜೊತೆಗೆ ಕಳೆದ ಕ್ಷಣಗಳ ನೆನಪಾದ್ವು. ಈ ಸೀನ್ ನಡಿಬೇಕಾದ್ರೆ ಇಡೀ ಸೆಟ್ಟೆ ಸೈಲೆಂಟ್ ಆಯ್ತು. ಎಲ್ಲರೂ ಸ್ವಾತಿನೇ ಕಣ್ ಮಿಟಕಿಸ್ದೇ ನೋಡ್ತಾ ಇದ್ರು. ಅವ್ರಿಗೆಲ್ಲ ಸ್ವಾತಿನ್ ನೋಡ್ತಾ ಇದ್ರೆ ಅವಳು ಮಾಡ್ತಾ ಇರೋದು ರೋಲ್ ಅಲ್ಲ, ಅವಳೇನೋ ನಿಜವಾಗ್ಲೂ ತುಂಬಾ ದುಃಖದಿಂದ ಅಳ್ತಾ ಇದ್ದಾಳೇನೋ ಅನ್ಬೇಕು ಅನ್ನೋಷ್ಟು ಇನ್ವಾಲ್ವ್ ಆಗಿ ಸ್ವಾತಿ ಆಕ್ಟ್ ಮಾಡ್ತಾ ಇದ್ಲು. ಹಾಗೆ ಒಂದ್ 10 ಸೆಕೆಂಡ್ ಆದ್ಮೇಲೆ ಪ್ರೀತಿ ತನ್ನ ನೆನಪಿಂದ ಹೊರಗ್ ಬಂದ್ಲು. ಅವಳ ಕಣ್ಣೀರ್ ನಿಂತು ಹೋದ್ವು. ಅವಳ ಮುಖ ಇವಾಗ ಸೇಡಿಂದ ತುಂಬಿಕೊಳ್ತು. ಅವಳ ಕಣ್ಗಳು ಬೆಂಕಿ ಕಾರೋ ಜ್ವಾಲಾಮುಖಿ ತರ ಆದ್ವು. ನನ್ ಫ್ಯಾಮಿಲಿಗೆ ಗತಿ ಬರೋ ಹಾಗೆ ಮಾಡಿದ್ರು ನನ್ ಮಾತ್ರ, ನಾನ್ ಸುಮ್ನೆ ಬಿಡಲ್ಲ. ನಾನ್ ನನ್ನ ಸೇಡ್ ತೀರ್ಸ್ಕೊಳ್ಳೋ ತನಕ ನನ್ ಫ್ಯಾಮಿಲಿಗೋಸ್ಕರ ಒಂದ್ ಹನಿ ಕಣ್ಣೀರ್ ಕೂಡ ಹಾಕಲ್ಲ. ಇದು ನನ್ ಪವಿತ್ರವಾದ ಪ್ರೀತಿ ಮೇಲಾಣೆ ಅಂತ ಹೇಳಿದ್ಲು. ಹಾಗೆ ಹೇಳ್ತಿದ್ದ ಹಾಗೆ ಅವಳ ಮುಖದ ಮೇಲೆ ಒಂದ್ ರೀತಿ ಭಯಾನಕವಾದ ನಗು ಬಂತು. ಆ ನಗುನಲ್ಲಿ ಆಳವಾದ ದುಃಖ ಮತ್ತೆ ಸೇಡು ಎರಡೂ ಕಾಣ್ತಾ ಇತ್ತು. ಇಡೀ ಶೂಟಿಂಗ್ ಸೆಟ್ ಕಂಪ್ಲೀಟ್ ಸೈಲೆಂಟ್ ಆಯ್ತು.
ಯಾರೊಬ್ಬರು ಕೂಡ ಈ ಆಕ್ಟ್ನ ಡಿಸ್ಟರ್ಬ್ ಮಾಡೋ ಧೈರ್ಯ ಮಾಡಲಿಲ್ಲ. ಈವನ್ ಜೋರಾಗಿ ಉಸಿರಾಡೋಕೆ ಕೂಡ ಅಲ್ಲಿದ್ದವ್ರಿಗೆ ಭಯ ಆಯಿತು. ಇನ್ನು ಕೆಲವು ಜನರ ಕಣ್ಣಿಂದ ಅವ್ರಿಗೆ ಗೊತ್ತಿಲ್ಲದೆ ಕಣ್ಣೀರು ಬರೋಕೆ ಶುರು ಆಯಿತು. ಎಲ್ರಿಗೂ ಪ್ರೀತಿ ಅಂತ ಒಳ್ಳೆ ಕ್ಯಾರೆಕ್ಟರ್ ಹೀಗೆ ಕೆಟ್ಟೋಳಾಗ್ತಾ ಇರೋದನ್ನ ನೋಡಿ ಕರಳು ಚುರುಕದ್ದು. ಆಗ ಡೈರೆಕ್ಟರ್ ಪ್ರಶಾಂತ್ ಕಟ್ ಅಂತ ಹೇಳ್ದ. ಆಗ ಎಲ್ರೂ ತಮ್ಮ ಅಸಲಿ ಸ್ಥಿತಿಗೆ ಬಂದ್ರು. ಎಲ್ಲರ ಮನಸ್ಸಲ್ಲೂ ಇಮೋಷನ್ಗಳು ತುಂಬಿ ತುಡುಕ್ತಾ ಇದ್ವು. ಆಗ ಆ ಶೂಟಿಂಗ್ ನೋಡ್ತಾ ಇದ್ದವರೊಬ್ರು, ವಾವ್, ನನಗೆ ಸ್ವಾತಿಯವ್ರ ಆಕ್ಟಿಂಗ್ ನೋಡಿ ಕಣ್ಣಲ್ಲಿ ನೀರು ಬಂತು ಅಂತ ಅಂದ್ರು. ಆಗ ಮತ್ತೊಬ್ರು, ಹೌದು, ನಾನು ಕೂಡ ಅಳೋಕ್ ಶುರು ಮಾಡಿದೆ. ಅಲ್ಲಿ ನಮ್ ಬಾಸ್ ತೇಜಸ್ ಅವರು ಸತ್ತೋಗಿದ್ದಾರೆ ಅಂತ ಅವನು ಅದನ್ನ ಆಕ್ಟಿಂಗ್ ಅನ್ನೋದನ್ನ ಮರ್ತ್ ಹೇಳ್ದ. ಆಗ ಅಲ್ಲೇ ನಿಂತಿದ್ದೀನೊಬ್ಬ, ನನ್ಗಿವಾಗ ಅರ್ಥ ಆಯ್ತು ಯಾಕೆ ಡೈರೆಕ್ಟರ್ ಪ್ರಶಾಂತ್ ಅವರು ಸ್ವಾತಿ ಮೇಲೆ ಏನೇ ಅಪಾದನೆ ಬಂದ್ರು ಅವಳಿಗೆ ಈ ರೋಲ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಅನ್ನೋದು. ಯಾಕಂದ್ರೆ ಸ್ವಾತಿ ಆಕ್ಟಿಂಗ್ ಅಷ್ಟೊಂದು ಪರ್ಫೆಕ್ಟ್ ಇದೆ, ಶೀಸ್ ಬಾರ್ನ್ ಟು ಬಿ ಅನ್ ಆಕ್ಟ್ರೆಸ್ ಅಂತ ಅಂದ. ಅದನ್ನ ಕೇಳಿ ಇನ್ನೊಬ್ಬ, ಛೇ, ಇಂತ ಒಳ್ಳೆ ಆಕ್ಟಿಂಗ್ ಮಾಡೋ ಸ್ವಾತಿಗ್ ಯಾಕೆ ಈ ಫಿಲ್ಮ್ ಅಲ್ಲಿ ಲೀಡ್ ರೋಲ್ ಸಿಗ್ಲಿಲ್ಲ ಅಂತ ನನಗ್ ಬೇಜಾರಾಗ್ತಿದೆ ಅಂತ ಹೇಳ್ದ. ಹೀಗೆ ಅಲ್ಲಿ ಶೂಟಿಂಗ್ ನೋಡ್ತಾ ನಿಂತಿದ್ ಜನರೆಲ್ಲ ಒಬ್ಬೊಬ್ರು ಒಂದೊಂದ್ ಮಾತಾಡ್ತಾ ಇದ್ರು. ಹಿಂದ್ಗಡೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಸ್ವಾತಿ ತನ್ನ ಮೇಕಪ್ ಎಲ್ಲ ರಿಮೂವ್ ಮಾಡ್ಕೊಂಡು ಬಂದ್ಲು. ಸ್ವಾತಿ ಮುಖದ ಮೇಲಿಂದ ಆ ದುಃಖ ಮತ್ತೆ ನೋವಿನ ಭಾವನೆ ಹೋಗಿರ್ಲಿಲ್ಲ. ಈ ಕಡೆ ಸ್ವಾತಿ ಅಸಿಸ್ಟೆಂಟ್ ಪದ್ದು ಸ್ವಾತಿಗೆ ಅಂತ ಊಟ ತಗೊಂಡ್ ಬಂದ್ಲು. ಆದ್ರೆ ಸ್ವಾತಿ ಮುಖ ನೋಡಿ ಅವಳು ಸ್ವಾತಿಗ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೇ ನಿಂತ್ಕೊಂಡ್ಲು. ಅದೇ ಟೈಮಲ್ಲಿ ತೇಜಸ್ ಕೂಡ ಆ ಡ್ರೆಸ್ಸಿಂಗ್ ರೂಮ್ ಒಳಗ್ ಬಂದ. ಅವನ ಅಲ್ಲೇ ಮೂಲೆಯಲ್ಲಿ ಊಟ ಹಿಡ್ಕೊಂಡು ನಿಂತಿದ್ ಪದ್ದು ನೋಡಿ, ಪದ್ದು, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅವಳು ಸರಿ ಹೋಗ್ತಾಳೆ, ನೀನ್ ಊಟನಲ್ಲಿಟ್ಟು ಹೋಗು ಅಂತ ಹೇಳ್ದ. ಓ ಹೌದಾ ಅಂತ ಹೇಳ್ತಾ ಪದ್ದು ಊಟನ ಅಲ್ಲಿಟ್ಟು ಸ್ವಾತಿ ಮುಖ ನೋಡ್ತಾ ಹೊರಗ್ ಹೋದ್ಲು. ಅವಳಿಗೆ ಸ್ವಾತಿ ಮುಖದಲ್ಲಿ ಇನ್ನೂ ಕೂಡ ಒಂದ್ ರೀತಿ ರೌದ್ರತೆ ಕಾಣ್ತು. ಸ್ವಾತಿ ಏನು ಮಾತಾಡದೆ ಅಲ್ಲೇ ಇದ್ದ ಚೇರ್ ಮೇಲೆ ಹಾಗೆ ಕಣ್ಮುಚ್ಚಿ ಕುತ್ಕೊಂಡ್ಲು. ಒಂದ್ 5 ನಿಮಿಷ ಆದ್ಮೇಲೆ ಸ್ವಾತಿ ನಿಧಾನಕ್ ತನ್ ಕಣ್ಬಿಟ್ಲು. ಆಗ ಸ್ವಾತಿಗೆ ಒಂದ್ ರೀತಿ ಸಮಾಧಾನ ಆದ ಹಾಗಾಯ್ತು. ಅವಳು ತನ್ ಮೈ ಮುರಿತ, ಯಪ್ಪಾ, ನಾನಂತೂ ನನ್ ಕ್ಯಾರೆಕ್ಟರ್ ಒಳಗೆ ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟಿದ್ದೆ, ನನ್ಗದ್ರಿಂದ ವಾಪಸ್ ಬರಕ್ ಆಗತ್ತೋ ಇಲ್ವೋ ಅಂತ ಡೌಟ್ ಶುರು ಆಗಿತ್ತು ಅಂತ ಸ್ವಾತಿ ತೇಜಸ್ ಕೇಳಿದ್ಲು. ಆಗ ತೇಜಸ್ ಸ್ವಾತಿ ಕಡೆ ಆಶ್ಚರ್ಯದಿಂದ ನೋಡ್ತಾ, ಬೇರೆ ಆಕ್ಟರ್ಗಳೇನಾದ್ರೂ ಈ ತರ ಪಾರ್ಟ್ ಮಾಡಿದ್ರೆ ಈ ಮೂಡಿಂದ ಹೊರಗ್ ಬರೋಕೆ ತಿಂಗಳಾನ್ಗಟ್ಲೆ ಟೈಮ್ ತಗೋತಾ ಇದ್ರು, ಬಟ್ ನೀನ್ ಮಾತ್ರ ವಿತಿನ್ ಅನ್ ಅವರ್ ಆ ಮೂಡಿಂದ ಹೊರಗ್ ಬಂದೆ. ಆದ್ರೂ ಪಾತ್ರದ ಪರಕಾಯ ಪ್ರವೇಶ ಹೇಗ್ ಮಾಡ್ಬೇಕು ಅನ್ನೋದು ನಿನ್ನ ನೋಡ್ ಕಲಿಬೇಕು ಅಂತ ಸ್ವಾತಿ ಬಗ್ಗೆ ತುಂಬಾ ಮೆಚ್ಚುಗೆಯಿಂದ ಹೇಳ್ದ. ತೇಜಸ್ ಆ ಸೀನಲ್ಲಿ ಡೆಡ್ ಪಾರ್ಟ್ ಮಾಡಿದ್ರು ಕೂಡ ಸ್ವಾತಿ ಹೇಳ್ತಾ ಇದ್ದ ಡೈಲಾಗ್ ಇಂಟೆನ್ಸಿಟಿ ಎಷ್ಟಿತ್ತು ಅಂತ ತುಂಬಾ ಹತ್ರದಿಂದ ಸೆನ್ಸ್ ಮಾಡ್ದ. ಅವನ್ಗೆ ಒಂದ್ ರೀತಿ ಸ್ವಾತಿ ನಿಜವಾಗ್ಲೂ ಫೀಲ್ ಆಗಿ ಆ ತರ ಮಾತಾಡ್ತಾ ಇದ್ಲು ಅಂತ ತೇಜಸ್ಗೆ ಅನ್ನಿಸ್ತು. ತೇಜಸ್ ತನ್ನ ಹೊಗಳ್ತಾ ಇರೋದ್ ನೋಡಿ ಸ್ವಾತಿಗೆ ಇದೊಂಥರ ಹೊಸದು ಅನ್ಸ್ತು. ಅವಳು ಅವನ್ ಕಡೆ ನೋಡ್ತಾ, ಹೌದಾ, ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ಲು. ಸ್ವಾತಿ ಹಾಗೆ ಹೇಳಿ ನಿಲ್ಸ್ತಿದ್ ಹಾಗೆ ಡ್ರೆಸ್ಸಿಂಗ್ ರೂಮ್ ಡೋರ್ ಓಪನ್ ಮಾಡಿಕೊಂಡು ಆದ್ಯ ಅಲ್ಲಿಗೆ ಬಂದ್ಲು. ಅವಳು ತುಂಬಾ ಹರಿ ಬರೀಲ್ ಇದ್ಲು. ಅವಳು ಸ್ವಾತಿ ಕಡೆ ನೋಡ್ತಾ, ಓಕೆ ಸ್ವಾತಿ, ಹಾಗಾದ್ರೆ ನಾನು ನನ್ನ ಆಫೀಸ್ಗೆ ಹೋಗ್ತಾ ಇದ್ದೀನಿ, ನಿನ್ಗೆ ಇಲ್ಲೊಬ್ಳೆ ಇರೋಕ್ ಓಕೆ ಅಲ್ವಾ ಅಂತ ಕೇಳಿದ್ಲು. ಆದ್ಯನ್ ಮಾತು ಕೇಳಿ ಸ್ವಾತಿಗೆ ಸ್ವಲ್ಪ ಬೇಜಾರಾಯ್ತು. ಓ ಆದ್ಯ, ನೀನಿಷ್ಟು ಬೇಗ ಹೋಗ್ತಾ ಇದೀಯಾ ಅಂತ ಕೇಳಿದ್ಲು. ಆಗ ಆದ್ಯ ಸ್ವಾತಿ ಕಡೆ ಸ್ಮೈಲ್ ಮಾಡ್ತಾ, ಹಾ ಹೌದು, ಯಾಕೆಂದ್ರೆ ನಾನು ಇನ್ ಮುಂದೆ ಇಲ್ಲಿರೋ ಅವಶ್ಯಕತೆ ಇಲ್ವಲ್ಲ ಅಂತ ಕಾನ್ಫಿಡೆನ್ಸ್ ಇಂದ ಹೇಳಿದ್ಲು. ಆದ್ಯನ್ ಮಾತು ಕೇಳಿ ಸ್ವಾತಿಗೆ ಒಂದ್ ರೀತಿ ಎನರ್ಜಿ ಬಂದ ಹಾಗಾಯ್ತು. ಆದ್ಯನ್ ಮಾತುಗಳು ಅವಳು ಸ್ವಾತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾಳೆ ಅಂತ ತೋರಿಸ್ತು. ಅದಕ್ಕೆ ಸ್ವಾತಿ ಖುಷಿಯಿಂದ, ಓಕೆ, ನೀನ್ ನಿಶ್ಚಿಂತೆಯಿಂದ ಹೋಗು, ನಾನೆಲ್ಲ ಫುಲ್ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿದ್ಲು. ಆಗ ಆದ್ಯ ಸ್ವಾತಿ ಕಡೆ ನೋಡ್ತಾ, ಸ್ವಾತಿ, ನಿನ್ಗೇನಾದ್ರೂ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಅಂದ್ಲು. ಅದಕ್ಕೆ ಸ್ವಾತಿ ಖುಷಿಯಿಂದ, ಹಾ ಖಂಡಿತ, ನಾನ್ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗೆ ಸ್ವಾತಿ ಆದ್ಯನ್ ಅಲ್ಲಿಂದ ಕಳ್ಸಿಕೊಟ್ ಮೇಲೆ ಅವಳು ವಾಪಸ್ ಬಂದು ತನ್ ಪ್ಲೇಸ್ ಅಲ್ಲಿ ಕೂತ್ಕೊಂಡ್ಲು. ತೇಜಸ್ ಸ್ವಾತಿನೇ ನೋಡ್ತಾ, ಸ್ವಾತಿ, ಇವತ್ ನಿನ್ ಬಿಹೇವಿಯರ್ ಹೇಗಿದೆ ಗೊತ್ತಾ, ಸಿಟ್ಟಲ್ಲಿ ಕೇಳ್ದ. ಅದಕ್ಕೆ ಸ್ವಾತಿ ತೇಜಸ್ ಕಡೆ ಸಿಟ್ಟಲ್ಲಿ ನೋಡ್ತಾ, ನಿಂಗೆ ನಾನು ಆದ್ಯ
ಫ್ರೆಂಡ್ಸ್ ತರ ಇರೋದ್ ನೋಡಿ, ಜಲಸ್ ಅಲ್ವಾ? ಆದ್ರೂ ನಾನ್ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ಆದ್ಯ ನಿನ್ನಂತ ಕಾಮ್ಚೋರ್ ಜೊತೆ ವರ್ಕ್ ಮಾಡಿದ್ಮೇಲೆ ನನ್ ಜೊತೆಗ್ ವರ್ಕ್ ಮಾಡೋಕೆ ಆದ್ಯಗೆ ಫುಲ್ ಖುಷಿ ಆಗಿರತ್ತೆ ಅಂತ ತೇಜಸ್ನ ಅಣುಕ್ಸೋ ಹಾಗೆ ಹೇಳಿದ್ಲು. ಸ್ವಾತಿ ಮಾತು ಕೇಳಿ ತೇಜಸ್ಗೆ ಫುಲ್ ನಗು ಬಂತು. ಅವನು ಸ್ವಾತಿ ಕಡೆ ನೋಡ್ತಾ, ನೀನ್ ಹೀಗೆ ಹೇಳ್ಕೊಂಡು ನೀನೇ ತೃಪ್ತಿ ಪಟ್ಕೋಬೇಕು. ನಿನಗ್ ಮುಂದೆ ಆದ್ಯನ್ ಬಂಡವಾಳ ಏನು ಅಂತ ಗೊತ್ತಾಗತ್ತೆ. ನೀನ್ ಆದ್ಯನ ತುಂಬಾ ಲೈಟ್ ಆಗಿ ಟ್ರೀಟ್ ಮಾಡ್ತಾ ಇದೀಯಾ. ಮುಂದೆ ನೀನೇನಾದ್ರೂ ಆಯ್ತು ಅಂತ ನನ್ನ ಹತ್ರ ಹತ್ಕೊಂಡ್ ಬಾ, ಅವಾಗ ಇದೇ ನಿನ್ಗೆ ಮಾರಿ ಹಬ್ಬ ಅಂತ ಸ್ವಾತಿಗೆ ಹೇಳ್ದ. ತೇಜಸ್ ಹೇಳ್ದಾಗೆ ಆದ್ಯ ಸ್ವಾತಿ ತೊಂದ್ರೆ ಕೊಡ್ತಾಳ? ಫ್ರೆಂಡ್ಸ್ ತರ ಇರೋ ಸ್ವಾತಿ ಆದ್ಯ ಮುಂದೆ ಎನಿಮೀಸ್ ಆಗ್ತಾರ? ಎಲ್ಲ ಪ್ರಶ್ನೆಗೆ ಕಾಲನೇ ಉತ್ತರ ಕೊಡ್ಬೇಕು. ಡೈರೆಕ್ಟರ್ ಪ್ರಶಾಂತ್ ಇವತ್ ಸಾಯಂಕಾಲ ತನಕ ಈ ಎರಡ್ ಸೀನ್ ಮಾತ್ರ ಶೂಟಿಂಗ್ ಸ್ಕೆಡ್ಯೂಲ್ ಅಲ್ಲಿ ಇಟ್ಟಿದ್ರು. ಆದ್ರೆ ಆ ಎರಡ್ ಸೀನ್ ಬರೀ ಅರ್ಧದಿಂದಲ್ ಮುಗ್ದೋದ್ವು. ಹಾಗಾಗಿ ಮಧ್ಯಾಹ್ನಕ್ಕೆ ಶೂಟಿಂಗ್ ಸೆಟ್ ಅಲ್ಲೇ ಪ್ರೆಸ್ ಮೀಟ್ ಇಟ್ರು. ಅಲ್ಲಿ ತುಂಬಾ ಜನ ರಿಪೋರ್ಟರ್ಗಳು ಬಂದ್ರು. ರಿಪೋರ್ಟರ್ಗಳು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಸ್ವಾತಿ ಮತ್ತೆ ತೇಜಸ್ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರು. ಜೊತೆಗೆ ರಿಪೋರ್ಟರ್ಗಳು ತುಂಬಾ ಸೆನ್ಸಿಟಿವ್ ಕ್ವೆಶನ್ ಗಳನ್ನ ಕೇಳೋದ್ನ ಆದಷ್ಟು ಅವಾಯ್ಡ್ ಮಾಡಿದ್ರು. ಇಂಟರ್ವ್ಯೂ ಸೆಷನ್ ತುಂಬಾ ಚೆನ್ನಾಗಿತ್ತು. ರಿಪೋರ್ಟರ್ಗಳೆಲ್ಲ ಫಿಲಂ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದು ಮುಗಿದ್ಮೇಲೆ ಸ್ವಾತಿ ಮತ್ತೆ ತೇಜಸ್ಗೆ ಪರ್ಸನಲ್ ಕ್ವೆಶನ್ಸ್ ಕೇಳೋಕೆ ಶುರು ಮಾಡಿದ್ರು. ಆಗ ಒಬ್ಬ ರಿಪೋರ್ಟರ್, ನನ್ ಪ್ರಶ್ನೆ ಇರೋದು ತೇಜಸ್ ಅವ್ರಿಗೆ, ತೇಜಸ್ ನೀವು ಈ ಪ್ರಶ್ನೆನ ತುಂಬಾ ಸರಿ ಕೇಳಿದ್ರು ಕೂಡ ಉತ್ತರ ಮಾತ್ರ ಯಾವತ್ತೂ ಕೊಟ್ಟಿಲ್ಲ, ಆದ್ರೆ ಇವತ್ತು ನೀವು ಉತ್ತರ ಕೊಡ್ಲೇಬೇಕು. ನಿಮ್ಗೆ ಯಾವ ತರದ ಹುಡುಗಿ ಇಷ್ಟ? ಸ್ವಾತಿಯವ್ರ ರೋಲ್ ಪ್ರೀತಿ ಅಂತ ಕ್ಯಾರೆಕ್ಟರ್ ಬಗ್ಗೆ ಏನ್ ಅನ್ಸತ್ತೆ ಅಂತ ಡೈರೆಕ್ಟ್ ಆಗಿ ಕೇಳ್ದ. ಅದಕ್ಕೆ ತೇಜಸ್ ತನ್ನ ಕೆನ್ನೆ ಮೇಲೆ ಕೈ ಇಟ್ಟು ಯೋಚನೆ ಮಾಡಿ, ಮುಂಚೆ ನಾನು ಸಾಫ್ಟ್ ಹುಡುಗಿಯನ್ನ ತುಂಬಾ ಇಷ್ಟಪಡ್ತಾ ಇದ್ದೆ, ಆದ್ರೆ ಪ್ರೀತಿ ತರದ ಕ್ಯಾರೆಕ್ಟರ್ ಅಂದ್ರೆ ಇವಾಗ ತುಂಬಾ ಲೈಕ್ ಆಗ್ತಾ ಇದೆ ಅಂತ ಹೇಳ್ದ. ಅವನ ಉತ್ತರ ಒಂದ್ ರೀತಿ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗಿತ್ತು. ತೇಜಸ್ ಉತ್ತರ ಕೊಟ್ಟ ಮೇಲೆ ನಾರ್ಮಲ್ ಆಗಿ ರಿಪೋರ್ಟರ್ ಸ್ವಾತಿ ಕಡೆ ತಿರುಗಿ, ಸ್ವಾತಿ ನೀವ್ ಯಾವ ತರದ ಹುಡುಗನ ಇಷ್ಟಪಡ್ತೀರಾ? ಅವನ್ಗಿರ್ಬೇಕಾದ ಕ್ವಾಲಿಟೀಸ್ ಏನು ಅಂತ ಕ್ಯಾಶುವಲ್ ಆಗಿ ಕೇಳ್ದ. ಸ್ವಾತಿಗೆ ಈ ಕ್ವೆಶ್ಚನ್ ಕೇಳಿ ತಲೆನೋವು ಬಂತು. ಇಂಥ ಕಾಂಟ್ರೋವರ್ಷಿಯಲ್ ಕ್ವೆಶ್ಚನ್ ಉತ್ತರ ಕೊಡೋದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಯಾಕಂದ್ರೆ ಸ್ವಾತಿ ನಾರ್ಮಲ್ ಆಗಿ ಮದ್ವೆನೆ ಆಗ್ಬಾರ್ದು ಅನ್ನೋ ಹುಡುಗಿ. ಹಾಗಾಗವಳು ಈ ರೀತಿ ತನ್ಗ್ ಯಾವ ತರದ ಹುಡುಗ ಬೇಕು ಅಂತ ಯೋಚನೆ ಮಾಡೋ ಗೋಜ್ಗೆ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಆ ರಿಪೋರ್ಟರ್ ಪ್ರಶ್ನೆ ಕೇಳಿದ ತಕ್ಷಣ ಸ್ವಾತಿ ತನ್ನ ತಲೆಗ್ ಏನ್ ಬಂತೋ ಅದನ್ನೇ ಹೇಳೋಕ್ ಶುರು ಮಾಡಿದ್ಲು. ನಾನ್ ಇಷ್ಟಪಡೋ ಹುಡುಗ ನನ್ ಏಜ್ ಅವನೇ ಆಗಿರ್ಬೇಕು, ಮತ್ತೆ ಅವನಿಗೆ ನನ್ಗಿರೋ ಇಂಟ್ರೆಸ್ಟ್ ಇರ್ಬೇಕು, ಮತ್ತೆ ನಂದು ಒಂದು ಒಂದೇ ಮೈಂಡ್ ಸೆಟ್ ಆಗಿರ್ಬೇಕು ಅಂತ ಹೇಳಿದ್ಲು. ಪುಣ್ಯಕ್ಕೆ ಈ ತರ ಲೈನ್ಸ್ ಅವಳು ಎಲ್ಲೋ ಓದಿದ ಆ ಕ್ಷಣಕ್ಕೆ ನೆನಪಾಯ್ತು. ಸೊ ಅದ್ನೇ ಅವಳು ಆ ರಿಪೋರ್ಟರ್ ಹೇಳಿದ್ಲು. ಆದ್ರೆ ಸ್ವಾತಿ ಹೇಳಿದ ಆನ್ಸರ್ ಪಕ್ಕ ಕರೆಕ್ಟ್ ಆಗಿತ್ತು. ಇದರಲ್ಲಿ ಯಾವುದೇ ರೀತಿ ಕಾಂಟ್ರವರ್ಷಿಯಲ್ ವಿಷಯ ರಿಪೋರ್ಟರ್ಗೆ ಸಿಗ್ಲಿಲ್ಲ. ಆದ್ರೆ ಅಲ್ಲೇ ಹಿಂದ್ಗಡೆ ಕೂತಿದ್ ಲೇಡಿ ರಿಪೋರ್ಟರ್ ಒಬ್ಳು ಎದ್ ನಿಂತು ತುಂಬಾ ಎಕ್ಸೈಟ್ ಆಗಿ, ಸ್ವಾತಿ ನೀವ್ ಇವಾಗ ಹೇಳಿದ್ರಲ್ಲಿ ನಮ್ ತೇಜಸ್ ಅವರು ಅಟ್ಲೀಸ್ಟ್ ಎರಡ್ ಕ್ರೈಟೀರಿಯಾನಾದ್ರೂ ಪಾಸ್ ಮಾಡ್ತಾರೆ, ಅದೇ ಫಸ್ಟ್ ಕ್ರೈಟೀರಿಯಾ ನಿಮ್ ಏಜ್ ಅವರೇ ಆಗಿರ್ಬೇಕು ಅಂದ್ರಿ, ತೇಜಸ್ಗೂ ನಿಮ್ಗೂ ಅಂತ ಏನು ಏಜ್ ಗ್ಯಾಪ್ ಇಲ್ಲ, ಜೊತೆಗೆ ನೀವಿಬ್ರು ಆಕ್ಟರ್ಗಳಾಗಿರೋದ್ರಿಂದ ನಿಮ್ಮಿಬ್ರದು ಒಂದೇ ಮೈಂಡ್ ಸೆಟ್ ಆಗಿರತ್ತೆ ಅನ್ನೋದಂತೂ ಗ್ಯಾರಂಟಿ. ಇದು ನಿಮ್ ಮೂರನೇ ಕ್ರೈಟೀರಿಯಾ. ಆದ್ರೆ ನಿಮ್ ಎರಡನೇ ಕ್ರೈಟೀರಿಯಾ ಹಾಬೀಸ್ ಸೇಮ್ ಇರ್ಬೇಕು ಅನ್ನೋದು, ಅದೊಂದ್ ಮಾತ್ರ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮಿಬ್ರು ಮೈಂಡ್ ಸೆಟ್ ಸೇಮ್ ಆಗಿರೋದ್ರಿಂದ ಮೇ ಬಿ ನಿಮ್ಮಿಬ್ರದು ಹಾಬೀಸ್ ಕೂಡ ಸೇಮ್ ಆಗಿರತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸತ್ತೆ ಅಂತ ದೊಡ್ಡದಾಗಿ ಹೇಳಿದ್ಲು. ಸ್ವಾತಿಗಿದ್ನ ಕೇಳಿ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳು ವಿಯರ್ಡ್ ಆಗಿ ಹಲ್ ಬಿಡ್ತಾ, ಅಯ್ಯೋ ಇಲ್ಲಿ ಯೋಚನೆ ಮಾಡೋದೇನಿದೆ, ನನ್ ಕ್ರೈಟೀರಿಯಾ ಪಾಸ್ ಮಾಡೋರು ತುಂಬಾ ಜನ ಇದ್ದಾರೆ, ಇಟ್ಸ್ ಆಲ್ ಅಪ್ ಟು ಫೇಟ್ ಅಂತ ಆ ರಿಪೋರ್ಟರ್ ಮಾತಿಂದ ಎಸ್ಕೇಪ್ ಆಗೋ ತರ ಹೇಳಿದ್ಲು. ಆದ್ರೆ ತೇಜಸ್ಗೆ ಸ್ವಾತಿನ ಸ್ವಲ್ಪ ಕಾಲೆಳಿಬೇಕು ಅಂತ ಅನ್ನಿಸ್ತು. ಅದಕ್ಕವನು ಮೈಕ್ ತಗೊಂಡು ರಿಪೋರ್ಟರ್ಸ್ಗಳ ಕಡೆ ನೋಡ್ತಾ, ಅಯ್ಯೋ ಸ್ವಾತಿ ಹೇಳೋದ್ನ ಯಾರು ನಂಬೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾನ್ ಅವಳ ಸೀನಿಯರ್ ಆಕ್ಟರ್ ಆಗಿರೋದ್ರಿಂದ ನನ್ ಕ್ವಾಲಿಟೀಸ್ನೇ ನಿಮ್ ಮುಂದೆ ತಪ್ಪಿಸ್ಕೊಳಕ್ ಹೇಳಿದ್ಲು ಅಂತ ತಮಾಷೆಯಾಗಿ ಹೇಳ್ದ. ಆಗ ಅಲ್ಲಿದ್ ರಿಪೋರ್ಟರ್ಸ್ ಎಲ್ಲ ತೇಜಸ್ ಮತ್ತೆ ಜೋರಾಗಿ ನಗೋಕ್ ಶುರು ಮಾಡಿದ್ರು. ಸ್ವಾತಿಗೆ ಸ್ವಲ್ಪ ಮುಜುಗ್ರ ಆದಾಗ ಆಯ್ತು.
ಅವ್ನ್ ಖುಷಿ ಕೋಪ ತೋರಿಸ್ತ. ತೇಜಸ್ ಸರ್, ನಿಮ್ ಫ್ಯಾನ್ಸ್ಗಳಿಗೆ ನಿಮ್ ಹಾಬಿಗಳು ಏನು ಅಂತ ಗೊತ್ತಿಲ್ಲ ಅನ್ಸತ್ತೆ, ಅದ್ನ ನಾನ್ ಹೇಳ. ಬರೀ ಹೀಗೆ ಎಲ್ರ ಕಾಲ್ ಎಳಿಯೋದು ಇದು ನನ್ ಕ್ರೈಟೀರಿಯಾ ಲಿಸ್ಟ್ ಅಲ್ಲಿ ಇಲ್ಲ ಅಂತ ತೇಜಸ್ ಮತ್ಗೆ ಸ್ವಾತಿ ಕೌಂಟರ್ ಕೊಟ್ಲು. ಆಗ ಎಲ್ಲರೂ ಜೋರಾಗ್ ನಗೋಕ್ ಶುರು ಮಾಡಿದ್ರು. ಹೀಗೆ 2 ಅವರ್ ಇಂಟರ್ವ್ಯೂ ತುಂಬಾ ಫನ್ನಿಯಾಗಿ ನಡೀತಾ ಇತ್ತು. ಆಮೇಲೆ ರಿಪೋರ್ಟರ್ಗಳೆಲ್ಲ ತುಂಬಾ ಖುಷಿಯಿಂದ ಅಲ್ಲಿಂದ ಹೊರಟ್ರು. ಅಲ್ಲಿದ್ ರಿಪೋರ್ಟರ್ಗಳಿಗೆಲ್ಲ ಸ್ವಾತಿ ಮತ್ತೆ ತೇಜಸ್ ಮಾಡಿದ ಆಕ್ಟಿಂಗ್ ಸೀನ್ಗಳು ಸಿಕ್ಕಿದ್ರು ಕೂಡ ಅವ್ರದ್ನ ಫುಲ್ ಆಗಿ ನ್ಯೂಸ್ ಹಾಕೋ ರೈಟ್ಸ್ ಇರಲಿಲ್ಲ. ಬಟ್ ಅವ್ರಿಗೆ ಒಂದ್ ಚೂರು ತುಣುಕುಗಳನ್ನ ಮಾತ್ರ ಯೂಸ್ ಮಾಡ್ಕೊಳ್ಳೋ ರೈಟ್ಸ್ ಇತ್ತು. ಅದು ಅಲ್ಲದೆ ಇಂಟರ್ವ್ಯೂ ತುಂಬಾ ಸ್ಮೂತ್ ಆಗಿದ್ರಿಂದ ರಿಪೋರ್ಟರ್ಸ್ಗೆಲ್ಲ ಒಳ್ಳೆ ರಿಚ್ ಕಂಟೆಂಟ್ ಇರೋ ನ್ಯೂಸ್ ಸಿಕ್ತು. ಸ್ವಾತಿ ಮತ್ತೆ ತೇಜಸ್ ಆನ್ ಸ್ಕ್ರೀನ್ ಮತ್ತೆ ಇಂಟರ್ವ್ಯೂ ಎರಡರಲ್ಲೂ ತುಂಬಾ ಚೆನ್ನಾಗಿ ತಮ್ಮ ಜವಾಬ್ದಾರಿ ಮುಗಿಸಿದ್ರು. ಹಾಗಾಗಿ ರಿಪೋರ್ಟರ್ಸ್ಗೆಲ್ಲ ತೃಪ್ತಿ ಆಗುವಷ್ಟು ಒಳ್ಳೆ ಕಂಟೆಂಟ್ ಸಿಕ್ತು. ಸೊ ಅವರೆಲ್ಲ ತುಂಬಾ ಖುಷಿಯಿಂದ ಹೊರಟ್ರು. ಹಾಗೆ ರಿಪೋರ್ಟರ್ಸ್ ಎಲ್ಲ ಹೋದ್ಮೇಲೆ ಸ್ವಾತಿ ಲೇಜಿ ಆಗಿ ತನ್ನ ಕಾಲ್ ಚಾಚ್ಕೊಂಡು ಕೂತ್ಕೊಂಡು, ಅಂತೂ ಇಂತೂ ಇವತ್ತಿನ ಯುದ್ಧ ಮುಗೀತು, ನನ್ಗಂತೂ ತುಂಬಾ ಸುಸ್ತಾಗಿದೆ, ನಾನಿವತ್ ಬೇಗ ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ತೇಜಸ್ ಕಡೆ ನೋಡ್ತಾ ಅಂದ್ಲು. ಅದಕ್ಕೆ ತೇಜಸ್ ಸ್ವಾತಿ ಕಡೆ ಸರ್ಪ್ರೈಸ್ ಆಗಿ ನೋಡ್ತಾ, ಹೋಟೆಲ್ ನೀನ್ ಯಾಕೆ ಹೋಟೆಲ್ ಅಲ್ಲಿ ಉಳ್ಕೋತೀಯ ಅಂತ ಡೌಟ್ ಇಂದ ಕೇಳ್ದ. ಅದಕ್ಕೆ ಸ್ವಾತಿ ತೇಜಸ್ ಕೈಗೆ ಸ್ಕ್ರಿಪ್ಟ್ ಕೊಡ್ತಾ, ನಿಂಗ್ ಗೊತ್ತಿಲ್ವಾ, ನಂದು ಒಂದೆರಡು ತುಂಬಾ ಇಂಪಾರ್ಟೆಂಟ್ ಸೀನ್ಗಳನ್ನ ಶೂಟ್ ಮಾಡೋದಿದೆ, ಅದು ಅಲ್ಲದೆ ಅವೆಲ್ಲ ನೈಟ್ ಶೂಟ್ ಇರೋದ್ರಿಂದ ನಾನ್ ಹಾಗೆ ಅಪಾರ್ಟ್ಮೆಂಟ್ಗೂ ಇಲ್ಗೂ ಓಡೋಡಕ್ಕೆ ತುಂಬಾ ಸುಸ್ತಾಗತ್ತೆ. ಅದಕ್ಕೆ ನಾನು ಆದ್ಯನ್ ಕೇಳಿ ಇವತ್ತು ಹೋಟೆಲ್ ಅಲ್ಲಿ ಕ್ರೂ ಮೆಂಬರ್ಸ್ ಜೊತೆ ಉಳ್ಕೋತಾ ಇದ್ದೀನಿ ಅಂತ ತೇಜಸ್ಗೆ ಹೇಳಿದ್ಲು. ವರ್ಧಮಾನ್ ಬಂಗ್ಲೆ. ಹರ್ಷ ಮತ್ತೆ ರಾಕೇಶ್ ಇಬ್ರೆ ಡೈನಿಂಗ್ ಹಾಲ್ ಅಲ್ಲಿ ಊಟ ಮಾಡ್ತಾ ಕೂತಿದ್ರು. ಆಗ ರಾಕೇಶ್ ಹರ್ಷನ್ ಕಡೆ ನೋಡ್ತಾ, ಅಲ್ಲ ಬ್ರೋ, ನಮ್ ಅಪ್ಪು ಕೂಡ ಮನೇಲಿಲ್ಲ, ಜೊತೆಗೆ ಅತ್ಗೆ ಕೂಡ ಇಲ್ಲ, ಪಾಪ ನಿನ್ಗೊಬ್ಬನಿಗಿರೋಕೆ ಬೇಜಾರಾಗತ್ತೆ ಅಂತ ನಾನ್ ನೋಡು ನಿನ್ ಜೊತೆ ಊಟ ಮಾಡೋಕ್ ಬಂದಿದ್ದೀನಿ, ನಾನೆಷ್ಟ್ ಒಳ್ಳೆಯವನಲ್ವಾ ಅಂತ ಹರ್ಷನ್ ಹತ್ರ ಬಿಲ್ಡಪ್ ತಗೊಳಕ್ಕೆ ಹೇಳ್ದ. ಆದ್ರೆ ಹರ್ಷ ರಾಕೇಶ್ ಮಾತ್ಗೆ ಏನು ರಿಯಾಕ್ಟ್ ಮಾಡದೆ ತನ್ನ ಪಾಡಿಗೆ ತಾನು ಊಟ ಮಾಡ್ತಾ ಕೂತ. ರಾಕೇಶ್ಗೆ ಫುಲ್ ಬೋರ್ ಆಯ್ತು. ಅದಕ್ಕವನು ಅಲ್ಲೇ ಇದ್ದ ಟಿವಿನ ಆನ್ ಮಾಡಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್ ಹಾಕದ. ರಾಕೇಶ್ಗೆ ಇಂಡಸ್ಟ್ರಿಯಲ್ಲಿರೋ ಗಾಸಿಪ್ಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದ್ ಥರ ಖುಷಿ. ಸೊ ಅದನ್ನೇ ತುಂಬಾ ಇಂಟ್ರೆಸ್ಟ್ ಇಂದ ನೋಡ್ತಾ ಕೂತ. ಆಗಲ್ಲಿ ಪ್ಲೇ ಆಗ್ತಾ ಇದ್ದ ಚಾನೆಲ್ ಅಲ್ಲಿ ಸೃಷ್ಟಿ ಆಕ್ಟ್ ಮಾಡ್ತಾ ಇದ್ದ ಯಾವುದೋ ಒಂದು ಫಿಲಂ ಬಗ್ಗೆ ನ್ಯೂಸ್ ಬರೋಕ್ ಶುರು ಆಯ್ತು. ಆಗ ರಾಕೇಶ್ ಹರ್ಷನ್ ಕಡೆ ವಿಷಾದದಿಂದ ನೋಡ್ತಾ, ಎಂತ ನ್ಯಾಷನಲ್ ವೇಸ್ಟ್ ಇವಳು, ಇವಳಿಗೆ ಅಂತ ಎಂತೆಂತ ಸ್ಕ್ರಿಪ್ಟ್ಗಳನ್ನ ತೋರಿಸಿದ್ರು ಇವಳು ಮಾತ್ರ ಈ ತರ ಜಾತ್ರೆ ಫಿಲಂಗಳನ್ನೇ ಚೂಸ್ ಮಾಡ್ತಾ ಇದ್ದಾಳೆ, ಇನ್ನು ಸ್ವಲ್ಪ ದಿನದಲ್ಲಿ ಇವಳು ಬರೀ ಜಾತ್ರೆ ಫಿಲಂಗೆ ಅಂತಾನೆ ನೋಟಿಸ್ ಆಗಿ ಹಾಗೆ ಮೂಲೆ ಗುಂಪಾಗ್ತಾಳೆ. ಬ್ರೋ ಇನ್ನೊಂದ್ ವಿಷಯ, ನಿನ್ಗೂ ಇವಳಿಗೂ ಏನೋ ಸಂಬಂಧ ಇದೆ ಅಂತ ಕಂಪನಿಲಿ ಗಾಸಿಪ್ ಇದೆ, ಸೊ ನೀನ್ ಆದಷ್ಟು ಬೇಗ ಈ ವಿಷಯನ ಅತ್ತಿಗೆ ಜೊತೆ ಕ್ಲಿಯರ್ ಮಾಡ್ಕೋ, ಇಲ್ಲಾಂದ್ರೆ ಇದ್ ಮುಂದೆ ನಿನಗ್ ತುಂಬಾ ದೊಡ್ಡ ತಲೆನೋವು ಆಗ್ಬೋದು ಅಂತ ನನ್ಗನ್ನಿಸ್ತು ಅಂತ ತುಂಬಾ ಕನ್ಸರ್ನ್ ಇಂದ ಹೇಳ್ದ. ರಾಕೇಶ್ ಮಾತ್ಗೆ ಹರ್ಷ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ತುಂಬಾ ಕಾಮ್ ಆಗಿ, ನಾನ್ ಸ್ವಾತಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಹೇಳ್ದ. ಹರ್ಷನ್ ಮಾತ್ ಕೇಳಿ ರಾಕೇಶ್ಗೆ ಫುಲ್ ಸರ್ಪ್ರೈಸ್ ಆಯ್ತು. ಅವನ್ ತನ್ ಹುಬ್ಬೇರ್ಸಿ, ವಾವ್ ತುಂಬಾ ಸ್ಪೀಡ್ ಬ್ರೋ ನೀನು ಅಂತ ಹೇಳ್ದ. ಓ ನಿನ್ನೆ ಸ್ವಾತಿ ಇವನ್ಗೆ ಇದೇ ವಿಷಯ ಕೇಳೋಕ್ ಕಾಲ್ ಮಾಡಿದ್ಲು ಅನ್ಸತ್ತೆ, ಅದಕ್ಕೆ ಇವನು ಫುಲ್ ಖುಷಿಯಾಗಿದ್ದ ಅಂತ ತನ್ ಮನ್ಸಲ್ಲಿ ಅನ್ಕೊಂಡ. ರಾಕೇಶ್ ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಟಿವಿಲಿ ಸ್ವಾತಿ ಮುಖ ಬಂತು. ಅದ್ನ ನೋಡಿ ರಾಕೇಶ್ ಆಶ್ಚರ್ಯದಿಂದ ಹರ್ಷನ್ ಕಡೆ ನೋಡ್ತಾ, ವಾ ಬ್ರೋ ಟಿವಿಲಿ ಅತ್ತಿಗೆ ಬರ್ತಾ ಇದಾರೆ, ಬೇಗ ಬಂದ್ ನೋಡು ಅಂತ ಹೇಳ್ದ. ಹರ್ಷ ತನ್ ಕೈಲಿದ್ದ ಸ್ಪೂನ್ನ ಹಾಗೆ ಪ್ಲೇಟ್ ಅಲ್ಲಿ ಇಟ್ಟು ಟಿವಿ ಕಡೆ ನೋಡ್ದ. ಅವನ್ ಮುಖ ತುಂಬಾ ಫುಲ್ ಸೀರಿಯಸ್ ಎಕ್ಸ್ಪ್ರೆಷನ್ ಇತ್ತು. ನ್ಯೂಸ್ ಅಲ್ಲಿ ಇಂದು ಮಧ್ಯಾಹ್ನ ನಮ್ಮ ರಿಪೋರ್ಟರ್ಗಳು ಅತೀವ ಕುತೂಹಲ ಕೆರಳಿಸಿರುವ ಸಂಗಮ ಮೂವಿ ಶೂಟಿಂಗ್ಗೆ ಹೋಗಿದ್ರು, ಅಲ್ಲಿ ನಡೆದಂತ ಅದ್ಭುತವಾದಂತ ಸೀನ್ ನಿಮ್ಗೋಸ್ಕರ, ನೋಡಿ ಆನಂದಿಸಿ ಅಂತ ಬಂತು. ಆಂಕರ್ ಹಾಗೆ ಹೇಳ್ತಿದ್ದ ಹಾಗೆ ಸ್ಕ್ರೀನ್ ಮೇಲೆ ಸ್ವಾತಿ ಹೆದರ್ಕೊಂಡಿರೋದು, ತೇಜಸ್ ಫೈಟ್ ಮಾಡ್ತಾ ಇರೋದು, ಸ್ವಾತಿ ನಾನ್ ನಮ್ಮ ಅಪ್ಪ ಅಮ್ಮಗೆ ವಿಷಯ ತಿಳಿಸ್ಬೇಕು ಅಂದಿದ್ ಸೀನ್ ವಿಜುವಲ್ಸ್ ಬರ್ತಾ ಇತ್ತು. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ತೇಜಸ್ ಸ್ವಾತಿ ಹಣೆಗೆ ಕಿಸ್ ಕೊಟ್ಟು, ನಿನ್ ಕಾಪಾಡೋ ಜವಾಬ್ದಾರಿ ಏನಿದ್ರು ನಂದು, ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಕೆಳಗ್ ಬರ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗಿದ್ ಸೀನ್ ಬರ್ತಾ ಇತ್ತು. ರಾಕೇಶ್ಗೆ ಈ ಸೀನ್ ನೋಡ್ತಾ ಇದ್ದ ಹಾಗೆ ಜೋರಾಗಿ ಕೆಂಬಂತು. ಅವನು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಸೀನ್ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ.
ಅವನು ಎಂಬರೇಸ್ಮೆಂಟ್ ಇಂದ ಹರ್ಷನ್ ಕಡೆ ನೋಡ್ತಾ, ಬ್ರೋ ಇದೆಲ್ಲ ಫಿಲ್ಮ್, ಯಾವ್ದು ರಿಯಲ್ ಅಲ್ಲ, ನೀನ್ ಹಾಕಿ ಸೀರಿಯಸ್ ಆಗಿ ನನ್ನ ನೋಡ್ಬೇಡ ಬ್ರೋ ಅಂತ ಹೇಳ್ದ. ಆದ್ರೆ ಆ ಸೀನ್ ಅಲ್ಲಿ ಎಂಡ್ ಆಗದೆ ಮತ್ತೆ ಸ್ಕ್ರೀನ್ ಮೇಲೆ ಸ್ವಾತಿ ಮತ್ತೆ ತೇಜಸ್ ಇಬ್ರದು ಇಂಟರ್ವ್ಯೂ ಬಂತು. ಆಗ ಸ್ವಾತಿ ಮೈಕಲ್ಲಿ, ನಾನ್ ಇಷ್ಟಪಡೋ ಹುಡುಗ ನನ್ನ ಏಜ್ ಅವನೇ ಆಗಿರ್ಬೇಕು, ಮತ್ತೆ ಅವನ್ಗೆ ನನ್ಗಿರೋ ಇಂಟ್ರೆಸ್ಟ್ ಇರ್ಬೇಕು, ಮತ್ತೆ ನಂದು ಅವನು ಒಂದೇ ಮೈಂಡ್ ಸೆಟ್ ಆಗಿರ್ಬೇಕು ಅಂತ ರಿಪೋರ್ಟರ್ ಪ್ರಶ್ನೆಗೆ ಉತ್ತರ ಹೇಳಿದ್ದು ಬಂತು. ಸ್ವಾತಿ ಹಾಗೆ ಹೇಳ್ತಾ ಇದ್ರೆ ರಾಕೇಶ್ ತಮ್ಮ ಬೆರಳ್ಗಳನ್ನ ಲೆಕ್ಕ ಹಾಕೋಕ್ ಶುರು ಮಾಡ್ದ. ಅವಳ ಏಜ್ ಸೇಮ್ ಆಗಿರ್ಬೇಕಾ? ಅಂದ್ರೆ ನಮ್ ಬ್ರೋಗೂ ಸ್ವಾತಿಗೂ 8 ವರ್ಷ ಡಿಫರೆನ್ಸ್ ಇದೆ. ಹಾಗಂದ್ರೆ ಹತ್ರ ಒಂದ್ ಜನರೇಷನ್ ಗ್ಯಾಪ್ ಇದೆ. ಇದ್ನ ಸ್ವಾತಿ ಏಜ್ ಅವರು ಅಂತ ಹೇಳೋಕ್ ಬರಲ್ಲ. ಅವಳಗಿರೋ ತರನೇ ಇಂಟ್ರೆಸ್ಟ್ ಇರ್ಬೇಕಾ? ಆದ್ರೆ ಬ್ರೋಗೂ ಸ್ವಾತಿಗೂ 108 ಡಿಫರೆನ್ಸ್ ಇದಾವೆ. ಇನ್ನು ಸೇಮ್ ಲೈಕ್ಸ್, ಸೇಮ್ ಮೈಂಡ್ ಸೆಟ್ ಇರೋನು ಆಗಿರ್ಬೇಕಾ? ಇದೇ ವಿಷಯಕ್ಕೇನೆ ಸ್ವಾತಿ ಮುಂಚೆ ನಮ್ ಬ್ರೋನ ರಿಜೆಕ್ಟ್ ಮಾಡಿದ್ದು. ಆದ್ರೆ ಈ ಕಡೆ ತೇಜಸ್ ಹೆಚ್ಚು ಕಡಿಮೆ ಅವಳು ಹೇಳಿರೋ 3 ಕ್ರೈಟೀರಿಯಾನು ಪಾಸ್ ಮಾಡಿದಾನೆ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ದ. ಆಗ ಅವನಿಗೆ ಸ್ವಾತಿ ಹೇಳಿದ ಮಾತುಗಳು ನೆನಪಾದ್ವು. ಈ ಬೆಂಡೆಕಾಯಿ ತಿನ್ನೋ ಜನಕ್ಕೆ ನೀವ್ ಯಾವ್ದೇ ತರಕಾರಿ ಸಾರು ಮಾಡಿಕೊಟ್ರು ಅವ್ರು ಬರೀ ಬೆಂಡೆಕಾಯಿ ಸಾರನ್ನೇ ಇಷ್ಟಪಡೋದು ಅಂತ ಹೇಳಿದ ಮಾತುಗಳು ನೆನಪಾಗಿ ಮನ್ಸಲ್ಲಿ ಫುಲ್ ಕೋಪ ಬಂತು. ಮೊದ್ಲು ಹರ್ಷ ಸ್ವಾತಿಗೆ ತೇಜಸ್ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಫುಲ್ ಕಾನ್ಫಿಡೆಂಟ್ ಆಗಿದ್ದ. ಅದಕ್ಕೆ ಸ್ವಾತಿ ಆ ಡೈಲಾಗ್ ಹೇಳ್ದಾಗ ಅವಳು ತನ್ನ ಮಾತಿಂದ ತಪ್ಪಿಸ್ಕೊಳಕ್ಕೆ ಅಂತ ಹಾಗೊಂದ್ ನೆಪ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದ. ಆದ್ರೆ ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡಿ ಅವನಿಗೆ ಫುಲ್ ಕೋಪ ಬರೋಕ್ ಶುರು ಆಯ್ತು. ಹರ್ಷ ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಲೇಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ದ. ಹರ್ಷ ಡೈನಿಂಗ್ ಟೇಬಲ್ ಮೇಲಿದ್ದ ಬೆಂಡೆಕಾಯಿ ಪಲ್ಯನೇ ಡೀಪ್ ಆಗಿ ನೋಡ್ತಾ ಕೂತಿದ್ದ. ಅದ್ನ ನೋಡಿ ರಾಕೇಶ್ಗೆ ಭಯ ಆಯ್ತು. ಅವನು ನಡ್ಗೋ ಧ್ವನಿಲಿ, ಬ್ರೋ ಆರ್ ಯು ಆಲ್ ರೈಟ್ ಅಂತ ಆತಂಕದಿಂದ ಕೇಳ್ದ. ತಕ್ಷಣ ಹರ್ಷ ಮನೆ ಕೆಲ್ಸದವ್ರನ್ನ ಕರೆದು, ನೋಡಿ ಇನ್ಮೇಲೆ ನನ್ನ ಊಟದ ಟೇಬಲ್ ಮೇಲೆ ಯಾವತ್ತೂ ಈ ಬೆಂಡೆಕಾಯಿಂದ ಮಾಡಿದ ಅಡುಗೆ ಇರಬಾರ್ದು, ಅರ್ಥ ಆಯ್ತಾ, ತಗೊಂಡೋಗಿ ಇದ್ನ ಅಂತ ಕೋಪದಲ್ಲಿ ಹೇಳ್ದ. ರಾಕೇಶ್ಗೆ ಹರ್ಷ ಯಾಕೆ ತನ್ನ ಕೋಪನ ಈ ಬೆಂಡೆಕಾಯಿ ಮೇಲೆ ತೋರಿಸ್ತಾ ಇದ್ದಾನೆ ಅಂತ ಅರ್ಥ ಆಗದೆ ಮಂಕಾಗಿ ಅವನ್ನೇ ನೋಡ್ತಾ ಕೂತಿದ್ದ. ರಾಕೇಶ್ಗೆ ಹರ್ಷ ಯಾಕೆ ತನ್ನ ಕೋಪನ ಈ ಬೆಂಡೆಕಾಯಿ ಮೇಲೆ ತೋರಿಸ್ತಾ ಇದ್ದಾನೆ ಅಂತ ಅರ್ಥ ಆಗದೆ ಮಂಕಾಗಿ ಅವನೇ ನೋಡ್ತಾ ಕೂತ. ಅವನು ಎಷ್ಟೇ ಬುದ್ಧಿವಂತ ಆದ್ರೂ ಅವನ್ಗೆ ಅವ್ರ ಅಣ್ಣನ್ ಬಿಹೇವಿಯರ್ ಯಾವಾಗ ಹೇಗಿರುತ್ತೆ ಅಂತ ಇದುವರೆಗೂ ಕಂಡುಹಿಡಿಯೋಕ್ ಆಗಿರ್ಲಿಲ್ಲ. ಅದೇ ಟೈಮಲ್ಲಿ ಫಿಲ್ಮ್ ಸಿಟಿ ಜೂಬ್ಲಿಯನ್ ಹೋಟೆಲ್ ಅಲ್ಲಿ ಸ್ವಾತಿ ತನ್ ಮುಖಕ್ಕೆ ಫೇಸ್ ಮಾಸ್ಕ್ ಹಾಕೊಂಡು ನಿದ್ದೆ ಮಾಡೋಕೆ ಅಂತ ರೆಡಿ ಆಗ್ತಾ ಇದ್ಲು. ತಕ್ಷಣ ಅವಳಿದ್ದ ರೂಮ್ ಡೋರ್ ಬೆಲ್ ರಿಂಗ್ ಆಯ್ತು. ಅದಕ್ಕೆ ಸ್ವಾತಿ ತನ್ ರೂಮ್ ಡೋರ್ ಓಪನ್ ಮಾಡಿ ಹೊರ್ಗೆ ಯಾರಿರ್ಬೋದು ಅಂತ ಚೆಕ್ ಮಾಡಿದ್ಲು. ಹೊರಗಡೆ ತೇಜಸ್ ನಿಂತಿರೋದ್ ನೋಡಿ ಸ್ವಾತಿಗೆ ಫುಲ್ ಸರ್ಪ್ರೈಸ್ ಆಯ್ತು. ಅವಳು ಅವನ್ ಕಡೆ ಕಣ್ ದೊಡ್ಡದು ಮಾಡ್ಕೊಂಡು ನೋಡ್ತಾ, ತೇಜಸ್ ನೀನೇನಿಲ್ಲಿ, ಏನ್ ಮಾಡ್ತಾ ಇದೀಯ ನೀನಿಲ್ಲಿ ಅಂತ ಅಂದ್ಲು. ಅದಕ್ಕೆ ತೇಜಸ್ ಕೂಲ್ ಆಗಿ ಸ್ವಾತಿ ಕಡೆ ನೋಡ್ತಾ, ನಾನು ಕೂಡ ಇವತ್ತು ಕ್ರೂ ಮೆಂಬರ್ಸ್ ಜೊತೆ ಇದೇ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೀನಿ, ಅದು ಕೂಡ ನೀನಿರೋ ರೂಮ್ ಮೇಲ್ಗಡೆನೆ ನನ್ ರೂಮ್ ಕೂಡ ಇರೋದು ಅಂತ ಹೇಳ್ದ. ಸ್ವಾತಿಗೆ ತೇಜಸ್ ಮಾತು ಕೇಳಿ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಅವಳು ಅವನ ಕಡೆ ಬ್ಲ್ಯಾಂಕ್ ಆಗಿ ನೋಡ್ತಾ, ನಾನೇನೋ ಬೇರೆ ಆಪ್ಷನ್ ಇರ್ಲಿಲ್ಲ ಅಂತ ಇಲ್ಲಿ ಉಳ್ಕೊಂಡೆ, ಆದ್ರೆ ನೀನ್ ಯಾವ ಪುರುಷಾರ್ಥಕ್ಕೆ ಅಂತ ಇಲ್ಲಿ ಉಳ್ಕೊಂಡೆ ಅಂತ ಕನ್ಫ್ಯೂಷನ್ ಇಂದ ಕೇಳಿದ್ಲು. ಅದಕ್ಕೆ ತೇಜಸ್, ನಾನ್ ಇವಾಗ ಮನೆಗೆ ಹೋದ್ರೆ ಅಲ್ಲಿ ನನ್ ಗೇಮಿಂಗ್ ಟೈಮಿಂಗ್ಸ್ ಕಮ್ಮಿ ಆಗತ್ತೆ, ಅದೇ ಇಲ್ಲೇ ಇದ್ರೆ ನಾನ್ ಜಾಸ್ತಿ ಹೊತ್ತು ಗೇಮ್ ಮಾಡ್ಬೋದು ಅಂತ ಸ್ವಾತಿಗೆ ಹೇಳ್ದ. ಸ್ವಾತಿಗೆ ತೇಜಸ್ ಮಾತ್ ಕೇಳಿ ಏನು ಅರ್ಥ ಆಗ್ಲಿಲ್ಲ. ಅವಳು ಅವನ್ ಕಡೆ ಬ್ಲ್ಯಾಂಕ್ ಆಗಿ ನೋಡ್ತಾ, ಯಾವ ಗೇಮ್, ಏನ್ ಮಾತಾಡ್ತಾ ಇದೀಯ ನೀನು ಅಂತ ಕೇಳಿದ್ಲು. ಸ್ವಾತಿ ಮಾತ್ ಕೇಳಿ ತೇಜಸ್ಗೆ ಫುಲ್ ಕೋಪ ಬಂತು. ಅಮ್ಮ ಯಾವ ಗೇಮ್ ಅಂತ ಕೇಳ್ತಾ ಇದೀಯಾ? ನಾನು ನೀನು ಆಡ್ತಾ ಇರ್ಲಿಲ್ವಾ ವಿಡಿಯೋ ಗೇಮ್ ನೀಡ್ ಫಾರ್ ಸ್ಪೀಡ್ ಗೇಮ್? ನಾನು ಅದ್ರಲ್ಲಿ ಇವಾಗ ತುಂಬಾ ರೌಂಡ್ ನೋಡಿದೀನಿ. ಸೋ ಇಲ್ಲೇ ಪಕ್ಕದಲ್ಲೇ ಒಂದು ರಾಯಲ್ ಗೇಮಿಂಗ್ ಕೆಫೆ ಇದೆ, ನೀನ್ ಇವಾಗ್ಲೇ ನನ್ ಜೊತೆ ಅಲ್ಲಿಗೆ ಬರ್ಬೇಕು ಅಂತ ಹೇಳ್ದ. ಅದಕ್ಕೆ ಸ್ವಾತಿ ಸಿಟ್ಟಲ್ಲಿ ತೇಜಸ್ ಕಡೆ ನೋಡ್ತಾ, ನಿನ್ ತಲೆಯಲ್ಲಿ ಬುದ್ಧಿ ಇಲ್ವಾ? ನಾನು ಆಲ್ರೆಡಿ ಮಲ್ಗೋಕ್ ಹೋಗ್ತಾ ಇದೀನಿ, ಇವಾಗ ಬಂದ್ ನೀನ್ ಈ ತರ ಹೇಳಿದ್ರೆ ಏನ್ ಮಾಡೋದು ಅಂತ ಅಂದ್ಲು. ಅದಕ್ಕೆ ತೇಜಸ್ ಸ್ವಾತಿನ ಪೂಸಿ ಹೊಡಿತಾ, ಅಯ್ಯೋ ಇವಾಗ ಇನ್ನೂ ಟೈಮ್ 9 ಗಂಟೆ ಕೂಡ ಆಗಿಲ್ಲ,
ನೀನ್ ಅವಾಗ ಮಧ್ಯರಾತ್ರಿ 3 ಗಂಟೆಲೆಲ್ಲ ನನ್ನ ಕರೆದಾಗ ನಾನ್ ಬಂದು ನಿನ್ಗೆ ಕಂಪನಿ ಕೊಟ್ಟಿದ್ದೀನಿ. ಆದ್ರೆ ಇವಾಗ ಟೈಮ್ ಇನ್ನು ಬರೀ 9 ಗಂಟೆ ಆಗಿದೆ ಅಷ್ಟೇ. ನೀನ್ ನೋಡಿದ್ರೆ ನನ್ ಜೊತೆ ಬರಲ್ಲ ಅಂತ ಹೇಳ್ತಾ ಇದೀಯಾ? ಯಾವ ತರ ನ್ಯಾಯ ಇದು ಅಂತ ಮುಖ ಚಿಕ್ಕದ್ ಮಾಡ್ಕೊಂಡು ಹೇಳ್ದ. ಸ್ವಾತಿಗೆ ಮುಂಚೆನೆ ಇದು ಗೊತ್ತಿತ್ತು. ಯಾವತ್ತಾದ್ರೂ ಒಂದಿನ ಈ ಪಾಯಿಂಟ್ ಇಟ್ಕೊಂಡು ತೇಜಸ್ ಅವಳ ಹತ್ರ ಫೇವರ್ ಕೇಳ್ತಾನೆ ಅಂತ. ಅದಕ್ಕೆ ಅವಳು ಬೇರೆ ವಿಧಿ ಇಲ್ದೆ ಓಕೆ ಓಕೆ ಬರ್ತೀನಿ, ನೀನಿವಾಗ ಆ ಹಿಸ್ಟ್ರಿನೆಲ್ಲ ಹೇಳ್ಕೊಂಡು ಕೂರ್ಬೇಡ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವನ್ ಮುಖದ ಮೇಲೇನೆ ಬಾಗಿಲು ಮುಚ್ಚಿ ರೂಮ್ ಒಳಗೆ ಸಿಟ್ಟಲ್ ಹೋದ್ಲು. 10 ನಿಮಿಷ ಆದ್ಮೇಲೆ ಸ್ವಾತಿ ಫುಲ್ ಡಿಫ್ರೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡು ರೂಮಿಂದ ಹೊರಗ್ ಬಂದ್ಲು. ತೇಜಸ್ ಮತ್ತೆ ಅವಳು ಇಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಟೆಲಿಂದ ಹೊರಗ್ ಹೋದ್ರು. ಅವರು ಫಿಲ್ಮ್ ಸಿಟಿಲೇ ಇದ್ದ ರಾಯಲ್ ಗೇಮಿಂಗ್ ಕೆಫೆಗ್ ಹೋದ್ರು. ಇದು ಫಿಲ್ಮ್ ಸಿಟಿ ಆಗಿದ್ರಿಂದ ಆ ಗೇಮಿಂಗ್ ಸೆಂಟರ್ಗೆ ನಾರ್ಮಲ್ ಆಗಿ ಸೆಲೆಬ್ರಿಟಿಗಳು ಕೂಡ ಬರ್ತಾ ಇದ್ರು. ಹಾಗಾಗಿ ಆ ಗೇಮಿಂಗ್ ಸೆಂಟರ್ ಓನರ್ ಇಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಡ್ ಬಂದಿದ್ ನೋಡಿ ಸರ್ಪ್ರೈಸ್ ಏನಾಗ್ಲಿಲ್ಲ. ಸ್ವಾತಿ ಮತ್ತೆ ತೇಜಸ್ ಹತ್ರ ಯಾವ್ದೇ ರೀತಿ ಐಡೆಂಟಿಫಿಕೇಶನ್ ಏನು ಕೇಳ್ದೆ ಹಾಗೆ ಒಳಗ್ ಬಿಟ್ಟ. ಅಲ್ಲಿ ತುಂಬಾ ಪ್ರೈವೇಟ್ ಗೇಮಿಂಗ್ ಬ್ಲಾಕ್ ಗಳು ಇರ್ಲಿಲ್ಲ, ಸೊ ಅಲ್ಲೇ ಓಪನ್ ಕ್ಯೂಬ್ ಕಂಪ್ಯೂಟರ್ ಅಲ್ಲಿ ಆಟ ಆಡಕ್ ಕೂತ್ಕೊಂಡ್ರು. ಸ್ವಾತಿ ವಿಡಿಯೋ ಗೇಮ್ ಆಡಿ ತುಂಬಾ ದಿನ ಆಗಿದ್ರಿಂದ ಅವಳಿಗೆ ತನ್ನ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಮರ್ತ್ ಹೋಗಿತ್ತು. ಅವಳು ಎಂಬರೇಸ್ಮೆಂಟ್ ಇಂದ ತೇಜಸ್ ಕಡೆ ಹಲ್ಕಿರಿತ, ತೇಜಸ್ ನನ್ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಏನು ಅಂತ ಕೇಳಿದ್ಲು. ಆಗ ತೇಜಸ್ ಸ್ವಾತಿ ಕಡೆ ಒಂಥರ ಸಿಟ್ಟಲ್ ಲುಕ್ ಕೊಟ್ಟು ಅವಳ ಕೀಬೋರ್ಡ್ ಅಲ್ಲಿ ಸ್ವಾತಿದು ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಹಾಕ್ದ. ಅದಕ್ಕೆ ಸ್ವಾತಿ ಥ್ಯಾಂಕ್ ಯು ತೇಜಸ್ ಅಂತ ಹೇಳ್ತಾ ಎಂಟರ್ ಬಟನ್ ಒತ್ತಿದ್ಲು. ತಕ್ಷಣ ಸ್ವಾತಿ ವಿಂಡೋ ಮೇಲೆ 100 ಪ್ರೊಟೆಕ್ಷನ್ ಚೀಟ್ಗಳು ಮತ್ತೆ ಗೇಮ್ ಲೆವೆಲ್ಗಳು ಅನ್ಲಾಕ್ ಆಗಿದ್ವು. ಅವಳು ಫುಲ್ ಸರ್ಪ್ರೈಸ್ ಇಂದ ತೇಜಸ್ ಕಡೆ ನೋಡ್ತಾ, ತೇಜಸ್ ಏನಿದು ಇಷ್ಟೊಂದ್ ಲೆವೆಲ್ಗಳು ಅನ್ಲಾಕ್ ಆಗಿದಾವೆ, ಎಲ್ಲಾ ಕೂಡ ಫುಲ್ ಟಫ್ ಆಗಿರೋ ಲೆವೆಲ್ಗಳು, ಇವೆಲ್ಲ ಯಾವಾಗ ಅನ್ಲಾಕ್ ಆದ್ವು ಅಂತ ಅಂದ್ಲು. ಸ್ವಾತಿ ಮಾತ್ ಕೇಳಿ ತೇಜಸ್ ಕೋಪದ ಕಟ್ಟೆ ಒಡೀತು. ದೊಡ್ಡ ಈಡಿಯಟ್ ನೀನು, ನಾನ್ ಅದನ್ನೆಲ್ಲ ನಿನ್ ಬರ್ತ್ಡೇ ಗಿಫ್ಟ್ ಅಂತ ಸೆಂಡ್ ಮಾಡಿದ್ದೆ, ನೀನ್ ಅದನ್ನೆಲ್ಲ ನೋಡೇ ಇಲ್ವಾ? ನೀನ್ ಗೇಮ್ ಮಾಡಿ ಎಷ್ಟ್ ದಿನ ಆಯ್ತು? ನೀನ್ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಮರ್ತಾಗ್ಲೇ ನನಗ್ ಅರ್ಥ ಆಗ್ಬೇಕಿತ್ತು ಅಂತ ಸಿಟ್ಟಲ್ಲಿ ಸ್ವಾತಿಗ್ ಹೇಳ್ದ. ತೇಜಸ್ ಮಾತ್ ಕೇಳಿ ಸ್ವಾತಿಗೆ ಗಿಲ್ಟ್ ಫೀಲ್ ಆಯ್ತು. ಅವಳು ಕಳ್ಳಿ ತರ ತೇಜಸ್ ಕಡೆ ನೋಡ್ತಾ, ಹಾಗಲ್ಲ ತೇಜಸ್, ನಿಂಗ್ ಗೊತ್ತಲ್ವಾ ನಾನು ಎಷ್ಟ್ ಬಿಸಿ ಇದ್ದೆ ಅನ್ನೋದು ಅಂತ ಹೇಳಿದ್ಲು. ಅದಕ್ಕೆ ತೇಜಸ್ ಅವಳ ಕಡೆ ನೋಡ್ತಾ, ಅದೆಲ್ಲ ನೀನ್ ಹೇಳ್ತಾರೋ ಎಕ್ಸ್ಕ್ಯೂಸ್ಗಳಷ್ಟೇ, ನೀನ್ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡೋದ್ ನಿಲ್ಸಿದ್ಯಾ ಅಂತ ನೋಡಿದ್ರೇನೆ ಗೊತ್ತಾಗತ್ತೆ ಬಿಡು ಅಂತ ಒಂದ್ ರೀತಿ ಬೇಜಾರಿಂದ ಹೇಳ್ದ. ಸ್ವಾತಿಗೆ ತೇಜಸ್ಸಿಗ್ ಬೇಜಾರಾಗಿದೆ ಅಂತ ಅರ್ಥ ಆಯ್ತು. ಅವಳು ಹೇಗಾದ್ರೂ ಮಾಡಿ ಅವನ್ನ ಚಿಯರ್ ಅಪ್ ಮಾಡ್ಬೇಕು ಅಂತ, ತೇಜಸ್ ಸಾರಿ ತೇಜಸ್, ನೀನ್ ಕಳ್ಸಿರೋ ಗಿಫ್ಟ್ಗಳು ತುಂಬಾ ಚೆನ್ನಾಗಿದೆ, ನಂಗ್ ತುಂಬಾ ಇಷ್ಟ ಆಯ್ತು, ಪ್ಲೀಸ್ ನೀನ್ ಈ ತರ ಕೋಪದ ಮುಖದಲ್ಲಿ ಮಾತ್ರ ಇರ್ಬೇಡ, ಬೇಕು ಅಂದ್ರೆ ನಾನ್ ನಿನ್ಗೆ ಬೆಳಿಗ್ಗೆ ತನಕ ಕಂಪನಿ ಕೊಡ್ತೀನಿ ಓಕೆನಾ ಅಂತ ಹೇಳಿದ್ಲು. ತೇಜಸ್ಗೆ ಸ್ವಾತಿ ಮಾತ್ ಕೇಳಿ ಸ್ವಲ್ಪ ಸಮಾಧಾನ ಆದ ಹಾಗಾಯ್ತು. ಅವನು ಅವಳ ಕಡೆ ಡೌಟ್ ಅಲ್ಲಿ ನೋಡ್ತಾ, ನಾನೇನ್ ಕೇಳಿಲ್ಲ, ನೀನಂಗ್ ನೀನೇ ಹೇಳಿರೋದು ಬೆಳಿಗ್ಗೆ ತನಕ ಕಂಪನಿ ಕೊಡ್ತೀನಿ ಅಂತ, ಮರಿಬಾರ್ದು ಅಂತ ಸ್ವಾತಿ ಮಾತ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳ್ದ. ಅದಕ್ಕೆ ಸ್ವಾತಿ, ಹೌದು ಹೌದು ನಾನೇ ಹೇಳ್ದೆ, ನೀನಿವಾಗ ನಿನ್ ರ್ಯಾಂಕ್ನೆಲ್ಲ ವಾಪಸ್ ಪಡಿಬೇಕು ತಾನೆ, ಆಡು ಆಡು ಬೇಗ ಆಡು, ಗೋ 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 ಅಂತ ಹೇಳ್ತಾ ಅವನ್ನ ಫುಲ್ ಚಿಯರ್ ಮಾಡಿದ್ಲು. ಸ್ವಾತಿ ತಾನ್ ಕೊಟ್ಟ ಮಾತಿನಂತೆ ತೇಜಸ್ಗೆ ರಾತ್ರಿ ಫುಲ್ ಗೇಮ್ ಆಡಿ ತೃಪ್ತಿಯಿಂದ ಮುಗಿಸೋ ತನಕ ಕಂಪನಿ ಕೊಟ್ಲು. ಸ್ವಾತಿ ಕೂಡ ಈ ತರ ಫನ್ ಮಾಡಿ ತುಂಬಾ ದಿನಗಳಾಗಿತ್ತು. ತೇಜಸ್ ಹೆಚ್ಚು ಕಡಿಮೆ 15 ರೌಂಡ್ ವಿನ್ ಆಗಿದ್ದ, ಸೊ ಇಬ್ರು ಫುಲ್ ಹ್ಯಾಪಿ ಆದ್ರು. ತೇಜಸ್ಗೆ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ಮೇಲೆ ಸ್ವಾತಿ ಮತ್ತೆ ಅವನು ಇಬ್ರು ವಾಪಸ್ ಹೋಟೆಲ್ಗೆ ಬಂದ್ರು. ಇಬ್ರಿಗೂ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು. ಅದಕ್ಕೆ ಸ್ವಾತಿ, ನಾಳೆ ಏನು ಅಂತ ಇಂಪಾರ್ಟೆಂಟ್ ಸೀನ್ಗಳೇನಿಲ್ಲ, ಆರಾಮಾಗಿ ನಿದ್ದೆ ಮಾಡು ತೇಜಸ್, ಗುಡ್ ನೈಟ್ ಅಂತ ಹೇಳಿ ಸ್ವಾತಿ ತನ್ನ ರೂಮ್ಗೆ ಹೋಗಿ ಮಲ್ಕೊಂಡ್ಲು. ತೇಜಸ್ ಸ್ವಾತಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಅವನು ಕೂಡ ಹೋಗಿ ನೆಮ್ಮದಿಯಿಂದ ತನ್ನ ರೂಮ್ಗೆ ಹೋಗಿ ಮಲ್ಕೊಂಡ. ಸ್ವಾತಿ ಮತ್ತೆ ತೇಜಸ್ ಹಾಗೆ ಆರಾಮಾಗಿ ನಿದ್ದೆಗೆ ಜಾರ್ತಾ ಇದ್ರೆ ಈ ಕಡೆ ಫುಲ್ ಪ್ರಪಂಚನೇ ಧ್ವಂಸ ಆಗ್ತಾ ಇತ್ತು. ಇನ್ನು ಕೂಡ ಸೂರ್ಯ ಪೂರ್ತಿಯಾಗಿ ಆಕಾಶದಲ್ಲಿ ಮೂಡಿರ್ಲಿಲ್ಲ. ಸ್ವಾತಿ ಮತ್ತೆ ತೇಜಸ್ ಇಬ್ರಿಗೂ ಅವರವ್ರ ಮ್ಯಾನೇಜರ್ಗಳು ತುಂಬಾ ಸರಿ ಕಾಲ್ ಮಾಡಿ ಅವರಿಬ್ಬರನ್ನ ರಾಜೀವ್ ಮನೆಗೆ ಬರೋಕ್ ಹೇಳಿದ್ರು. ಆಗ ತೇಜಸ್ ಅಲ್ಲಿದ್ದ ಆದ್ಯ ಮತ್ತೆ ರಾಜೀವ್ ಕಡೆ ನೋಡ್ತಾ, ಯಾಕ್ ನೀವ್ ನನ್ನ ನಿದ್ದೆಗೆ ತೊಂದರೆ ಕೊಡ್ತಾ ಇದ್ದೀರಾ, ಇನ್ನು ಸನ್ ರೈಸ್ ಕೂಡ ಆಗಿಲ್ಲ
ಅಂತ ನಿದ್ದೆ ಕಣ್ಣಲ್ಲಿ ಹೇಳ್ದ. ಸ್ವಾತಿ ಅಲ್ಲೇ ಪಕ್ಕದ ಚೇರಲ್ಲಿ ಕೂತ್ಕೊಂಡು ಹಾಗೆ ತೂಕಡಿಸ್ತಾ ಇದ್ಲು. ಅವಳಗಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕೂಡ ಇರ್ಲಿಲ್ಲ. ಅಷ್ಟೊಂದು ನಿದ್ದೆ ಎಳಿತಾ ಇತ್ತು. ಆದ್ಯ ಫುಲ್ ಟೆನ್ಷನ್ ಅಲ್ಲಿ ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು. ಅವಳು ತಕ್ಷಣ ನಿಂತ್ಕೊಂಡು ಸ್ವಾತಿ ಮತ್ತೆ ತೇಜಸ್ ಕಡೆ ನೋಡ್ತಾ, ಹೌದು ನಿನ್ನೆ ರಾತ್ರಿ ನೀವಿಬ್ರು ಏನ್ ಮಾಡಿದ್ರಿ ಅಂತ ಸಿಟ್ಟಲ್ಲಿ ಕೇಳಿದ್ಲು. ಆದ್ಯನ್ ಮಾತಿನ ಟೋನ್ ಕೇಳಿ ಸ್ವಾತಿ ಮತ್ತೆ ತೇಜಸ್ಗೆ ಅಲ್ಲೇನೋ ಸರಿ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಅವರಿಬ್ರು ಒಟ್ಟಿಗೆ ಏನೂ ಇಲ್ಲ ಅನ್ನೋ ತರ ತಲೆ ಆಡಿಸಿದ್ರು. ಆಗ ಆ ಕಡೆ ಸೈಡಲ್ಲಿ ನಿಂತಿದ್ದ ರಾಜೀವ್ಗೆ ಇವರಿಬ್ರು ರಿಯಾಕ್ಷನ್ ಹೀಗೇ ಇರತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಅವನು ತನ್ನ ಕೈಯಲ್ಲಿದ್ದ ಫೋಟೋ ತೋರಿಸ್ತಾ, ಹಾಗಾದ್ರೆ ಇದೇನು ಅಂತ ನಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್ ಅಂತ ಹೇಳ್ದ. ಸ್ವಾತಿ ತನ್ನ ಕಣ್ಣು ಉಚ್ಚ, ಅಯ್ಯೋ ಇದು ನೆನ್ನೆದಲ್ಲ ಅನ್ಸತ್ತೆ, ನಿನ್ನೆ ನೈಟ್ ನಾನು ಮತ್ತೆ ತೇಜಸ್ ಇಬ್ರು ಒಟ್ಟಿಗೆ ಗೇಮ್ ಆಡೋಕ್ ಹೋಗಿದ್ವಿ ಅಂತ ಲೇಜಿಯಾಗಿ ಹೇಳಿದ್ಲು. ಆದ್ರೆ ಆ ಫೋಟೋನ ತೇಜಸ್ ನೋಡ್ತಾ ಇದ್ದ ಹಾಗೆ ಅವನ್ ನಿದ್ದೆ ಎಲ್ಲ ಕಿತ್ಕೊಂಡು ಹೋಯ್ತು. ಅವನು ತನ್ನ ಕಣ್ಣು ದೊಡ್ಡದ್ ಮಾಡ್ಕೊಂಡು, ಓ ದೇವ್ರೆ ಇದೆಲ್ಲ ಯಾವಾಗಾಯ್ತು? ನಿನ್ನೆ ನೈಟ್ ನಾನ್ ನನ್ನ ಮುಖನ್ ಪೂರ್ತಿಯಾಗಿ ಮುಚ್ಕೊಂಡಿದ್ದೆ, ಇದೆಲ್ಲ ಆಗೋಕ್ ಹೇಗ್ ಸಾಧ್ಯ ಅಂತ ಜೋರಾಗಿ ಹೇಳ್ದ. ಆಗ ರಾಜೀವ್ ಮತ್ತೆ ನೆಕ್ಸ್ಟ್ ಫೋಟೋನ ತಿರುಗಿಸ್ದ. ಅದರಲ್ಲಿ ಸ್ವಾತಿ ಮುಖ ಮುಚ್ಚಿದ್ರು ಕೂಡ ತೇಜಸ್ ಮುಖ ಮಾತ್ರ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಆಗ ತೇಜಸ್ ಫುಲ್ ಕನ್ಫ್ಯೂಷನ್ ಇಂದ ತನ್ನ ತಲೆ ಕೆರಿತ, ಅಯ್ಯೋ ನಾನ್ ನಿನ್ನೆ ಗೇಮ್ ಅಲ್ಲಿ ತುಂಬಾ ಟೈಮ್ ವಿನ್ ಆಗಿದ್ದೆ, ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಬರೀ 10 ಸೆಕೆಂಡ್ಸ್ ಮಾತ್ರ ನನ್ನ ಫೇಸ್ ಮಾಸ್ಕ್ ತೆಗೆದಿದ್ದು, ಆ ಗ್ಯಾಪ್ ಅಲ್ಲಿ ಹೇಗಿವ್ರು ನನ್ನ ಫೋಟೋಗ್ರಾಫ್ ತೆಗಿಯೋಕ್ ಸಾಧ್ಯ ಅಂತ ಹೇಳ್ದ. ಆಗ ಸ್ವಾತಿ ತನ್ನ ಕಣ್ಣನ್ನ ಪಿಳಿ ಪಿಳಿ ಬಿಡ್ತಾ, ಹಾಗಾದ್ರೆ ಅದ್ರಲ್ಲಿ ನನ್ ಮುಖ ಕಾಣೋದಿಲ್ಲ ಅಲ್ವಾ ಅಂತ ಡೌಟ್ ಅಲ್ಲಿ ಹೇಳಿದ್ರು. ಆಗ ಆದ್ಯ ಸ್ವಾತಿ ಕಿವಿನ ಟೀಚರ್ ತರ ಹಿಡಿತ, ನಿನ್ ಕಿವಿ ಮೇಲೆ ಇದೆಯಲ್ಲ ಈ ಮಚ್ಚೆ, ಮತ್ತೆ ಆ ಫೋಟೋದಲ್ಲಿರೋ ಹುಡುಗಿ ಕೂಡ ನೋಡಕ್ಕೆ ನಿನ್ ತರಾನೇ ಇದ್ದಾಳೆ, ಇದು ನೀನೆ ಅಂತ ಪ್ರೂವ್ ಮಾಡೋಕೆ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಅಂತ ಸಿಟ್ಟಲ್ಲಿ ಕೇಳಿದ್ಲು. ಆದ್ಯನ್ ಮಾತು ಕೇಳಿ ಸ್ವಾತಿಗೆ ಫುಲ್ ಶಾಕ್ ಆಯ್ತು. ಅಲ್ಲ ಬರೀ ಆ ಹರ್ಷನ್ ಮಾತ್ರ ಶಾರ್ಪ್ ಐಸ್ ಇದೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಈ ಆದ್ಯ ಕೂಡ ಈ ಮಚ್ಚೆನ ರೆಕಗ್ನೈಸ್ ಮಾಡಿದ್ಲಲ್ಲ, ಹಾಗಾದ್ರೆ ಈ ಮಚ್ಚೆ ಅಷ್ಟೊಂದು ಹೈಲೈಟ್ ಆಗಿ ಕಾಣುತ್ತಾ ಅಂತ ಡೌಟ್ ಅಲ್ಲಿ ತನ್ನ ಮನ್ಸಲ್ಲೇ ಅನ್ಕೊಂಡ್ಲು. ಆಗ ತೇಜಸ್ ಮುಖ ಕೋಪದಲ್ಲಿ ತುಂಬಿಕೊಳ್ತು. ಅಲ್ಲ ನಾವ್ ಈವನ್ ನಮ್ ಐಡಿ ಕಾರ್ಡ್ ಕೂಡ ಹಾಕದೆ ಹಾಗೆ ಒಳಗ್ ಹೋಗಿದ್ವಿ, ಅದ್ ಹೇಗ್ ನಮ್ ಕಂಡು ಹಿಡ್ದು ಫೋಟೋ ತೆಗಿತಾರೆ? ಅದು ಸ್ವಾತಿ ಕಿವಿ ಮೇಲಿರೋ ಆ ಮಚ್ಚೆ ಕೂಡ ಕಾಣೋ ಹಾಗೆ, ಛೇ ಅಂತ ಎಲ್ರ ಮುಂದೆ ಬೈದ. ಆಗ ಅಲ್ಲಿ ತನಕ ಕೋಪ ನುಂಗ್ಕೊಂಡಿದ್ ರಾಜೀವ್ ಸಿಟ್ಟಲ್ಲಿ ತೇಜಸ್ ಕಡೆ ನೋಡ್ತಾ, ಇನ್ಯಾರು ನಿನ್ ಫ್ಯಾನ್ಗಳೇ ಆಗಿರ್ತಾರೆ, ಇತ್ತೀಚೆಗೆ ಸಿಪಿ ಫ್ಯಾನ್ಗಳು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ದ. ಆಗ ತೇಜಸ್ ಮತ್ತೆ ಸ್ವಾತಿ ಸಿಪಿ ಫ್ಯಾನ್ ಅಂದ್ರೆ ಏನು ಅಂತ ಡೌಟ್ ಅಲ್ಲಿ ರಾಜೀವ್ ಕಡೆ ನೋಡಿದ್ರು. ರಾಜೀವ್ ಮಾತ್ ಕೇಳಿ ತೇಜಸ್ ಮತ್ತೆ ಸ್ವಾತಿ ಕನ್ಫ್ಯೂಷನ್ ಇಂದ ಈ ಸಿಪಿ ಫ್ಯಾನ್ಸ್ ಅಂದ್ರೆ ಏನು ಅನ್ನೋ ಹಾಗೆ ನೋಡಿದ್ರು. ಆಗ ಆದ್ಯ ಸಿಟ್ಟಲ್ಲಿ ಅವರಿಬ್ರು ಕಡೆ ನೋಡ್ತಾ, ನಿಮ್ಮಿಬ್ರಿಗೂ ಇನ್ನು ನಿದ್ದೆ ಮುಗ್ದಿಲ್ಲ ಅಂತ ಅನ್ಸತ್ತೆ, ಸಿಪಿ ಫ್ಯಾನ್ಸ್ ಅಂದ್ರೆ ಕಪಲ್ ಫ್ಯಾನ್ಸ್ ಅಂತ ಅರ್ಥ ಅಂತ ಜೋರಾಗಿ ಹೇಳಿದ್ಲು. ಸ್ವಾತಿಗೆ ತಕ್ಷಣ ಶಾಕ್ ಹೊಡೆದಾಗಾಯ್ತು. ಅವಳು ತುಂಬಾ ಗಡಿಬಿಡಿಯಿಂದ ಆದ್ಯನ್ ಕಡೆ ನೋಡ್ತಾ, ಅಯ್ಯೋ ದೇವ್ರೆ ಏನ್ ನಿಮ್ ಮಾತ್ನ ಅರ್ಥ, ನಾನು ಮತ್ತೆ ಈ ತೇಜಸ್ ಲವರ್ಸ್ ಅಂತಾನಾ ಅಂತ ಕನ್ಫ್ಯೂಷನ್ ಇಂದ ಅಂದ್ಲು. ಅದಕ್ಕೆ ಆದ್ಯ ಒಂಥರ ಸಿಟ್ಟಲ್ಲಿ, ಸ್ವಾತಿ ನಾನ್ ನಿನ್ಗೆ ಮೊದ್ಲೇ ನನ್ನ 1 ಕಂಡೀಷನ್ ಏನು ಅಂತ ಹೇಳಿದ್ದೆ, ನೀನಿರೋ ಸ್ಥಿತಿಗೆ ಈ ತರ ಮಾಡೋದು ಸರಿ ಇಲ್ಲ, ನೀನ್ ಹೀಗೆ ರಿಲೇಶನ್ಶಿಪ್ ಅಲ್ಲಿ ಇರೋದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಅಂದ್ಲು. ಆದ್ಯ ಇದೆಲ್ಲ ತಂದೆ ತಪ್ಪು ಅಂತ ಅನ್ಕೊಂಡ್ಲು. ಆದ್ಯಗೆ ಸ್ವಾತಿ ಮತ್ತೆ ತೇಜಸ್ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಮಾತ್ರ ಅಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಅವರಿಬ್ರು ಕೆಮಿಸ್ಟ್ರಿ ಸ್ಕ್ರೀನ್ ಮೇಲೆ ಮತ್ತೆ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಬಂದಾಗ್ಲೇ ತಾನು ಇವರಿಬ್ರ ಮಧ್ಯೆ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು ಆಗ್ಲೇ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕಿತ್ತು ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಂಡ್ಲು. ಸ್ವಾತಿಗೆ ಆದ್ಯ ಬೇಜಾರಾಗಿರೋದು ಕಾಣ್ತು. ಆದ್ಯನ್ ತಲೆಯಲ್ಲಿ ಇವಾಗ ಏನ್ ಓಡ್ತಾ ಇದೆ ಅಂತ ಸ್ವಾತಿಗೆ ಅರ್ಥ ಆಯ್ತು. ತಕ್ಷಣ ಅವಳು ಎತ್ತರ ಧ್ವನಿಲಿ, ಅಯ್ಯೋ ಆದ್ಯ ಸಿಸ್, ನೀವ್ ಹೀಗೆಲ್ಲ ನನ್ ಬಗ್ಗೆ ತಪ್ಪು ತಿಳ್ಕೋಬೇಡಿ, ನಾನು ಮತ್ತೆ ತೇಜಸ್ ನಿಜವಾಗ್ಲೂ ಲವರ್ಸ್ ಅಲ್ಲ ಅಂತ ಹೇಳಿದ್ಲು. ಸ್ವಾತಿ ಮಾತ್ ಕೇಳಿ ತೇಜಸ್ ಸ್ವಾತಿ ಕಡೆ ಬಂದು ಕ್ಯಾಶುವಲ್ ಲುಕ್ ಕೊಟ್ಟ.
ಆದ್ಯ ಇವಾಗ ಸ್ವಾತಿಗೆ ಮ್ಯಾನೇಜರ್. ಸ್ವಾತಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅದನ್ನ ಅವಳು ಸ್ವಾತಿ ಕಡೆಯಿಂದಾನೇ ಪಡಿಬೇಕು. ನಾನ್ಯಾಕೆ ಇವ್ರ ಮಧ್ಯ ಬಾಯಿ ಹಾಕ್ಲಿ ಅಂತ ಅನ್ಕೊಂಡು ಹಾಗೆ ಸುಮ್ನೆ ಕೂತ್ಕೊಂಡ. ಸ್ವಾತಿ ತನ್ನ ಮತ್ತೆ ತೇಜಸ್ ಮಧ್ಯೆ ಇರೋ ವಿಷಯನ ಮುಚ್ಚಿಡ್ಬೇಕು ಅಂತ ಅನ್ಕೊಂಡ್ಲು. ಆದ್ರೆ ಅವಳಿಗೆ ಆದ್ಯನ್ ಮುಖ ನೋಡಿ ಯಾಕೋ ಸತ್ಯನೆಲ್ಲ ಹೇಳ್ಬೇಕು ಅಂತ ಅನ್ನಿಸ್ತು. ಆದ್ಯ ಅಕ್ಕ, ನಾನಿರೋ ವಿಷಯನೆಲ್ಲ ಹೇಳ್ತೀನಿ. ಏನಂದ್ರೆ ನಾನು ಮತ್ತೆ ತೇಜಸ್ ಇಬ್ರು ಸ್ಕೂಲ್ಮೇಟ್ಸ್. ಇನ್ಫ್ಯಾಕ್ಟ್ ತೇಜಸ್ ನನ್ನ ಅವಾಗ ಇಷ್ಟ ಕೂಡ ಪಡ್ತಾ ಇದ್ದ, ಆದ್ರೆ ನಾನು ಅವನ್ಗೆ ಆಗಲ್ಲ ಅಂದಿದ್ದೆ. ಮತ್ತೆ ಅವಾಗಿಂದ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಹೀಗೆ ಇದೀವಿ. ನಿಜವಾಗ್ಲೂ ನಾವಿಬ್ರು ಬರೀ ಫ್ರೆಂಡ್ಸ್ ಮಾತ್ರ. ನಂಗೊತ್ತು ನಾ ನಿಮ್ಗಿದ್ನ ಮೊದ್ಲೇ ಹೇಳ್ಬೇಕಿತ್ತು ಅಂತ. ಆದ್ರೆ ನಾನ್ ಮಿಸ್ಟೇಕ್ ಆಗಿ ನಿಮ್ನ ತೇಜಸ್ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ತಿಳ್ಕೊಂಡು ಈ ವಿಷಯ ಹೇಳೋಕೆ ಹೆದರ್ಕೊಂಡಿದ್ದೆ. ಇದೆಲ್ಲ ಆಗಿದ್ರಿಂದ ನಿಮ್ಗೆ ಈ ವಿಷಯನ್ ಹೇಳೋಕ್ ಆಗ್ಲಿಲ್ಲ ಅಂತ ಹೇಳಿದ್ಲು. ಸ್ವಾತಿ ಮಾತ್ ಕೇಳಿ ಆದ್ಯನ್ಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಅವಳು ಕನ್ಫ್ಯೂಷನ್ ಇಂದ ಸ್ವಾತಿ ಕಡೆ ನೋಡ್ತಾ, ಏನು ನಾನ್ ತೇಜಸ್ನ ಎಕ್ಸ್ ಗರ್ಲ್ ಫ್ರೆಂಡಾ? ಹಾ, ಯಾರ್ ಹೇಳಿದ್ ನಿನ್ಗಿದ್ನ ಅಂತ ಕೇಳಿದ್ಲು. ಅದಕ್ಕೆ ಸ್ವಾತಿ ನಿಧಾನಕ್ಕೆ ತೇಜಸ್ ಕಡೆ ಒಂದ್ ಲುಕ್ ಕೊಟ್ಲು. ತೇಜಸ್ಗೆ ಸ್ವಾತಿ ತನ್ ಕಡೆ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಅವನು ಸಿಟ್ಟಲ್ಲಿ ನೋಡ್ತಾ, ನೋ ನೋ, ನೀನ್ ನನ್ ಕಡೆ ನೋಡ್ಬೇಡ ಆದ್ಯ, ಇವಳೇ ಸುಮ್ನೆ ಹಾಗೆ ಬ್ಲೈಂಡ್ ಆಗಿ ಗೆಸ್ ಮಾಡ್ಕೊಂಡ್ರು ಅಂತ ಇದರಿಂದ ತಪ್ಪಿಸ್ಕೊಳಕ್ ಹೇಳ್ದ. ಅದಕ್ಕೆ ಸ್ವಾತಿ ತನ್ ಕಣ್ಣು ಚಿಕ್ಕದ್ ಮಾಡ್ಕೊಂಡು, ಓ ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅನ್ನೋ ತರ ಆಕ್ಟ್ ಮಾಡ್ಬೇಡ. ನೀನವತ್ತು ಹಾಗೆ ವಿಯರ್ಡ್ ಆಗಿ ಆಡ್ಲಿಲ್ಲ ಅಂದ್ರೆ ನಾನ್ ಹಾಗೆಲ್ಲ ತಿಳ್ಕೊತಾನೆ ಇರ್ಲಿಲ್ಲ, ಗೊತ್ತಾ ಅಂತ ಅಂದ್ಲು. ಸ್ವಾತಿ ಮತ್ತೆ ತೇಜಸ್ ಇಬ್ರು ಹೀಗೆ ಚಿಕ್ಕ ಮಕ್ಕಳ ತರ ಜಗಳ ಮಾಡ್ತಾ ಇದ್ರೆ ಆದ್ಯನ್ಗೆ ಫುಲ್ ತಲೆನೋವು ಬರ್ತಾ ಇತ್ತು. ಅವಳು ಅವರಿಬ್ರು ಜಗಳದ ಮಧ್ಯೆ ಬಾಯಿ ಹಾಕಿ, ಸ್ವಾತಿ ನಾನಿವಾಗ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳು, ನಾನ್ ತೇಜಸ್ಗೆ ಮುಂಚೆ ಮ್ಯಾನೇಜರ್ ಆಗಿದ್ದೆ ಅನ್ನೋದ್ ಬಿಟ್ರೆ ನನ್ನ ಮತ್ತೆ ಅವನ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ಲ. ನೀನ್ ಈ ವಿಷಯದ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಲು. ಆದ್ಯ ಹಾಗ್ ಹೇಳ್ತಾ ಇದ್ರೆ ತೇಜಸ್ ಒಂದ್ ರೀತಿ ಸೂಕ್ಷ್ಮವಾಗಿ ಆದ್ಯನೇ ನೋಡ್ತಾ ಇದ್ದ. ಆದ್ಯನ್ ಮಾತ್ ಕೇಳಿ ಸ್ವಾತಿ, ಅಯ್ಯೋ ನೀವೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನನ್ಗಿವಾಗ ಎಲ್ಲ ಗೊತ್ತಾಗಿದೆ ಅಂತ ಹೇಳಿದ್ಲು. ಆದ್ಯ ತನ್ ಬಾಯಾರೆ ಅವಳಿಗೂ ಮತ್ತೆ ತೇಜಸ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳಿದ್ರಿಂದ ಸ್ವಾತಿ ನ್ಯಾಚುರಲ್ ಆಗಿ ಅವಳ ಮಾತ್ ನಂಬಿದ್ಲು. ಆದ್ಯನ್ಗೆ ಈ ವಿಷಯ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಸಿದ್ಮೇಲೆ ಅವಳು ಜೋರಾಗಿ ಒಂದ್ಸಾರಿ ಗಾಳಿ ತಗೊಂಡು, ಓಕೆ ಹಾಗಾದ್ರೆ ನಾವಿವಾಗ ಈ ಸಿಚುಯೇಷನ್ ಇಂದ ಹೇಗ್ ಹೊರಗ್ ಬರ್ಬೇಕು ಅಂತ ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿ ಒಂದ್ 10 ಸೆಕೆಂಡ್ ಏನೋ ಯೋಚನೆ ಮಾಡಿ, ಮುಂಚೆ ತೇಜಸ್ ಫ್ಯಾನ್ಗಳೆಲ್ಲ ನಿನ್ ಸ್ವಲ್ಪ ಇಷ್ಟಪಡ್ತಿರ್ಲಿಲ್ಲ, ಆದ್ರೆ ಇವಾಗ ಟೈಮ್ ಚೇಂಜ್ ಆಗಿದೆ. ನಿಮ್ಮಿಬ್ಬರನ್ನ ಜೋಡಿಯಾಗಿ ನೋಡೋಕೆ ಫ್ಯಾನ್ಸ್ಗಳೆಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತೆ ರಾಜೀವ್ ಇಬ್ರು ಸೇರಿ ಒಂದ್ ಪ್ಲಾನ್ ಮಾಡಿದೀವಿ. ಏನಂದ್ರೆ ನೀವು ಮೀಡಿಯಾದವ್ರ ಮುಂದೆ ನೀವು ಸಡನ್ ಆಗಿ ಈ ವಿಷಯನ ಸುಳ್ಳು ಅಂತ ಹೇಳಕ್ ಹೋಗ್ಬೇಡಿ. ಬದ್ಲಿಗೆ ನೀವಿಬ್ರು ಒಂದೇ ಕಂಪನಿಲಿ ಇರೋದ್ರಿಂದ ಹಾಗೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ ಚಾನ್ಸ್ ಇತ್ತು. ಅದು ಅಲ್ಲದೆ ನಿಮ್ಮಿಬ್ರು ಪರ್ಸನಾಲಿಟಿಗಳು ಕೂಡ ಒಂದೇ ಇದಾವೆ ಅಂತ ಹೇಳ್ತಾ ಒಬ್ರನ್ನೊಬ್ರು ಹೊಗಳ್ಬೇಕು. ಸೊ ಇದರಿಂದ ಫ್ಯಾನ್ಸ್ಗಳೆಲ್ಲ ನಿಮ್ ಬಗ್ಗೆನೆ ಜಾಸ್ತಿ ಮಾತಾಡ್ತಾರೆ. ಸೊ ಯಾವಾಗ್ಲೂ ನಿಮ್ ಬಗ್ಗೆ ಒಂದ್ ಹೈಪ್ ಇದ್ದೇ ಇರತ್ತೆ ಅಂತ ತಮ್ ಪ್ಲಾನ್ ನ ಸ್ವಾತಿ ಮತ್ತೆ ತೇಜಸ್ಗೆ ಹೇಳಿದ್ಲು. ಆಗ ಸ್ವಾತಿ ಒಳ್ಳೆ ಸ್ಟೂಡೆಂಟ್ ತರ, ಓಕೆ ಆದ್ಯ ಸಿಸ್ಟರ್, ನೀನ್ ಹೇಗ್ ಹೇಳ್ತೀಯೋ ನಾನ್ ಹಾಗ್ ಮಾಡ್ತೀನಿ ಅಂತ ಹೇಳಿದ್ಲು. ಆಗ ತೇಜಸ್ ಲೇಜಿಯಾಗಿ, ಓ ಇದು ಒಂದ್ ಪ್ಲಾನ್, ಆ ಓಕೆ ಬಿಡಿ, ಮಾಡಿದ್ರಾಯ್ತು, ನಾನಿವಾಗ ಹೋಗಿ ನಿದ್ದೆ ಮಾಡ್ಬೋದಾ ಅಂತ ಕೇಳ್ದ. ಸ್ವಾತಿಗೆ ತೇಜಸ್ ಮಾತ್ ಕೇಳಿ ಸಿಟ್ಟು ಬಂತು. ಅವಳನ್ ತಲೆಗೆ ಒಂದ್ ಚಿಕ್ಕ ಏಟ್ ಕೊಟ್ಟು, ನಿದ್ದೆ ಮಾಡ್ತೀಯ, ನಿದ್ದೆನಾ, ಕೆಲ್ಸ ಯಾರು ನಿಮ್ ತಾತ ಬಂದ್ ಮಾಡ್ತಾರಾ ಅಂತ ಕೇಳಿದ್ಲು. ಅದಕ್ಕೆ ತೇಜಸ್ ತನ್ ತಲೆ ಉಜ್ತ, ಅಯ್ಯೋ ಇವಾಗ ಯಾವ ಕೆಲ್ಸ, ನಮ್ ಶೂಟಿಂಗ್ ಇರೋದು ಮಧ್ಯಾಹ್ನ ತಾನೇ ಅಂತ ಕನ್ಫ್ಯೂಷನ್ ಇಂದ ಕೇಳ್ದ. ಆಗ ಸ್ವಾತಿ ಅವನ್ ಕಡೆ ಕೋಪ್ತಿದ್ ನೋಡ್ತಾ, ಅದೇ ನಮ್ ಕಿಸ್ಸಿಂಗ್ ಸೀನ್ ನ ಇವಾಗ ನಿನ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ, ನಮಗ್ ಕೊಟ್ಟಿರೋ ಸ್ಕೆಡ್ಯೂಲ್ ಲಿಸ್ಟ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಹಾಕಿದ್ದಾರೆ. ನಾನೇನಾದ್ರೂ ನಿನ್ ಮ್ಯಾನೇಜರ್ ರಾಜೀವ್ ಆಗಿದ್ರೆ ನಿನ್ ಮಾತ್ರ ನಾನು ದಿನ ಕೊಲೆ ಮಾಡ್ತಾ ಇದ್ದೆ ಅಂತ ಹೇಳಿದ್ಲು. ಆದ್ಯಂಗೆ ಇವಾಗ ತನ್ನ ಮತ್ತೆ ತೇಜಸ್ ಮಧ್ಯೆ ಇರೋ ವಿಷಯ ಎಲ್ಲಾ ಗೊತ್ತಾಗಿದ್ರಿಂದ ಅವ್ರ ಮುಂದೆ ತಾನ ಇವಾಗ ಆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸ್ವಾತಿ ಡಿಸೈಡ್ ಮಾಡಿದ್ಲು. ಆಗ ತೇಜಸ್ ಸ್ವಾತಿ ಕಡೆ ನೋಡ್ತಾ, ಅಯ್ಯೋ ನಾನ್ ಸ್ಕ್ರಿಪ್ಟ್ ಚೇಂಜ್ ಆಗಿದೆ ಅಂದಾಗ ಈ ಸೀನ್ ಕೂಡ ಸ್ಕ್ರಿಪ್ಟ್ ಇಂದ ಡಿಲೀಟ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಎಲ್ಲ ಇಂಟಿಮೇಟ್ ಸೀನ್ಗಳನ್ನೆಲ್ಲ ಡಿಲೀಟ್ ಮಾಡಿ ಇದೊಂದ್ ಸೀನ್ ಯಾಕೆ ಹಾಗೆ ಬಿಟ್ರು ಅಂತ ತೇಜಸ್ ಡೌಟ್ ಅಲ್ಲಿ ಅಂದ.
ಅದಕ್ಕೆ ಸ್ವಾತಿ ತೇಜಸ್ ಕಡೆ ನೋಡ್ತಾ, ಹೌದು ತುಂಬಾ ಸೀನ್ಗಳು ಡಿಲೀಟ್ ಆಗಿದಾವೆ, ಆದ್ರೆ ಈ ಸೀನ್ ಮತ್ತೆ ಇನ್ನೊಂದ್ ಯಾವ್ದೋ ಸೀನ್ನ ಮಾತ್ರ ಡೈರೆಕ್ಟರ್ ಪ್ರಶಾಂತ್ ಅವರು ಹಾಗೆ ಉಳಿಸ್ಕೊಂಡಿದ್ದಾರೆ, ಯಾಕೆಂದ್ರೆ ಇದೊಂದ್ ರೀತಿ ಫಿಲ್ಮ್ಗೆ ಪುಷ್ ಕೊಡುತ್ತಂತೆ ಅಂತ ಹೇಳಿದ್ಲು. ಓ, ಹೀಗ ವಿಷಯ, ಓಕೆ ಅಂತ ತೇಜಸ್ ಹೇಳ್ದ. ಆದ್ರೆ ಅವನ್ ಮನ್ಸಲ್ ಮಾತ್ರ ಯಾಕೋ ಮುಂದೆ ಏನೋ ಕೆಟ್ಟದ್ ಬಂದೇ ಬರುತ್ತೆ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಬರೋಕೆ ಶುರು ಆಯ್ತು. ವರ್ಧಮಾನ್ ಗ್ರೂಪ್ಸ್ ಸಿಇಒ ಆಫೀಸಲ್ಲಿ ಹರ್ಷ ತನ್ ತಮ್ಮ ರಾಕೇಶ್ಗೆ ಇಂಟರ್ಕಾಮ್ ಮೂಲಕ ಕಾಲ್ ಮಾಡಿ ತನ್ನ ಆಫೀಸ್ಗೆ ಬರೋಕ್ ಹೇಳ್ದ. ಆಗ ರಾಕೇಶ್ ಸ್ಪೀಡ್ ಆಗಿ ಹರ್ಷನ್ ಆಫೀಸ್ಗೆ ಬಂದು, ಬ್ರೋ ಏನ್ ಕಾಲ್ ಮಾಡಿದ್ದು ಅಂತ ಕೇಳ್ದ. ಅದಕ್ಕೆ ಹರ್ಷ, ಕಾನ್ಫರೆನ್ಸ್ ಮೆಟೀರಿಯಲ್ಸ್ ಎಲ್ಲ ರೆಡಿ ಇದೆಯಾ ಅಂತ ಕೇಳ್ದ. ಆಗ ರಾಕೇಶ್ ತನ್ನ ಕೈಯಲ್ಲಿದ್ದ ಫೈಲ್ಸ್ ಎಲ್ಲ ಹರ್ಷನ್ ಕೊಡ್ತಾ, ಎಸ್ ಬ್ರೋ ಎಲ್ಲ ರೆಡಿ ಇದೆ ಅಂತ ಅಂದ. ಅದಕ್ಕೆ ಹರ್ಷ, ಓಕೆ ಡಿಪಾರ್ಟ್ಮೆಂಟ್ಗೆ ಇನ್ನೊಂದು ಅರ್ಧ ಗಂಟೆ ಒಳಗೆ ನಾನು ಮೀಟ್ ಆಗೋಕೆ ಇನ್ಫಾರ್ಮ್ ಮಾಡು ಅಂತ ಅಂದ. ಅದಕ್ಕೆ ರಾಕೇಶ್, ಓಕೆ ಬ್ರೋ ಇವಾಗಲೇ ಇನ್ಫಾರ್ಮ್ ಮಾಡ್ತೀನಿ ಅಂತ ಅಂದ. ಆದರೆ ರಾಕೇಶ್ಗೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಹೋಗೋಕೆ ಮನ್ಸಾಗ್ಲಿಲ್ಲ. ಅವನ್ಗೇನೋ ಒಂದ್ ರೀತಿ ಅಸಮಾಧಾನ ಫೀಲ್ ಆಗ್ತಾ ಇತ್ತು. ಆಗ ಹರ್ಷ ಫೈಲ್ ನೋಡ್ತಾ ಇದ್ದೋನು ತನ್ನ ತಲೆ ಎತ್ತಿ ರಾಕೇಶ್ ಕಡೆ ನೋಡಿ, ಏನು ಅಂತ ಕೇಳ್ದ. ಹರ್ಷ ಸಡನ್ ಆಗಿ ಏನು ಅಂತ ಕೇಳಿದ್ರಿಂದ ರಾಕೇಶ್ಗೆ ಒಂದೇ ಸರಿ ಭಯ ಆಯ್ತು. ಅವನು ಹೆದರಿಕೆಯಿಂದ ಹಿಂದೆ ಜಂಪ್ ಮಾಡಿ ನಿಂತ್ಕೊಂಡು, ಅಯ್ಯೋ ಏನೇನು ಏನು ಇಲ್ಲಪ್ಪ ಅಂತ ಅಂದ. ಹರ್ಷನ್ಗೆ ಗ್ಯಾರಂಟಿ ಇಲ್ಲಿ ಏನೋ ಇದೆ ಅಂತ ಅನ್ನಿಸ್ತು. ಅವನು ತನ್ನ ಕೈಯಲ್ಲಿದ್ದ ಪೆನ್ನ ಕೆಳಗಿಟ್ಟು ರಾಕೇಶ್ ಕಡೆನೆ ತೀಕ್ಷ್ಣವಾಗಿ ನೋಡ್ದ. ಹರ್ಷ ತನ್ನೇ ನೋಡ್ತಾ ಇದ್ದಾನೆ ಅಂತ ಅರ್ಥ ಆಗಿ ರಾಕೇಶ್ ಒಳ್ಳೆ ಸೋಲ್ಜರ್ ತರ ಸ್ಟ್ರೇಟ್ ಆಗಿ ನಿಂತ್ಕೊಂಡ. ತನ್ನ ಮನಸ್ಸಲ್ಲಿರೋದನ್ನ ಮುಚ್ಚಿಟ್ಕೊಳ್ಳಕ್ಕೆ ಟ್ರೈ ಮಾಡ್ದ. ಆಗ ಹರ್ಷ ರಾಕೇಶ್ ಕಡೆ ಹಾಗೆ ನೋಡೋದ್ ನಿಲ್ಲಿಸ್ದ. ರಾಕೇಶ್ಗೆ ಒಂದ್ ರೀತಿ ನೆಮ್ಮದಿ ಅಂತ ಅನ್ನಿಸ್ತು. ಆದ್ರೆ ಹರ್ಷ ತನ್ನ ಮುಂದೆ ಇದ್ದ ಕಂಪ್ಯೂಟರ್ ಅಲ್ಲಿ ಸ್ವಾತಿ ಬಗ್ಗೆ ಇನ್ಫಾರ್ಮೇಶನ್ ಚೆಕ್ ಮಾಡೋಕ್ ಶುರು ಮಾಡ್ದ. ರಾಕೇಶ್ಗೆ ಹರ್ಷ ಏನ್ ಸರ್ಚ್ ಮಾಡ್ತಾ ಇದ್ದಾನೆ ಅಂತ ಕಾಣ್ತು. ಅವನು ಫುಲ್ ಭಯದಲ್ಲಿ, ನಾನ್ ಸತ್ತೆ ಇವತ್ತು, ನಮ್ಮಣ್ಣನ್ ಯಾಕೆ ಯಾವಾಗ್ಲೂ ಎಲ್ಲಾ ಗೊತ್ತಾಗತ್ತೆ, ಛೇ ಅಂತ ತನ್ನ ಮನ್ಸಲ್ಲಿ ಅನ್ಕೊಂಡ. ಹರ್ಷ ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದ ಹಾಗೆ ಸ್ವಾತಿ ಬಗ್ಗೆ ಇದ್ದಿದ್ ಹಾಟ್ ನ್ಯೂಸ್ ಎಲ್ಲ ಆನ್ ಸ್ಕ್ರೀನ್ ಮೇಲೆ ಬಂದ್ವು. ಮಧ್ಯರಾತ್ರಿ ಗೇಮಿಂಗ್ ಹೌಸ್ ಅಲ್ಲಿ ಸ್ವಾತಿ ಮತ್ತೆ ತೇಜಸ್ ಅವರ ಭಾರಿ ಆಟ. ಒಂದೇ ಏಜ್, ಒಂದೇ ಕೆಲಸ, ಒಂದೇ ಮೈಂಡ್ ಸೆಟ್, ಒಂದೇ ಇಂಟ್ರೆಸ್ಟ್. ಸ್ವಾತಿ ಮತ್ತೆ ತೇಜಸ್ ಇಬ್ರದ್ದು 100% ಮ್ಯಾಚಿಂಗ್ ಕಾಂಬಿನೇಷನ್. ಆದ್ರೆ ತಾವಿಬ್ರು ಬರೀ ಫ್ರೆಂಡ್ಸ್ ಎಂದು ಹೇಳುತ್ತಿರುವ ಜೋಡಿ ಫ್ಯಾನ್ಸ್ಗಳಲ್ಲಿ ಹೆಚ್ಚಾದ ಕುತೂಹಲ. ಕನ್ನಡದ ಫಿಲ್ಮ್ ಫೇರ್ ನಲ್ಲಿ ಈ ಜೋಡಿಗೆ ಬೆಸ್ಟ್ ಕಪಲ್ ಅವಾರ್ಡ್ ಸಿಗೋದಾದಷ್ಟು ಖಚಿತವಾದಂತಿದೆ. ಹೀಗೆ ಹಲವಾರು ನ್ಯೂಸ್ಗಳು ಬರ್ತಾ ಇದ್ವು. ರಾಕೇಶ್ ಹರ್ಷ ಏನ್ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಅದ್ನೇ ಹರ್ಷ ಹುಡುಕಿ ನೋಡಿದ್ದ. ರಾಕೇಶ್ ತುಂಬಾ ಆತಂಕದಿಂದ ಹರ್ಷ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತ ಭಯ ಆಗಿ ತನ್ನ ಕಣ್ ಮುಚ್ಕೊಂಡ. ಆಗ ಹರ್ಷ ತನ್ನ ಕಂಪ್ಯೂಟರ್ ಶಟ್ ಡೌನ್ ಮಾಡಿ ತನ್ನ ಚೇರಿಂದ ಎದ್ದು ಕೋಟ್ ಹಾಕೊಂಡು, ರಾಕೇಶ್ ಕಾರ್ ರೆಡಿ ಮಾಡು ಅಂತ ಸೀರಿಯಸ್ ಆಗಿ ಹೇಳ್ದ. ಆಗ ರಾಕೇಶ್ ತುಂಬಾ ಕನ್ಫ್ಯೂಷನ್ ಇಂದ, ಹಾಗಾದ್ರೆ ಇವಾಗಿದ್ದ ಮೀಟಿಂಗ್ ಬಗ್ಗೆ ಏನ್ ಮಾಡ್ಲಿ ಅಂತ ಕೇಳ್ದ. ಅದಕ್ಕೆ ಹರ್ಷ ತುಂಬಾ ಸೀರಿಯಸ್ ಆಗಿ, ಅದನ್ನ ನಾಳೆ ಪೋಸ್ಟ್ಪೋನ್ ಮಾಡು ಅಂತ ರಾಕೇಶ್ ಹೇಳಿ ಅಲ್ಲಿಂದ ಹರ್ಷ ತನ್ನ ಆಫೀಸಿಂದ ಹೊರಗ್ ಹೊರಟ. ರಾಕೇಶ್ ಅವರ ಅಣ್ಣನ್ ಹಿಂದೆನೆ ಓಡ್ತಾ, ಬ್ರೋ ಇವಾಗ ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ಡೌಟ್ ಅಲ್ಲಿ ಕೇಳ್ದ. ಅದಕ್ಕೆ ಹರ್ಷ ಇನ್ಸ್ಪೆಕ್ಷನ್ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದ. ರಾಕೇಶ್ಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕವನು ಇನ್ಸ್ಪೆಕ್ಷನ್ ಅಂತ ಡೌಟ್ ಅಲ್ಲಿ ಹೇಳ್ತಾ ಅವರ ಅಣ್ಣನ್ ಹಿಂದೆ ಸುಮ್ಮನೆ ಹೋದ. ಹರ್ಷ ರಾಕೇಶ್ ಹತ್ರ ಇನ್ಸ್ಪೆಕ್ಷನ್ ಅಂತ ಹೇಳಿ ಸೀದಾ ಹೊರಗ್ ಹೊರಟ. ರಾಕೇಶ್ ತನಗೆ ಬೇರೆ ವಿಧಿ ಇಲ್ಲದೆ ಹರ್ಷನ್ ಹಿಂದೆ ತಾನು ಕೂಡ ಹೊರಟ. ಅದೇ ಟೈಮಲ್ಲಿ ಫಿಲ್ಮ್ ಸಿಟಿಲಿ ಸ್ವಾತಿ ಮತ್ತೆ ತೇಜಸ್ದು ಕಿಸ್ಸಿಂಗ್ ಸೀನ್ ಶೂಟ್ ಮಾಡೋಕೆ ಎಲ್ಲಾ ರೆಡಿ ಆಗ್ತಾ ಇತ್ತು. ಈ ಸೀನ್ನ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ದಿದ್ರಿಂದ ಅದನ್ನ ಮಾಡೋಕೆ ಸ್ವಲ್ಪ ರಿಸ್ಕ್ ಆಗ್ತಾ ಇತ್ತು. ಅದು ಅಲ್ಲದೆ ಇದೇ ಫಿಲ್ಮ್ನ ಇಂಪಾರ್ಟೆಂಟ್ ಸೀನ್ ಕೂಡ ಆಗಿರೋದ್ರಿಂದ ಇದನ್ನ ಪರ್ಫೆಕ್ಟ್ ಆಗಿ ಮಾಡಲೇಬೇಕು ಅಂತ ಅಲ್ಲಿರೋ ಒಂದೊಂದು ಮೈನ್ಯೂಟ್ ವಿಷಯಗಳನ್ನು ಡೈರೆಕ್ಟರ್ ಪ್ರಶಾಂತ್ ತುಂಬಾ ಸೂಕ್ಷ್ಮ ವಹಿಸಿ ಚೆಕ್ ಮಾಡ್ತಾ ಇದ್ರು. ಜೊತೆಗೆ ಕಿಸ್ಸಿಂಗ್ ಸೀನ್ ಆಗಿದ್ರಿಂದ
ಶೂಟಿಂಗ್ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಎಲ್ಲ ಜನರನ್ನು ಅಲ್ಲಿಂದ ಕ್ಲಿಯರ್ ಮಾಡಿದ್ರು. ಎಲ್ಲ ರೆಡಿ ಅಂತ ಆದ್ಮೇಲೆ ಡೈರೆಕ್ಟರ್ ಪ್ರಶಾಂತ್ ಇನ್ನೇನು ಶೂಟಿಂಗ್ ಶುರು ಮಾಡಬೇಕು ಅಂತ ಇದ್ರು. ಆಗ ಅಲ್ಲಿಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಶಾಂತ್ ಹತ್ರ ಓಡ್ ಬಂದ. ಪ್ರಶಾಂತ್ಗೆ ಯಾಕೆ ಇವನ್ ಹೀಗೆ ಓಡ್ ಬಂದ ಅಂತ ಅರ್ಥ ಆಗ್ಲಿಲ್ಲ. ಅವನು ಆ ಅಸಿಸ್ಟೆಂಟ್ ಡೈರೆಕ್ಟರ್ ಕಡೆ ಏನಾಯ್ತು ಅನ್ನೋ ಹಾಗೆ ಲುಕ್ ಕೊಟ್ಟ. ಅದಕ್ಕೆ ಅವನು ಏದುಸ್ರು ಬಿಡ್ತಾ, ಬಾಸ್ ಬರ್ತಾ ಇದಾರೆ, ವರ್ಧಮಾನ್ ಇಂಡಸ್ಟ್ರಿ ಬಾಸ್ ಇಲ್ಲಿಗೆ ಪರ್ಸನಲ್ ಆಗಿ ಇನ್ಸ್ಪೆಕ್ಟ್ ಮಾಡೋಕೆ ಅಂತ ಬರ್ತಾ ಇದಾರೆ ಅಂತ ಹೇಳ್ದ. ಆಗ ಅಸಿಸ್ಟೆಂಟ್ ಡೈರೆಕ್ಟರ್ ಮಾತು ಕೇಳಿ ಪ್ರಶಾಂತ್, ಅಯ್ಯೋ ಬರ್ಲಿ ಬಿಡು, ನಮ್ ರಾಕೇಶ್ ಸರ್ ಬಂದ್ರೆ ನಮ್ಗೆ ಶೂಟಿಂಗ್ ಮಾಡೋಕೆ ಇನ್ನೂ ಒಂದ್ ಎನರ್ಜಿ ಸಿಕ್ಕಾಗಲ್ವಾ ಅಂತ ಆಶ್ಚರ್ಯದಿಂದ ಅಂದ. ಪ್ರಶಾಂತ್ ಬರ್ತಾ ಇರೋದು ರಾಕೇಶ್ ಅಂತ ಅಂದ್ಕೊಂಡಿದ್ದ. ಆದ್ರೆ ಅಲ್ಲಿ ವಿಷಯ ಬೇರೆ ಆಗಿತ್ತು. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ತನ್ ಮುಖನ ಚಿಕ್ಕದ್ ಮಾಡ್ಕೊಂಡು, ಅಯ್ಯೋ ಸರ್, ಬರ್ತಾ ಇರೋದು ಬರೀ ರಾಕೇಶ್ ಅವ್ರು ಅಷ್ಟೇ ಅಲ್ಲ, ಜೊತೆಗೆ ಬಿಗ್ ಬಾಸ್ ಹರ್ಷ ಸರ್ ಕೂಡ ಬರ್ತಾ ಇದಾರೆ ಅಂತ ತುಂಬಾ ಟೆನ್ಷನ್ ಇಂದ ಹೇಳ್ದ. ಹರ್ಷ ಬರ್ತಾ ಇರೋದು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಪ್ರಶಾಂತ್ ಮಾತ್ ಅಲ್ಲೇ ನಿಂತೋದ್ವು. ಹರ್ಷ ಸರ ಅಂತ ಭಯದಲ್ ಹೇಳ್ದ. ಅದಕ್ಕವನು, ಹಾ ಸರ್ ಹೌದು, ಬೇಗ ಬನ್ನಿ, ನಾವ್ ಈಗ್ಲೇ ಹೋಗಿ ಅವ್ರಿಗೆ ವೆಲ್ಕಮ್ ಮಾಡ್ಬೇಕು ಅಂತ ಹೇಳ್ದ. ಆಗ ಪ್ರಶಾಂತ್ ಎಚ್ಚೆತ್ಕೊಂಡು, ಹೋ ಹೌದಾ, ನಡಿ ನಡಿ ಬೇಗ ಅಂತ ಹೇಳ್ತಾ ಅಲ್ಲೇ ಇದ್ದ ಅಸಿಸ್ಟೆಂಟ್ಗೆ ಎಲ್ರಿಗೂ ಈ ವಿಷಯನ ಮುಟ್ಸೋಕ್ ಹೇಳ್ದ. ಇನ್ನೇನ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಪ್ರಶಾಂತ್ ಹಾಗ ಅಲ್ಲಿಂದ ಹೋಗಿ ನೋಡಿ ತೇಜಸ್ಗೆ ಕ್ಯೂರಿಯಾಸಿಟಿ ತಡೆಯೋಕಾಗ್ದೆ, ಯಾರ್ ಬಂದಿದ್ದು ಅಂತ ಅಲ್ಲೇ ಇದ್ದ ಒಬ್ಬ ಅಸಿಸ್ಟೆಂಟ್ನ ಕೇಳ್ದ. ಅದಕ್ಕೆ ಆ ಅಸಿಸ್ಟೆಂಟ್ ವಿಷಯ ಎಲ್ಲಾ ತಿಳ್ಕೊಂಡು ತೇಜಸ್ ಹತ್ರ ಬಂದು ಏದುಸ್ರು ಬಿಡ್ತಾ, ಸರ್, ಬರ್ತಾ ಇರೋದು ವರ್ಧಮಾನ್ ಇಂಡಸ್ಟ್ರಿ ಸಿಇಒ ಹರ್ಷ ಅವರಂತೆ, ಅವ್ರ ಶೂಟಿಂಗ್ ಹೇಗ್ ನಡೀತಾ ಇದೆ ಅಂತ ಇನ್ಸ್ಪೆಕ್ಟ್ ಮಾಡೋಕ್ ಬರ್ತಾ ಇದಾರಂತೆ. ಹಾಗಾದ್ರೆ ಈ ಸೀನ್ ಎಷ್ಟ್ ಇಂಪಾರ್ಟೆಂಟ್ ಅನ್ನೋದು ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ, ಚೆನ್ನಾಗಿ ಆಕ್ಟ್ ಮಾಡಿ ಸರ್ ಅಂತ ಹೇಳ್ದ. ತೇಜಸ್ ಪಕ್ಕನೆ ಕೂತಿದ್ ಸ್ವಾತಿಗೆ ಅವನ್ ಮಾತ್ ಕೇಳಿ ಶಾಕ್ ಆಯ್ತು. ಅವಳು ಶಾಕ್ ಅಲ್ಲಿ ಆ ವ್ಯಕ್ತಿ ಕಡೆ ನೋಡ್ತಾ, ಏನು ಹರ್ಷ ಅವರ, ನೀನ್ ಕರೆಕ್ಟ್ ಆಗಿ ಕೇಳ್ಕೊಂಡ್ಯೋ ಇಲ್ವೋ, ಅದು ರಾಕೇಶ್ ಅವರೇ ಆಗಿರ್ಬೇಕು ನೋಡು ಅಂತ ಕನ್ಫ್ಯೂಷನ್ ಇಂದ ಹೇಳಿದ್ಲು. ಅದಕ್ಕೆ ಆ ಅಸಿಸ್ಟೆಂಟ್, ಅಯ್ಯೋ ನಾ ಖಂಡಿತವಾಗ್ಲೂ ಮಿಸ್ಟೇಕ್ ಮಾಡ್ಕೊಂಡಿಲ್ಲ, ನೀವು ಬೇಗ ಹೋಗಿ ರೆಡಿಯಾಗಿ ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ಮತ್ತೊಬ್ಬ ಅಸಿಸ್ಟೆಂಟ್ ಅಲ್ಲಿಗೆ ಬಂದ. ಅದಕ್ಕೆ ತೇಜಸ್ ಅವನ್ ಕಡೆ ನೋಡ್ತಾ, ನನ್ಗೆ ಆಗ್ಲಿಂದ ಇವನು ಇಲ್ಲಿಗೆ ಸಿಇಒ ಹರ್ಷ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತದಾನೆ, ನೀನಾದ್ರೂ ಕರೆಕ್ಟ್ ಆಗಿ ಹೇಳು, ನಿಜವಾಗ್ಲೂ ಯಾರ್ ಬರ್ತಾ ಇರೋದು ಇಲ್ಲಿಗೆ ಅಂತ ಕೇಳ್ದ. ಅದಕ್ಕೆ ಅವನು ತೇಜಸ್ ಕಡೆ ಸೀರಿಯಸ್ ಆಗಿ ನೋಡ್ತಾ, ಅವನ್ ನಿಜಾನೇ ಹೇಳ್ತಾ ಇರೋದು, ಬರ್ತಾ ಇರೋದು ನಿಜವಾಗ್ಲೂ ಹರ್ಷವರ್ಧಮಾನ್ ಅವರೇ ಅಂತ ಮುಂಚೆ ಹೇಳಿದ್ದ ಅಸಿಸ್ಟೆಂಟ್ ಮಾತಿಗೆ ಸಪೋರ್ಟ್ ಮಾಡ್ದ. ಅದನ್ನ ಕೇಳಿ ತೇಜಸ್ಗೆ ಫುಲ್ ಶಾಕ್ ಹೊಡೆದಾಗಾಯ್ತು. ಹರ್ಷ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ತನ್ನ ಮನ್ಸಲ್ಲೇ ಡೌಟ್ ಇಂದ ಅನ್ಕೊಂಡ. ಆಗ ಅಲ್ಲಿದ್ದ ವರ್ಕರ್ಸ್ ಎಲ್ಲ ಫುಲ್ ಅಲರ್ಟ್ ಆದ್ರು. ಹರ್ಷ ಮತ್ತೆ ರಾಕೇಶ್ ಬಂದ್ ಕೂರೋಕೆ ಅಂತ ಎರಡು ಚೇರ್ ಹಾಕಿದ್ರು. ಹಾಗೆ ಅಲ್ಲಿ ನೆರಳಿಗೆ ಅಂತ ಒಂದು ದೊಡ್ಡ ಅಂಬ್ರೆಲಾ ಕೂಡ ರೆಡಿ ಆಯ್ತು. ಹರ್ಷ ಮತ್ತೆ ರಾಕೇಶ್ ಶೂಟಿಂಗ್ ಸ್ಪಾಟ್ಗೆ ಬರ್ತಾ ಇದ್ದ ಹಾಗೆ ಅವ್ರ ಸುತ್ತ ಎಲ್ಲ ಪ್ರೊಡಕ್ಷನ್ ಟೀಮ್ ಇತ್ತು. ಅವರೆಲ್ಲ ಈ ಫಿಲ್ಮ್ ಹೇಗ್ ಪ್ರೋಗ್ರೆಸ್ ಆಗುತ್ತೆ ಅಂತ ಹರ್ಷನ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆಗ ಡೈರೆಕ್ಟರ್ ಪ್ರಶಾಂತ್, ಹರ್ಷ ಸರ್ ಪ್ಲೀಸ್ ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲೇ ರೆಡಿಯಾಗಿದ್ದ ಚೇರ್ ಕಡೆ ತೋರಿಸ್ದ. ಹಾಗೆ ಮತ್ತೆ ತನ್ನ ಮಾತನ್ನ ಮುಂದುವರಿಸ್ತಾ, ಸರ್, ನೀವಿವತ್ ಒಳ್ಳೆ ಟೈಮಲ್ಲೇ ಬಂದಿದ್ದೀರಾ, ನಾವಿವತ್ತು ತುಂಬಾ ಎಕ್ಸೈಟಿಂಗ್ ಆಗಿರೋ ಸೀನ್ ಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ದ. ಅದಕ್ಕೆ ರಾಕೇಶ್ ತನ್ನ ಕಣ್ಣು ಅರಳಿಸ್ತಾ, ಹೌದಾ, ಏನ್ ಸೀನ್ ಶೂಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಅಲ್ಲೇ ಟೇಬಲ್ ಮೇಲೆ ಇದ್ ಒಂದ್ ಹಣ್ಣು ತಗೊಂಡು ತಿನ್ನೋಕ್ ಶುರು ಮಾಡ್ದ. ಆಗ ಪ್ರಶಾಂತ್ ತುಂಬಾ ಎಂಥೂಸಿಯಾಸ್ಟಿಕ್ ಆಗಿ ಅವ್ರಿಗೆಲ್ಲ ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ರ ಬಗ್ಗೆ ಎಲ್ಲ ಹೇಳಿ ಹರ್ಷನ್ ಕಡೆ ನೋಡ್ತಾ, ಹರ್ಷ ಸರ್, ನಾವು ಸ್ಕ್ರಿಪ್ಟ್ ಎಲ್ಲ ಚೇಂಜ್ ಮಾಡಿದ್ರು ಕೂಡ ಇದೊಂದು ಕಿಸಿಂಗ್ ಸೀನ್ ಮಾತ್ರ ಹಾಗೆ ಉಳಿಸ್ಕೊಂಡಿದೀವಿ. ಈ ಸೀನ್ ಒಂದು ಚೆನ್ನಾಗ್ ಬಂದ್ರೆ ಈ ಫಿಲ್ಮ್ ಅಲ್ಲಿ ಎಲ್ಲವೂ ಚೆನ್ನಾಗ್ ಬಂದ ಹಾಗೆ ಅಂತ ಹೇಳ್ದ. ಡೈರೆಕ್ಟರ್ ಮಾತ್ ಕೇಳಿ ರಾಕೇಶ್ಗೆ ಫುಲ್ ಶಾಕ್ ಆಯ್ತು. ಓ ಹೌದಾ ಅಂತ ಹೇಳಿ, ಮೇ ಬಿ ನಮ್ಮಣ್ಣ ಅವತ್ತು ಇದೇ ಸೀನ್ ನಿಲ್ಸೋಕೆ ಅಂತ ಸೆಟ್ ಅಲ್ಲಿ ಮಳೆ ಬರೋ ಹಾಗೆ ಮಾಡಿದ್ದ, ಆದ್ರೆ ನಮ್ ಕರ್ಮಕ್ಕೆ ಅದೇ ಸೀನ್ ನೋಡಕ್ಕೆ ಅವನೇ ಇಲ್ಲಿಗೆ ಲೈವ್ ಆಗಿ ಬರ್ಬೇಕಾಯ್ತು. ಛೇ, ವಿಧಿ ಎಷ್ಟ್ ಕ್ರೂರ ಅಂತ ತನ್ ಮನ್ಸಲ್ಲಿ ಅನ್ಕೊಂಡ. ಆದ್ರೆ ಹರ್ಷ ಮಾತ್ರ ಯಾವ ಮಾತನ್ನು ತನ್ ಕಿವಿ ಮೇಲೆ ಹಾಕೊಳ್ದೆ ಹಾಗೆ ಸುಮ್ನೆ ಮೂಗಂತರ ಕೂತಿದ್ದ. ಆದ್ರೆ ರಾಕೇಶ್ಗೆ ಮಾತ್ರ ಇಲ್ಲಿ ಏನೋ ಅನಾಹುತ ನಡೆಯುತ್ತೆ ಅಂತ ಸೆನ್ಸ್ ಆಗೋಕ್ ಶುರು ಆಯ್ತು. ಹರ್ಷ ಏನು ಮಾತಾಡದೆ ಸುಮ್ನೆ ಕೂತಿರೋದ್ ನೋಡಿ ಪ್ರಶಾಂತ್ಗೆ ಒಂದ್ ರೀತಿ ಆಕ್ವರ್ಡ್ ಫೀಲ್ ಆಯ್ತು. ಆದ್ರೆ ಅವನು ಮುಂಚೆನೆ ಹರ್ಷನ್ ಬಗ್ಗೆ ತುಂಬಾ ಕೇಳಿದ್ರಿಂದ ತನ್ನಂತಾನ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ.
ಆಮೇಲೆ ಮತ್ತೆ ತನ್ನ ಮಾತು ಮುಂದುವರಿಸ್ತಾ, ನಿಮಗ್ ಗೊತ್ತಾ, ಸ್ವಾತಿ ಮತ್ತೆ ತೇಜಸ್ ಇಬ್ರದು ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಎಕ್ಸಲೆಂಟ್ ಆಗಿದೆ. ಅವರಿಬ್ರು ಮಧ್ಯೆ ಇರೋ ಒಳ್ಳೆ ಕೆಮಿಸ್ಟ್ರಿಯಿಂದಾಗಿ ಹೆಚ್ಚು ಕಡಿಮೆ ಅವರಿಬ್ರು ಮಾಡಿರೋ ಎಲ್ಲಾ ಸೀನ್ಗಳು ಒಂದೇ ಟೇಕಲ್ ಆಗೋಗಿದೆ ಅಂತ ಖುಷಿಯಿಂದ ಹೇಳ್ದ. ಆಕ್ಚುಲಿ ಪ್ರಶಾಂತ್ ಹರ್ಷನ್ ಮುಂದೆ ಅವ್ರ ಕಂಪನಿಲಿ ಕೆಲಸ ಮಾಡೋರ್ ಬಗ್ಗೆ ಹೊಗಳಿದ್ರೆ ತನ್ಗೆ ಯಾವ್ದೇ ತೊಂದರೆ ಬರಲ್ಲ ಅಂತ ಅನ್ಕೊಂಡು ಹಾಗ ಹರ್ಷನ್ ಮುಂದೆ ಸ್ವಾತಿ ಮತ್ತೆ ತೇಜಸ್ನ ಹೊಗಳ್ತಾ ಇದ್ದ. ಆಗ ಹರ್ಷ ಅಲ್ಲೇ ಇದ್ದ ಟೀ ಕಪ್ ತಗೊಳ್ತಾ ಪ್ರಶಾಂತ್ ಕಡೆ ಲುಕ್ ಕೊಡ್ತಾ, ಓ ಹಾಗ ಅಂತ ಅಂದ. ಹರ್ಷ ತನ್ನ ಮಾತಿಗೆ ರಿಯಾಕ್ಟ್ ಮಾಡಿದ್ ನೋಡಿ ಪ್ರಶಾಂತ್ಗೆ ಖುಷಿಯಾಯ್ತು. ಅದಕ್ಕೆ ಅವನು ಎಕ್ಸೈಟ್ ಆಗಿ, ನಿನ್ನೆ ನೀವು ನ್ಯೂಸ್ ಅಲ್ಲಿ ಬಿಹೈಂಡ್ ದ ಸೀನ್ಸ್ ನೋಡಿದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ನೆ ಮಾಡಿದ ಎರಡು ಡಿಫಿಕಲ್ಟ್ ಸೀನ್ಗಳನ್ನ ಕೂಡ ಒಂದೊಂದೇ ಟೇಕಲ್ ಮುಗಿಸಿರೋದು ಅಂತ ಪ್ರೌಡ್ ಆಗಿ ಹೇಳ್ದ. ಪ್ರಶಾಂತ್ ಮಾತ್ ಕೇಳ್ತಾ ಇದ್ರೆ ರಾಕೇಶ್ ಒಳಗೆ ಎಲ್ಲಿ ನಮ್ ಬ್ರೋ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಂತ ಭಯ ಪಡ್ತಾ ಇದ್ದ. ಅದಕ್ಕವನು ಪ್ರಶಾಂತ್ನ ಹೀಗೆ ಬಿಟ್ರೆ ಏನೇನೋ ಮಾತಾಡ್ತಾನೆ ಅಂತ ಅನ್ಕೊಂಡು, ಓಕೆ ಓಕೆ ಪ್ರಶಾಂತ್ ಲೇಟ್ ಆಗತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ದ. ಆಗ ಪ್ರಶಾಂತ್ ಓಕೆ ಸರ್ ಲೆಟ್ ಸ್ಟಾರ್ಟ್ ಅಂತ ಹೇಳಿ ಎಲ್ರಿಗೂ ತಮ್ಮ ಪೊಸಿಷನ್ ತಗೊಳಕ್ ಹೇಳ್ದ. ಎಲ್ರೂ ತಮ್ ತಮ್ಮ ಪೊಸಿಷನ್ ಬಂದ್ ನಿಂತ್ ರೆಡಿ ಆದ್ರು. ಆದ್ರೆ ಎಲ್ರ ಮನ್ಸಲ್ಲಿ ಏನಾದ್ರೂ ಈ ಸೀನ್ ಹಾಳಾದ್ರೆ ಅಂತ ಭಯ ಶುರು ಆಯ್ತು. ಹರ್ಷ ಯಾವತ್ತೂ ಈ ತರ ಇನ್ಸ್ಪೆಕ್ಷನ್ ಅಂತ ಎಲ್ಗೂ ಹೋಗಿರ್ಲಿಲ್ಲ. ಅದು ಅಲ್ಲದೆ ಅವನ್ಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದ್ರೆ ಅಷ್ಟಕ್ಕಷ್ಟೇ. ಅಂತದ್ರಲ್ಲಿ ಹರ್ಷ ಇವತ್ ಇಲ್ಲಿಗ್ ಬಂದಿದ್ದಾನೆ ಅಂದ್ರೆ ಏನೋ ಇರ್ಬೇಕು ಅಂತ ಯೋಚನೆ ಮಾಡಿ ಎಲ್ರ ಮನ್ಸು ಒಂದ್ ರೀತಿ ಪ್ರೆಷರ್ ಅಲ್ಲಿ ಇತ್ತು. ಆಗ ಪ್ರಶಾಂತ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳ್ದ. ಸೀನ್ ಸ್ಟಾರ್ಟ್ ಆಯ್ತು. ಎಲ್ಲಾ ಕಡೆ ಲೈಟ್ ಆನ್ ಆಗಿದ್ವು. ಸೆಟ್ ಫುಲ್ ಹೊಳಿತಾ ಇತ್ತು. ತೇಜಸ್ ಕ್ಯಾರೆಕ್ಟರ್ ಕಾರ್ತಿಕ್ ಮುಂದೆ ಹೋಗ್ತಾ ಇದ್ದ. ಆಗ ಅವನ ಹಿಂದೆ ಸ್ವಾತಿ ಕ್ಯಾರೆಕ್ಟರ್ ಪ್ರೀತಿ ಬಂದ್ಲು. ಸೀನ್ ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು. ಸ್ವಾತಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಹರ್ಷ ಕೂತಿದ್ ಕಡೆ ನೋಡಿದ್ಲು. ಹರ್ಷ ಅವಳನ್ನೇ ತಿನ್ನೋ ಹಾಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರೋದು ಸ್ವಾತಿ ಕಾಣ್ತು. ಹಾಗೆ ಸ್ವಾತಿ ಮತ್ತೆ ನಿಧಾನಕ್ಕೆ ರಾಕೇಶ್ ಕಡೆ ನೋಡಿದ್ಲು. ಆಗ ರಾಕೇಶ್ ಹರ್ಷನ್ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋ ಹಾಗೆ ಸಿಗ್ನಲ್ ಮಾಡ್ದ. ಸ್ವಾತಿ ತನ್ಗೇನೋ ಗೊತ್ತಾಯ್ತು ಅನ್ನೋ ಹಾಗೆ ಮತ್ತೆ ತನ್ನ ಆಕ್ಟಿಂಗ್ ಮುಂದುವರ್ಸಿದ್ಲು. ಆಗ ಕಾರ್ತಿಕ್ ಪ್ರೀತಿ ಕಡೆ ನೋಡ್ತಾ, ನೀನ್ ಯಾಕೆ ನನ್ನ ಫಾಲೋ ಮಾಡ್ತಾ ಇದೀಯಾ ಅಂತ ಪ್ರೀತಿನ್ ಕೇಳ್ದ. ಅದಕ್ ಪ್ರೀತಿ, ನಿಮಗ್ ಗೊತ್ತಲ್ವಾ, ಮತ್ತೆ ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾ ಅಂತ ಹೇಳಿ ನಾಚ್ಕೊಂಡ್ಲು. ಪ್ರೀತಿ ಅಷ್ಟೊಂದ್ ಸುಂದರವಾಗಿ ಕಾಣ್ತಾ ಇರೋದ್ ನೋಡಿ ಕಾರ್ತಿಕ್ ಪ್ರೀತಿನ ತನ್ನ ಹತ್ರ ಎಳ್ಕೊಂಡ. ಮತ್ತೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ತುಂಬಾ ಮೃದುವಾಗಿ ಪ್ರೀತಿ ಅಂತ ಕರ್ದ. ಈ ಸೀನ್ ನೋಡಕ್ಕಾಗ್ದೆ ರಾಕೇಶ್ ತನ್ನ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು ಅಂತ ಡಿಸೈಡ್ ಮಾಡ್ದ. ಆದ್ರೆ ಅವನ್ಗೆ ಹರ್ಷನ್ ರಿಯಾಕ್ಷನ್ ನೋಡಿ ಫುಲ್ ಭಯ ಆಯ್ತು. ಬ್ರೋ ಬ್ರೋ ಬ್ರೋ, ಅದು ಟೀ ಕಪ್ ಬ್ರೋ, ಅದನ್ನ ಗ್ಲಾಸ್ ಅಲ್ಲಿ ಮಾಡಿದ್ದಾರೆ, ಸ್ಟೀಲ್ ಅಲ್ಲ, ನೀನ್ ಹೀಗ ಅದ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಅದು ಒಡೆದು ಹೋಗತ್ತೆ ಅಂತ ಆತಂಕದಿಂದ ಹೇಳ್ದ. ಆದ್ರೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಹರ್ಷನ್ ಕೈಲಿದ್ದ ಗ್ಲಾಸ್ ಆಲ್ರೆಡಿ ಪುಡಿ ಪುಡಿ ಆಗ್ತಾ ಇರೋ ಸೌಂಡ್ ರಾಕೇಶ್ ಕೇಳ್ತು. ಅದೇ ಟೈಮಲ್ಲಿ ಸ್ವಾತಿ ತೇಜಸ್ಗೆ ಹತ್ರ ಹತ್ರ ಹೋಗ್ತಾ ಇದ್ಲು. ಸ್ವಾತಿ ನಿಧಾನಕ್ಕೆ ತೇಜಸ್ ತುಟಿಗಳನ್ನ ನೋಡ್ತಾ ಇನ್ನೇನು ಕಿಸ್ ಮಾಡ್ಬೇಕು ಅಂತ ತುಂಬಾ ಹತ್ರ ಹೋದ್ಲು. ಅದನ್ನ ನೋಡಿ ರಾಕೇಶ್ಗೆ ಟೆನ್ಷನ್ ಆಗೋಕ್ ಶುರು ಆಯ್ತು. ಅಯ್ಯೋ ಇದೆಂತ ಸಿಚುವೇಶನ್ ದೇವ್ರೇ, ನನ್ ಕಣ್ಣಲ್ಲಿ ಇದನ್ನೆಲ್ಲ ನೋಡಕ್ ಆಗಲ್ಲ ಅಂತ ಅನ್ಕೊಂಡು ತನ್ ಮುಖದ ಮುಂದೆ ಕೈ ಅಡ್ಡ ಇಟ್ಕೊಂಡು ಕಣ್ಣು ಮುಚ್ಕೊಂಡ. ಆದ್ರೆ ಕ್ಯೂರಿಯಾಸಿಟಿ ತಡಿಯೋಕಾಗ್ದೆ ಅವನ್ ಕೈ ಬೆರಳಿನ ಸಂಧಿಗಳಿಂದ ನಿಜವಾಗ್ಲೂ ಸ್ವಾತಿ ಕಿಸ್ ಕೊಟ್ಟೆ ಬಿಡ್ತಾಳ ಅಂತ ಕಳ್ಳಂತರ ನೋಡ್ತಾ ಇದ್ದ. ಹಾಗೆ ಒಂದ್ ಸೆಕೆಂಡ್ ಆಯ್ತು, ಎರಡ್ ಸೆಕೆಂಡ್ ಆಯ್ತು, ನಾಲ್ಕ್ ಸೆಕೆಂಡ್ ಆಯ್ತು, ಹತ್ತ್ ಸೆಕೆಂಡ್ ಆಯ್ತು. ಆದ್ರೆ ಸ್ವಾತಿಗ್ ಮಾತ್ರ ತೇಜಸ್ಗೆ ಕಿಸ್ ಮಾಡೋಕ್ ಆಗ್ಲೇ ಇಲ್ಲ. ಅವಳು ಎರಡು ಕೈಯಿಂದ ತನ್ನ ಮುಖ ಮುಚ್ಕೊಳ್ತಾ, ಸಾರಿ ನಾನ್ ಕರೆಕ್ಟ್ ಆಗಿ ರೆಡಿ ಆಗಿರ್ಲಿಲ್ಲ, ಇನ್ನೊಂದ್ಸರಿ ಮಾಡೋಣ ಅಂತ ಅಂದ್ಲು. ಸ್ವಾತಿ ನಿಜವಾಗ್ಲೂ ರೀಟೇಕ್ ತಗೋತಿದ್ದಾಳೆ ಅನ್ನೋದನ್ನ ಕ್ರೂ ಮೆಂಬರ್ಸ್ಗೆ ನಂಬೋಕೆ ಆಗ್ಲಿಲ್ಲ. ಅಷ್ಟೇ ಯಾಕೆ, ಡೈರೆಕ್ಟರ್ ಪ್ರಶಾಂತ್ಗೆನೆ ಫುಲ್ ಶಾಕ್ ಆಯ್ತು. ಆದ್ರೆ ವರ್ಧಮಾನ್ ಗ್ರೂಪ್ಸ್ ಸಿಇಒನೇ ಬಂದ್ ಇಲ್ ಕೂತಿರ್ಬೇಕಾದ್ರೆ ಮನ್ಸಲ್ಲಿ ಪ್ರೆಷರ್ ಎಷ್ಟಿರುತ್ತೆ ಅಂತ ಅಲ್ಲಿದ್ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆಗ ಡೈರೆಕ್ಟರ್ ಪ್ರಶಾಂತ್ ಸ್ವಾತಿ ಕಡೆ ನೋಡ್ತಾ, ಇಟ್ಸ್ ಓಕೆ ಸ್ವಾತಿ, ಲೆಟ್ಸ್ ಗೆಟ್ ರೆಡಿ, ನಾವು ಬರೀ ಇದೊಂದ್ ಸೀನ್ ಮಾತ್ರ ಮತ್ತೆ ಮಾಡೋಣ ಅಂತ ಹೇಳ್ದ. ಅದಕ್ಕೆ ಅಲ್ಲೇ ಇದ್ದ ಪದ್ದು ಸ್ವಾತಿ ಕಡೆ ಮಿನರಲ್ಸ್ ಇರೋ ವಾಟರ್ ಬಾಟಲ್ ಕೊಡ್ತಾ, ಸ್ವಾತಿ ಮೇಡಮ್
ನೀವಿದ್ನ ಚೆನ್ನಾಗ್ ಮಾಡ್ಬೋದು, ಆಲ್ ದ ಬೆಸ್ಟ್ ಅಂತ ಹೇಳಿದ್ಲು. ಆಗ ಸ್ವಾತಿ ಒಂದೇ ಸರಿ ಒಂದ್ ಬಾಟಲ್ ನೀರ್ ಫುಲ್ ಕುಡ್ದು ಖಾಲಿ ಮಾಡಿದ್ಲು. ಅಲ್ಲೇ ಪಕ್ಕದಲ್ಲಿದ್ದ ತೇಜಸ್ ಸ್ವಾತಿ ಕಡೆ ಆಶ್ಚರ್ಯದಿಂದ ನೋಡ್ತಾ, ನಿನ್ಗೂ ಕೂಡ ಸ್ಟೇಜ್ ಫ್ರೈಟ್ ಇರತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಸ್ವಾತಿನ ರೇಖಿಸೋ ಹಾಗೆ ಹೇಳ್ದ. ಆಗ ಸ್ವಾತಿ ಸಿಟ್ಟಲ್ಲಿ ತೇಜಸ್ ಕಡೆ ನೋಡ್ತಾ, ನೀನಿವಾಗ ಸ್ವಲ್ಪ ಜೋಕ್ಸ್ನ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು. ನಿನಗ್ ಗೊತ್ತಾ ನಿನ್ ಕಸಿನ್ ಹರ್ಷ ಎಷ್ಟು ಭಯಾನಕ ವ್ಯಕ್ತಿ ಅಂತ? ಅವನು ನಿನ್ನೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ ಅಂತ ಅನ್ಕೋ. ಇವಾಗ ಹೇಳು, ನಿನಗ್ ನಿಜವಾಗ್ಲೂ ನಾರ್ಮಲ್ ಆಗಿ ಆಕ್ಟ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ಲು. ತೇಜಸ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಅವನು ಮಂಕಾಗಿ ಹಾಗೆ ನಿಂತ್ಕೊಂಡ. ಅವನ್ಗೆ ಹರ್ಷ ಏನಾದ್ರೂ ತನ್ನ ಹಾಗೆ ಗುರಾಯಿಸ್ಕೊಂಡು ನೋಡಿದ್ರೆ ಏನ್ ಗತಿ ಅಂತ ನೆನ್ಸ್ಕೊಂಡು ಫುಲ್ ಹೆದರ್ಕೊಂಡ.